ಮುಂದಿನ ಕಾರ್ಯಕ್ರಮಕ್ಕೆ ಎಲ್ಲರೂ ಕಾಯ್ತಾ ಇದ್ದೀರಾ ಗೊತ್ತೋ ಅದಕ್ಕೆ ಮುನ್ನ ಒಂದು ಸಣ್ಣ ಪ್ರಕಟಣೆ ಏನು ಅಂತಂದ್ರೆ ಕಾರ್ಯಕ್ರಮ ಮುಂದಿನ ಕಾರ್ಯಕ್ರಮ ಸುಮಾರು ಒಂದೂವರೆ ಗಂಟೆಗಳ ಕಾಲ ನಾಟಕ ನಡೀಲಿಕ್ಕಿದೆ ಅದಾದ ನಂತರ ಇಲ್ಲಿ ಎಲ್ಲರಿಗೂ ಒಂದು ಊಟದ ವ್ಯವಸ್ಥೆ ಇರುತ್ತೆ ಪ್ರಸಾದವನ್ನು ಸ್ವೀಕರಿಸಿ ಎಲ್ಲರೂ ತೆರಳಬೇಕು ಅಂತ ಪ್ರಾರ್ಥನೆ ಕಾರ್ಯಕ್ರಮದ ಹೆಸರು ವಿಶ್ವಗುರು ಭಾರತ ಇದರ ನಿರ್ದೇಶನ ನಿರೂಪಣೆ ಎಲ್ಲವೂ ಕೂಡ ಸಂಭಾಷಣೆ ಕೂಡ ಚಕ್ರವರ್ತಿ ಸುಲಿಬೆಲೆ ಅವರದು ವಿಶೇಷವಾಗಿ ನನಗೆ ಏನು ಹೇಳೋದಕ್ಕೆ ಉಳ್ಕೊಂಡಿಲ್ಲ ಅನ್ಕೋತೀನಿ ರಾಜ್ಯಾದ್ಯಂತ ಶ್ರೀಯುತ ಚಕ್ರವರ್ತಿ ಸುಲಿಬೇಲೆ ಅವರು ಎಲ್ರಿಗೂ ಪರಿಚಯ ಆದರೂ ಕೂಡ ನಮ್ಮ ರಾಮಕೃಷ್ಣ ವಿದ್ಯಾರ್ಥಿ ಮಂದಿರಂನ ಹಳೆಯ ವಿದ್ಯಾರ್ಥಿ ಅವರು ಅಂತ ಹೇಳ್ಕೊಳ್ಳೋದಕ್ಕೆ ನಮ್ಮ ರಾಮಕೃಷ್ಣ ವಿದ್ಯಾರ್ಥಿ ಮಂದಿರಕ್ಕೆ ಬಹಳ ಹೆಮ್ಮೆ ಆಗತ್ತೆ ಇತ್ತೀಚಿನ ದಿವಸಗಳಲ್ಲಿ ಅವರು ಜಾಗೋ ಭಾರತ್ ಈ ಕಾರ್ಯಕ್ರಮದ ಒಂದು ಕಂತುಗಳನ್ನು ಅದನ್ನ ವಿಜಯವಾಣಿ ಪತ್ರಿಕೆಯಲ್ಲೂ ಕೂಡ ಪ್ರಕಟಿಸ್ತಾ ಇದ್ರು ಅದನ್ನ ಜಾಗೋ ಭಾರತ್ ಒಂದು ಮತ್ತು ಎರಡು ಅಂತ ಪುಸ್ತಕ ರೂಪದಲ್ಲಿಯೂ ಕೂಡ ಪ್ರಕಟಣೆ ಮಾಡಿದ್ದಾರೆ ಹಾಗೆ ಕಾರ್ಗಿಲ್ ಕದನ ಕಥನ ಇವೆರಡು ಅವರ ಇತ್ತೀಚಿನ ಪುಸ್ತಕಗಳು ಹಾಗೆಯೇ ಜಾಗೋ ಭಾರತ್ ಅನ್ನು ಮಾಡ್ತಿರ್ಬೇಕಾದ್ರೆ ಚಕ್ರವರ್ತಿ ಅಣ್ಣ ಯಾವಾಗಲೂ ಹೇಳ್ತಾ ಇದ್ರು ಮಲಗಿದ್ದು ಸಾಕು ಇನ್ನು ಹೇಳೋಣ ಇದನ್ನು ನಾವು ಅನ್ಕೊಂಡು ಈ ಕರ್ನಾಟಕ ರಾಜ್ಯಾದ್ಯಂತ ದೇಶಾದ್ಯಂತ ಬೇರೆ ಬೇರೆ ಕಡೆ ಪ್ರಯೋಗಗಳನ್ನ ಮಾಡ್ತಾ ಬಂದ್ವಿ ಆದ್ರೆ ಈ ಪ್ರಯೋಗ 4-5 ವರ್ಷಗಳ ಕಾಲ ಸತತವಾಗಿ ನಡ್ಕೊಂಡು ಬಂತು ಆದ್ರೆ ಆ ಪ್ರಯೋಗಗಳು ಕೊನೆಯಲ್ಲಿ ಸುಮಾರು ಒಂದು 5-6 ಬೇರೆ ಬೇರೆ ಟೀಮ್ಗಳನ್ನ ಹುಟ್ಟಾಕ್ತು ಇವತ್ತು ಸಾಕಷ್ಟು ಜನ ಎದ್ದು ನಿಂತಿದ್ದಾರೆ ಹಾಗಾದ್ರೆ ಈ ಎದ್ದು ನಿಂತಿರುವ ಜನತೆಗೆ ನಾವೀಗ ಹೊಸ ಪ್ರಯೋಗವನ್ನ ಕೊಡಬೇಕು ಅಂತ ಅವರು ಒಂದು ಹೊಸ ಸೃಷ್ಟಿಯನ್ನು ಮಾಡಿದರೆ ಅದನ್ನೇ ಇವತ್ತು ನಾವು ನೋಡಲಿಕ್ಕಿರುವ ಮೊಟ್ಟ ಮೊದಲನೆಯ ಪ್ರಯೋಗ ವಿಶ್ವಗುರು ಭಾರತ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಭಾರತ ಹಿಂದೆ ಕೂಡ ಮತ್ತು ಇಂದು ಮತ್ತು ಮುಂದೆ ಎಲ್ಲ ದಿನಗಳಲ್ಲಿಯೂ ಕೂಡ ವಿಶ್ವಗುರು ಆಗಿರುವ ಎಲ್ಲ ಒಂದು ಸಾಮರ್ಥ್ಯವನ್ನು ಹೊಂದಿದೆ ಅದನ್ನ ಕಾಲ ಅನ್ನುವ ಒಬ್ಬ ವ್ಯಕ್ತಿ ಕಾಲಪುರುಷ ತಿಳಿಸ್ತಾ ಬರ್ತಾನೆ ಯಾಕೆಂದ್ರೆ ಕಾಲ ಹಿಂದೆಯೂ ಇರ್ತಾನೆ ಪಾಸ್ಟ್ ಇವತ್ತು ಇರಬಹುದು ಪ್ರೆಸೆಂಟ್ ಮತ್ತು ನಾಳೆಯೂ ಇರತಕ್ಕಂಥ ವ್ಯಕ್ತಿ ಫ್ಯೂಚರ್ನಲ್ಲೂ ಕೂಡ ಆತ ಇರಬಲ್ಲ ಆತ ಭಾರತದ ಚಿತ್ರಣವನ್ನ ಈ ಎಲ್ಲ ರೀತಿಯಲ್ಲೂ ತೋರಿಸ್ತಾ ಬರ್ತಾನೆ ಈ ತರದ ಒಂದು ಸುಂದರ ಕಥಾನಕ ವಿಶ್ವಗುರು ಭಾರತ ಶ್ರೀಯುತ ಚಕ್ರವರ್ತಿ ಸುಲಿಬೆಲೆ ಅವರಿಂದ ಇನ್ನೊಮ್ಮೆ ಜೋರಾಗಿ ಚಪ್ಪಾಳೆಯೊಂದಿಗೆ ಅವರನ್ನ ಸ್ವಾಗತಿಸೋಣ ದಯಮಾಡಿ ದಯಮಾಡಿ ಈ ಒಂದು ಸಭಾಂಗಣದಲ್ಲಿ ವ್ಯವಸ್ಥೆ ಈ ಆಸನದ ವ್ಯವಸ್ಥೆ ಕಡಿಮೆ ಇರೋದ್ರಿಂದ ಸಾಕಷ್ಟು ಜನ ಮುಂದಕ್ಕೆ ಬಂದ್ರೆ ಬಹಳಷ್ಟು ಒಳ್ಳೆಯದು ಹಿಂದಕ್ಕೆ ಸಾಕಷ್ಟು ಜನ ಬರ್ತಾ ಇದ್ದೀರಾ ದಯಮಾಡಿ ಎಲ್ಲರೂ ಒಬ್ರಿಗೊಬ್ರು ಸಹಕರಿಸಿ ಸಾಕಷ್ಟು ಮುಂದಕ್ಕೆ ಬನ್ನಿ ಸ್ಥಳಾವಕಾಶ ಕಡಿಮೆ ಇದೆ ನಾವು ಒಬ್ರಿಗೊಬ್ರು ಹೊಂದಾಣಿಕೆ ಮಾಡಿಕೊಂಡು ಕೂತ್ಕೊಳ್ಳೋಣ ಅದ್ಭುತವಾದ ಈ ಕಾರ್ಯಕ್ರಮದಲ್ಲಿ ನಾವು ಭಾಗಿಯಾಗೋಣ ಹಾಗೆ ದಯಮಾಡಿ ಹಿರಿಯರಿಗೆ ಚೇರ್ಗಳನ್ನು ಬಿಟ್ಕೊಡಿ ಕಿರಿಯರಿದ್ರೆ ದಯಮಾಡಿ ಕೆಳಕ್ಕೆ ಕೂತ್ಕೊಂಡು ಕಾರ್ಯಕ್ರಮವನ್ನು ವೀಕ್ಷಿಸಿ ಈ ಕಾರ್ಯಕ್ರಮದ ಎಲ್ಲ ವಿವರಗಳನ್ನು ತಾವು ನೋಡ್ಬೋದು ಹೊರಗಡೆ ಕೂಡ ತಾವು ಕೂತು ವೀಕ್ಷಿಸಿ ಅಂತ ಕಳಕಳಿಯ ಪ್ರಾರ್ಥನೆ ಈಗ ವಿಶ್ವಗುರು ಭಾರತ ಭಾರತದ ಪರಂಪರೆ ಬಹು ವಿಸ್ತಾರವಾದದ್ದು ಅಷ್ಟೇ ಆಳವಾದದ್ದು ಕೂಡ ಇಲ್ಲಿ ಬೇರೆ ಬೇರೆ ಕಾಲಘಟ್ಟಗಳಿವೆ ಬೇರೆ ಬೇರೆಯ ಯುಗಗಳೂ ಇವೆ ಪ್ರತಿ ಯುಗದಲ್ಲೂ ಭಾರತ ವಿಶ್ವಕ್ಕೆ ಮಾರ್ಗದರ್ಶನ ಮಾಡುವ ಗುರುವಾಗಿ ನಿಂತಿದೆ ಋಷಿಗಳ ಕಾಲ ರಾಮ ಕೃಷ್ಣರ ಕಾಲ ಬುದ್ಧ ವಿವೇಕರ ಕಾಲ ಎಲ್ಲವೂ ಜಗತ್ತಿಗೆ ಬೆಳಕಾಗಿ ನಿಂತಿರುವಂಥದ್ದೇ ಈ ಸುದೀರ್ಘ ಪರಂಪರೆಯನ್ನು ಮರೆತಿರುವುದೇ ನಮ್ಮ ಇಂದಿನ ಎಲ್ಲ ನೋವಿನ ಮೂಲ ನಮ್ಮ ದುಃಖಕ್ಕೂ ಅದೇ ಕಾರಣ ಉಪನಿಷತ್ತಿನ ಅಭೇಹಿ ಅಭೇಹಿ ಸಂದೇಶ ಮತ್ತೆ ಮೊಳಗಲು ಇದು ಸುಸಂದರ್ಭ ಹೆದರಿಕೆ ಇಲ್ಲದ ಯಾರಿಗೂ ಬಾಲದ ಸ್ವಾಭಿಮಾನಿ ಋಷಿಗಳನ್ನು ಅನುಸರಿಸಲು ಇದು ಪರ್ವಕಾಲ ಹೇಡಿಯಾದ ಕೈಲಾಗದ ತಾರಲ್ಯದಿಂದ ಭಾರತವನ್ನು ನಿರ್ಮಿಸುವುದು ಸಾಧ್ಯವೇ ಇಲ್ಲ ಸಶಕ್ತವಾದ ಜಗತ್ತನ್ನು ಪ್ರೇಮದಿಂದ ಆಳಿದ ಭಾರತೀಯ ಪರಂಪರೆಯನ್ನು ಮತ್ತೆ ಸ್ಮರಿಸಿಕೊಳ್ಳುವುದರಿಂದ ಭಾರತೀಯ ತರುವರಲ್ಲಿ ನವಚೈತನ್ಯ ಚೀಲುವುದರಲ್ಲಿ ಅನುಮಾನವೇ ಇಲ್ಲ ಹೀಗೆ ಒಳ್ಳೆ ಜಾಗೃತವಾದ
ಜಾಗೃತವಾಗಿ ನಿಂತ ತರುಣ ಪೀಳಿಗೆ ಭಾರತವನ್ನು ವಿಶ್ವ ಗುರುತ್ವದ ಹೊಸ್ತಿನಲ್ಲಿ ಮತ್ತೆ ನಿಲ್ಲಿಸಲಿದೆ ಎಂಬ ವಿಶ್ವಾಸ ನಮ್ಮದ್ದು. ಇದನ್ನು ನಾಟಕ ಎನ್ನಬೇಕೋ ರೂಪಕ ಎನ್ನಬೇಕೋ ಗೊತ್ತಿಲ್ಲ, ಇದು ಸಂಗೀತವೋ ನೃತ್ಯದ ಆಧಾರವೋ ಗೊತ್ತಿಲ್ಲ, ಇದು ಭಾಷಣವೋ ಅಥವಾ ಗೀತ ದೃಶ್ಯ ಕಾವ್ಯವೋ ಮನೋ ಅದೂ ಗೊತ್ತಿಲ್ಲ. ವಿವೇಕ, ಇದು ನಮ್ಮ ಪಾಲಿಗೆ ಭಾರತ ಮಾತೆಗೆ ಶ್ರದ್ಧಾ ಸುಮನವಷ್ಟೇ. ವಿವೇಕಾನಂದರ ಕಲ್ಪನೆಗಳ ಸಾಕಾರಕ್ಕೆ ಕಟಿಬದ್ಧರಾದ ಅನೇಕ ತರುಣರ ತಂಡ ಪ್ರಸ್ತುತಪಡಿಸುತ್ತಿರುವ ಅಪರೂಪದ ಪ್ರಯತ್ನ ವಿಶ್ವಗುರು. ಇದು ಮೊದಲ ಪ್ರಯತ್ನವಾದ್ದರಿಂದ ಪ್ರೀತಿಯಿಂದ ಸ್ವೀಕರಿಸಿ ಎಂದು ಬೆಂಬಲಿಸಿಕೊಳ್ಳುತ್ತೇವೆ. ಒಂದೇ ಮಾತರಂ. ಸದಾಸಿತ್ ತದಾನೀಂ ನಾಸಿದ್ರಜೋ ನೋ ವ್ಯೋಮ ಪರೋ ಯತ್ ಕಿಮಾವರೀವಃ ಕುಹ ಕಸ್ಯ ಶರ್ಮನ್ನಂಭಃ ಕಿಮಾಸೀತ್ ಗಹನಂ ಗಭೀರಂ छिपा था क्या, कहां किसने ढका था, उस पल तो अगम अतल जल भी कहां था. ನಾನು ಕಾಲ, ವೇದಕಾಲ, ಪುರಾಣ ಕಾಲ, ರಾಮಕೃಷ್ಣರ ಕಾಲ, ಬುದ್ಧ ಬಸವರ ಕಾಲ, ನರೇಂದ್ರ ಅರವಿಂದರ ಕಾಲ, ಇಲ್ಲೆಲ್ಲವೂ ಸಾಮಾನ್ಯವಾದುದೆಂದರೆ ನಾನು, ನಾನು ಮಾತ್ರ, ಅದೇ ಕಾಲ. ನಾನು ವಿಶ್ವದೊಂದಿಗೆ ಹುಟ್ಟಿದವ. ಕಾಲ ವಿನಾಶಿನಿಯಾದ ಕಾಳಿಯೇ ನನ್ನ ಸಂಹಾರಿಣಿ. ಅಲ್ಲಿಯವರೆಗೂ ನಾನು ವಿಶ್ವದ ಆಗು ಹೋಗುಗಳನ್ನು ಗಮನಿಸುತ್ತಲೇ ಇರುತ್ತೇನೆ. ವಿಶ್ವದ ಹುಟ್ಟಿನಿಂದ ಇಂದಿನವರೆಗೆ ನನ್ನ ಕಣ್ತಪ್ಪಿದ್ದು ಯಾವುದೂ ಇಲ್ಲ. ಅದಕ್ಕೆ ಬಚ್ಚಿಟ್ಟಿದ್ದೆಲ್ಲವನ್ನು ನಿಮ್ಮೆದುರು ಬಿಚ್ಚಿಡುತ್ತಿದ್ದೇನೆ. ನೆನಪಿಡಿ, ನಾನು ಕಾಲ. ನಾನು ಕಾಲ. ಮನುವಿನಿಂದ ಈ ಮಹಾನ್ ಪರಂಪರೆ ಶುರುವಾಯಿತು. ದಕ್ಷಿಣದಲ್ಲಿದ್ದ ಮನು ಅದೊಮ್ಮೆ ಭಯಾನಕವಾದ ಪ್ರಳಯಕ್ಕೆ ಈ ಭೂಮಿ ತುತ್ತಾದಾಗ ಮುಂದೇನು ಮಾಡಬೇಕು ಅಂತ ಯೋಚನೆ ಮಾಡ್ತಿದ್ದಂತೆ. ತಾನು ಬೆಳಿಗ್ಗೆ ಸೂರ್ಯನಿಗೆ ಅರ್ಘ್ಯ ಕೊಡಲಿಕ್ಕೆ ನಿಂತಾಗ ಅವನ ಅರ್ಘ್ಯದ ಬೊಗಸೆಯೊಳಗೆ ಒಂದು ಪುಟ್ಟ ಮೀನು ಬಂತು. ಮನು ಆ ಮೀನನ್ನ ಪ್ರೀತಿಯಿಂದ ತಾನು ಮನೆಗೆ ತಗೊಂಡು ಬಂದು ಒಂದು ಪುಟ್ಟ ಪಾತ್ರೆಯೊಳಗೆ ಹಾಕ್ದ, ಅದನ್ನ ಮತ್ತು ದೊಡ್ಡದಾಗಿರೋ ಪಾತ್ರೆಗೆ ಹಾಕ್ದ, ಅದು ಮತ್ತೂ ದೊಡ್ಡದಾಗಿ ಬೆಳೀತು. ಕೆರೆಗೆ ಬಿಟ್ಟ, ಕೊಳಕ್ ಬಿಟ್ಟ, ಅದು ದೊಡ್ಡದಾಗ್ತಾ ಹೋಗ್ತಿದ್ದಂತೆ ಮನುವಿಗೆ ಅರ್ಥ ಆಗಲಿಲ್ಲ. ಮನು ಆ ಮೀನಿನ ಮುಂದೆ ಕೈ ಮುಗಿದು ನಿಂತು ಕೇಳಿಕೊಂಡಾಗ ಮೀನು ಹೇಳತಂತೆ, ಪ್ರಿಯ ಮನು, ನಾನು ನಿನ್ನನ್ನು ಪ್ರೀತಿಸ್ತೇನೆ. ಬಹುವಾದ ಪ್ರಳಯ ಆಗಲಿಕ್ಕಿದೆ, ನಿನ್ನ ಈ ಪ್ರಳಯದಿಂದ ಪಾರು ಮಾಡಿ ನಾನು ಅತ್ಯಂತ ಶ್ರೇಷ್ಠ ಜಾಗಕ್ಕೆ ಕರ್ಕೊಂಡು ಹೋಗ್ತಿದ್ದೀನಿ ಅಂತ ಆ ಮನುವಿನ ಮೀನು ಸರಸ್ವತಿ ನದಿ ಬಯಲಿಗೆ ಅವರನ್ನೆಲ್ಲ ಕರ್ಕೊಂಡು ಬಂತು. ಸರಸ್ವತಿ ನದಿ ಬಯಲು, ಯಾವ ಬಯಲಿನಲ್ಲಿ ಜಗತ್ತಿನ ಸಂಸ್ಕೃತಿಯೇ ಅರಳಿತೋ
ಅದು ಸರಸ್ವತಿ ನದಿ. ಯಾವ ಸರಸ್ವತಿ ನದಿ ಬಯಲಿನಲ್ಲಿ ನೂರಾರು ಋಷಿಗಳು ತಪಸ್ಸು ಮಾಡ್ತಾ ಜಗತ್ತಿಗೆ ಬೇಕಾಗಿರುವಂತ ಶ್ರೇಷ್ಠ ಆದರ್ಶಗಳನ್ನು ಕೊಟ್ಟರು, ಅದು ಸರಸ್ವತಿ ನದಿ. ಆ ಸರಸ್ವತಿ ನದಿ ಬಯಲಿನಲ್ಲಿ ಪ್ರತಿನಿತ್ಯ ಋಷಿಗಳು ಓಂಕಾರದ ನಾದ ಮಾಡ್ತಾ, ಆ ಋಷಿಗಳು ಅತ್ಯಂತ ಶ್ರೇಷ್ಠ ತತ್ವದ ಚಿಂತನೆ ಮಾಡ್ತಾ ಕೂರ್ತಿದ್ರೆ ಅದೊಂದು ಆನಂದದ ಸಮಯವಾಗಿತ್ತು. ಯಾರಿಗೂ ಸ್ವಾರ್ಥ ಇಲ್ಲ, ಯಾರಿಗೂ ಮತ್ತೊಬ್ಬರ ಮೇಲೆ ದ್ವೇಷ ಇಲ್ಲ, ಎಲ್ಲರೂ ಜಗತ್ತಿನ ಶಾಂತಿ ಬಯಸ್ತಾ ಆನಂದದಿಂದ ಇದ್ದವರು. ನನಗೊಬ್ಬನಿಗೆ ಎಲ್ಲ ಗೊತ್ತಿರೋದು, ಜನ ಹೇಗಿರ್ತಾರೆ ಗೊತ್ತೇನು? ನಾನು ಕಾಲದಿಂದ ಕಾಲಕ್ಕೆ ಬರ್ತಾ ಹೋದಂತೆ, ಕಾಲಗತಿ ತಿರುಗ್ತಾ ಹೋದಂತೆ ಜನ ಎಷ್ಟು ಕೆಟ್ಟರು ಅಂತಂದ್ರೆ, ಭಾರತದಲ್ಲಿ ಸರಸ್ವತಿ ನದಿನೇ ಹರಿಳಿಲ್ಲ ಅಂದ್ರು. ಋಷಿ ಪರಂಪರೆ ಭಾರತದ್ದೇ ಅಲ್ಲ ಅಂತಂದ್ರು. ಈ ದೇಶದಲ್ಲಿ ಸರಸ್ವತಿ ಅಂತ ನದಿ ಇರಲಿಲ್ಲ, ಋಷಿಗಳು ಭಾರತದವರೇ ಅಲ್ಲ, ಇವರು ಹೊರಗಿನಿಂದ ಬಂದವರು ಅಂತ ಈ ದೇಶವನ್ನ ತುಚ್ಛವಾಗಿ ಕಾಣುವಂತ ಪ್ರಯತ್ನ ಮಾಡಿದ್ರು. ಆದರೆ ನನ್ನ ಗರ್ಭದಲ್ಲಿ ಅಡಗಿರುವ ಸತ್ಯವನ್ನ ನಿಮ್ಮೆದುರು ಬಿಚ್ಚಿಡ್ತಾ ಇದ್ದೀನಿ ಕೇಳಿ. ಆ ಸರಸ್ವತಿ ನದಿ ಇದೇ ಪುಣ್ಯ ಭೂಮಿ ಭಾರತದ್ದು, ಇಲ್ಲೇ ಆ ಋಷಿ ಪರಂಪರೆ ಬೆಳಗಿದ್ದು, ಇಲ್ಲಿನ ಈ ಋಷಿ ಪರಂಪರೆಯೇ ಜಗತ್ತಿಗೆ ವ್ಯಾಪಕಗೊಂಡಿದ್ದು. ನನ್ನಿಂದ ಯಾರು ಮುಚ್ಚಿಡ್ಲಿಕ್ಕಾಗಲ್ಲ. ನಾಸಾ ಅನ್ನುವಂತ ಒಂದು ಸಂಸ್ಥೆ ತನ್ನ ಉಪಗ್ರಹಗಳನ್ನ ಉಡಾವಣೆ ಮಾಡಿತ್ತಲ್ಲ, ಆ ಉಪಗ್ರಹಗಳು ತೆಗೆದ ಚಿತ್ರ ಹೇಗಿತ್ತು ಅಂತಂದ್ರೆ, ಆ ಚಿತ್ರಗಳು ಹೇಳ್ತು ಸರಸ್ವತಿ ನದಿ ಭಾರತದಲ್ಲೇ ಹರಿತಾ ಇತ್ತು ಅಂತ. ಯಾವಾಗ ಸರಸ್ವತಿ ನದಿ ಭಾರತದಲ್ಲಿ ಹರಿತು ಅಂತ ಗೊತ್ತಾಯ್ತು, ಭಾರತದ ಇತಿಹಾಸ ಮೊದಲು 4,000 ವರ್ಷ ಅಂದಿದ್ರು, 6,000 ವರ್ಷ ಆಯ್ತು, 8,000 ವರ್ಷ ಆಯ್ತು, 10,000 ವರ್ಷ ಆಯ್ತು. ಕೆಲವರು ಹೇಳ್ತಾರೆ ಭಾರತ ಅನ್ನುವ ಈ ಭೂಖಂಡ, ಈ ಭೂಮಿ ಕಳೆದ 25,000 ವರ್ಷಗಳಿಂದಲೂ ಉಸಿರಾಡ್ತಾ ಇತ್ತು ಅಂತ ಹೇಳ್ತಾರೆ. ಕಾಲಗರ್ಭ ಇಂಥ ಅದೆಷ್ಟು 25,000 ವರ್ಷಗಳನ್ನು ನೋಡಿ ಹೋಗಿದೆಯೋ. ಯುಗ ಯುಗಗಳನ್ನು ಕಂಡವನು ನಾನು ಮಾತ್ರ. ಕೃತಯುಗ, ತ್ರೇತಾಯುಗ, ದ್ವಾಪರ ಯುಗ, ಕಲಿಯುಗ, ಈ 4 ಯುಗಗಳಲ್ಲಿ ಋಷಿಗಳ ಯುಗ ಮಾತ್ರ ಅತ್ಯಂತ ಶ್ರೇಷ್ಠವಾಗಿದ್ದಂಥ ಕಾಲ. ಆ ಕಾಲದಲ್ಲಿ ಸರಸ್ವತಿ ನದಿ ಹರಿತ, ಆ ಸರಸ್ವತಿಯ ಅಂಗಳದಲ್ಲಿ ಆ ಋಷಿಗಳು ಮಂತ್ರ ಹೇಳ್ತಾ ಆನಂದದಿಂದ ಕಾಲ ಕಳೆಯೋದನ್ನು ನೋಡೋದು ಎಷ್ಟು ಚೆನ್ನಾಗಿತ್ತು ಗೊತ್ತೇನು? ಆ ಸರಸ್ವತಿ ಅಂದ್ರೆ ಹಾಲು ಹಳ್ಳವೇ ಹರಿದಂತೆ, ಆ ಸರಸ್ವತಿ ಅಂತಂದ್ರೆ ಬೆಣ್ಣೆ ಬೆಟ್ಟಗಳ ನಾಡಿನಂತೆ ಹಿಮ ಕರ್ಕೊಂಡು ಆ ನದಿ ಹರಿತಿರಬೇಕಾದ್ರೆ ಎಂಥ ಅದ್ಭುತವಾದ ಸಂಸ್ಕೃತಿಯನ್ನ ತನ್ನೊಡಲೊಳಗೆ ಬಚ್ಚಿಟ್ಕೊಂಡಿದ್ದನ್ನ ಸಮಾಜಕ್ಕೆ ಕೊಡ್ತಲ್ಲ ಆ ಸರಸ್ವತಿಗೆ ಈ ಯುಗದ ಮೊದಲ ನಮನ. ಆ ಸರಸ್ವತಿಗೆ ಮೊದಲ ನಮನ.
ಕಲಿಯಲಿ ಹಕ್ಕಿ ಹೊಟ್ಟೆ ತಡಿಯಲಿ ಮೇಘವು ಸೊಗಸಿ ನಲಿಯಲಿ ಪೈರು ಪಚ್ಚೆ ಬೆಳೆಯಲಿ ತೆನೆಯ ಚಿನ್ನ ಹೊಳೆಯಲಿ ಹಕ್ಕಿ ಹೊಟ್ಟೆ ತಡಿಯಲಿ ಮೇಘವು ಸೊಗಸಿ ನಲಿಯಲಿ ನೀರಿನಲ್ಲಿ ಅದೇನೋ ಅದ್ಭುತವಾದ ಶಕ್ತಿ ಇದೆ. ಅದು ನಾವು ನೀವು ಕುಡಿಯುವಂತ ಕಾರ್ಪೊರೇಷನ್ನಲ್ಲಿ ನೀರಲ್ಲ. ಈ ಸರಸ್ವತಿ ನೀರಿನ ವೈಶಿಷ್ಟ್ಯವೇ ಹಂಗೆ, ಅಲ್ಲಿರೋ ಯಾರಿಗೂ ಸ್ವಾರ್ಥದ ಲವಲೇಶವೂ ಇರಲಿಲ್ಲ. ಜಗತ್ತಿಗೆ ಅತ್ಯಂತ ಶ್ರೇಷ್ಠ ಕೊಡುಗೆ ಭಾರತ ಏನು ಕೊಡ್ತು ಅಂತ ಯಾರನ್ನಾದರೂ ಕೇಳಿದ್ರೆ ವೇದ ಅಂತ ಹೇಳ್ತಾರಲ್ಲ, ಈ ವೇದವನ್ನು ಬರೆದಿದ್ಯಾರು ಅಂತ ಕೇಳಿ ಯಾರಿಗೂ ಗೊತ್ತಿಲ್ಲ. ಯಾಕೆ ಗೊತ್ತೇನು? ಅಪೌರುಷೇಯ ಅಂತ ವೇದವನ್ನು ಕರೀತಾರೆ. ಯಾರೋ ಒಬ್ಬ ವ್ಯಕ್ತಿ ಬರೆದಿದ್ದಲ್ಲ, ತಾನು ಕಣ್ಣಿಗೆ ಕಂಡ ಸತ್ಯವನ್ನ ಸಮಾಜಕ್ಕೆ ಗೊತ್ತಾಗಲಿ ಅಂತ ಹೇಳಿದ್ದು ವೇದವಾಯ್ತು. ಎಲ್ಲೂ ಕೂಡ ತನ್ನ ಹೆಸರು ಬರಬೇಕು ಅಂತ ಆತ ಯಾವತ್ತೂ ಆಲೋಚನೆಯೇ ಮಾಡಲಿಲ್ಲ. ಅವನನ್ನೇ ಭಾರತ ಋಷಿ ಅಂತ ಕರೆದು ಪೂಜೆ ಮಾಡಿತು. ನಿಜ ನಿಜ, ಭಾರತ ಜಗತ್ತಿನ ಶ್ರೇಷ್ಠ ವಿಜ್ಞಾನಿಗಳನ್ನ ಸೃಷ್ಟಿ ಮಾಡಲಿಲ್ಲ, ಭಾರತ ಜಗತ್ತಿನ ಶ್ರೇಷ್ಠ ವೈದ್ಯರನ್ನ ಸೃಷ್ಟಿ ಮಾಡಲಿಲ್ಲ, ಭಾರತ ಜಗತ್ತಿನ ಅತ್ಯಂತ ಶ್ರೇಷ್ಠರಾಗಿರುವಂತ ಋಷಿ ಪುಂಗವರನ್ನ ಸೃಷ್ಟಿ ಮಾಡಿತು ಅಂತ ಹೇಳಬೇಕಾದಾಗ ಆ ವಿಶ್ವ ಗುರುತ್ವದ ಹೆಮ್ಮೆ ಆಗದೇ ಇರಲ್ಲ. ಋಷಿ ಕಾಲದ ಘಟನೆಯೇ ಬಲು ಸುಂದರ. ಹೇಗಿತ್ತು ಗೊತ್ತೇನು? ಒಬ್ಬ ರಾಜ ಇದ್ದ, ಕೌಶಿಕ ಮಹಾರಾಜ ಅಂತ ಅವನ ಹೆಸರು. ಬಹಳ ಧಿಮಾಕಿನ ರಾಜ. ಅದೊಮ್ಮೆ ಕಾಡಿಗೆ ತನ್ನ ಸೈನ್ಯವನ್ನು ತಗೊಂಡು ಬೇಟೆಗೆ ಅಂತ ಹೋದ. ಅಲ್ಲೊಬ್ಬ ಋಷಿಗಳಿದ್ರು. ಆ ಋಷಿಗಳು ಆಯಾಸಗೊಂಡಿರೋ ರಾಜನಿಗೆ, ನಮ್ಮ ಆತಿಥ್ಯ ಸ್ವೀಕರಿಸಿ ಹೋಗ್ತೀರಾ ಅಂತ ಕೇಳಿದ್ರು. ಕೌಶಿಕ ಮಹಾರಾಜ ಹೇಳ್ದ, ನಾನೊಬ್ಬನೇ ಅಲ್ಲ, ನನ್ನ ಜೊತೆ ಇಡೀ ಸೇನೆ ಇದೆ, ಇಷ್ಟು ಜನರಿಗೆ ಆತಿಥ್ಯ ಮಾಡುವಂತ ಯೋಗ್ಯತೆ ಇದೆಯೇನು? ಋಷಿಗಳು ಹೇಳಿದ್ರು, ಮಹಾರಾಜ ನನ್ನ ಯೋಗ್ಯತೆ ಅಂದ್ರೆ ಬ್ರಹ್ಮ ತೇಜ ಒಂದೇ, ನೀನು ಏನ್ ಕೇಳಿದ್ರು ಕೊಡಬಲ್ಲಂತ ಶಕ್ತಿ ಬ್ರಹ್ಮ ತೇಜಕ್ಕಿದೆ ಅಂತ ಕೇಳಿ ಅವರು ಕಾಮಧೇನುವನ್ನ ಬೇಡ್ಕೊಂಡ್ರು. ಅಷ್ಟೇ, ಕಾಮಧೇನು ಒಬ್ಬರಿಬ್ರಿಗಲ್ಲ, ಇಡೀ ಸೇನೆಗೆ ಅತ್ಯದ್ಭುತವಾದ ಆತಿಥ್ಯವನ್ನು ಕೊಡ್ತು. ರಾಜನ ಅಹಂಕಾರಕ್ಕೆ ಪೆಟ್ಟು. ರಾಜ ಕೇಳ್ದ, ಕಾಮಧೇನು ರಾಜನ ಬಳಿ ಇರಬೇಕು, ನಿಮ್ಮ ಬಳಿ ಅಲ್ಲ. ಅವರು ಹೇಳಿದ್ರು, ಈ ಕಾಮಧೇನು ಅಲ್ಲ, ಸೊಕ್ಕಿನವರ ಬಳಿ ಅಲ್ಲ, ಬ್ರಹ್ಮ ತೇಜದ ಬಳಿ ಮಾತ್ರ ಇರುವಂಥದ್ದು. ಏನ್ ಮಾಡ್ದ ಗೊತ್ತೇನು ಕೌಶಿಕ ಮಹಾರಾಜ, ಅವನ ಸಾಧನೆ ಕಡಿಮೆ ಅಲ್ಲ, ಇರುವ ರಾಜ್ಯವನ್ನ ತ್ಯಾಗ ಮಾಡ್ದ. ಯಾವುದನ್ನ ಗಳಿಸಿಕೊಳ್ಳೋದ್ರಿಂದ ಅತ್ಯಂತ ಶ್ರೇಷ್ಠವಾದ್ದು ಸಿಗುತ್ತೋ ಅದಕ್ಕೋಸ್ಕರ ತನ್ನೆಲ್ಲವನ್ನು ತ್ಯಾಗ ಮಾಡಿ ತಪಸ್ಸಿಗೆ ಕುಳಿತು ತಾನು ಕೂಡ ಬ್ರಹ್ಮರ್ಷಿಯಾಗಬೇಕು ಅನ್ನೋ ಪ್ರಯತ್ನ ಪಟ್ಟು ವಿಶ್ವಾಮಿತ್ರ ಋಷಿಯಾದ್ನಲ್ಲ, ಅದು ಇದೇ ನದಿಯ ಬಯಲಲ್ಲಿ ನಡೆದಂತದ್ದು. ಈ ದೇಶದ ಋಷಿ ಪರಂಪರೆಯೇ ಸುಂದರ. ಅವರು ಕೊಟ್ಟಂತ ಉಪನಿಷತ್ತುಗಳಂತೂ ಎಷ್ಟು ಚಂದ ಅಂದ್ರೆ, ಒಂದೊಂದು ಉಪನಿಷತ್ತುಗಳ ಮಾತುಗಳು
ಒಬ್ಬೊಬ್ಬ ಶಿಷ್ಯ ಮತ್ತು ಗುರುವಿನ ಸಂವಾದವು ಎಷ್ಟು ಸುಂದರವಾಗಿದೆ ಗೊತ್ತೇನು? ಆ ಶಿಷ್ಯ ಆ ಗುರುಗಳ ಸಂವಾದವೇ ಉಪನಿಷತ್ತಿನ ಮೂಲಸಾರ. ಓಂ ತತ್ಸವಿತುರ್ವರೇಣ್ಯಂ ಭರ್ಗೋ ದೇವಸ್ಯ ಧೀಮಹಿ ಧಿಯೋ ಯೋ ನಃ ಪ್ರಚೋದಯಾತ್. ಓಂ ತತ್ಸವಿತುರ್ವರೇಣ್ಯಂ ಭರ್ಗೋ ದೇವಸ್ಯ ಧೀಮಹಿ ಧಿಯೋ ಯೋ ನಃ ಪ್ರಚೋದಯಾತ್. ಗುರುವರ್ಯ, ಮನಸ್ಸು ಎಲ್ಲೆಂದರಲ್ಲಿ ಚಲಿಸುವುದಲ್ಲ, ಹಾಗೆ ಚಲಿಸೆಂದು ಅದಕ್ಕೆ ಆದೇಶಿಸಿದ್ದು ಯಾರು ಗುರುವರ್ಯ? ತಾಯಿ ಗರ್ಭದಿಂದ ಹೊರಬಂದ ಮಗು ಮೊದಲ ಉಸಿರನ್ನು ಎಳೆದುಕೊಳ್ಳುವುದಲ್ಲ, ಹಾಗೆ ಉಸಿರಾಡಲು ಅದನ್ನು ಪ್ರೇರೇಪಿಸಿದ್ದು ಯಾರು ಗುರುವರ್ಯ? ನಾನು ಬಯಸದೆಯೂ ಕಣ್ಣು ನೋಡತ್ತೆ, ಕಿವಿ ಕೇಳತ್ತೆ, ಅದು ಹೇಗೆ? ನನ್ನವೇ ಕಣ್ಣು, ನನ್ನವೇ ಕಿವಿಗಳು, ನನಗಿಂತ ಹೆಚ್ಚು ಮತ್ಯಾರದ್ದೋ ಮಾತು ಕೇಳುತ್ತವಲ್ಲ, ಯಾರದು ಗುರುವರ್ಯ? ಬಲು ಸುಂದರವಾದ ಪ್ರಶ್ನೆ ಕೇಳಿದಿರಿ. ಈಗ ನಾನೊಂದಷ್ಟು ಪ್ರಶ್ನೆ ಕೇಳುತ್ತೇನೆ. ಸೂರ್ಯ ಕೇಂದ್ರದಲ್ಲಿದ್ದು ಗ್ರಹಗಳೆಲ್ಲ ಅದನ್ನೇ ಸುತ್ತುವಂತೆ ಮಾಡಿದವರು ಯಾರು? ನೀರು ಆವಿಯಾಗಿ ಸೃಷ್ಟಿಯಾದ ಮೋಡಗಳನ್ನು ಬೆಟ್ಟಗಳು ತಡೆದು ಮಳೆ ಸುರಿಸುವಂತೆ ಮಾಡಿದವರು ಯಾರು? ಆಕಾಶದಿಂದ ಮಳೆ, ಭೂಮಿಯಿಂದ ಬೆಳೆ, ಇದು ಯಾರ ಯೋಜನೆ? ಯಾರು ಇದನ್ನೆಲ್ಲ ಹೊರಗಿದ್ದು ಮಾಡಿದನೋ ಅವನೇ ಒಳಗೆ ಕುಳಿತು ನೀವು ಕೇಳಿದ್ದನ್ನೂ ಮಾಡುತ್ತಿದ್ದಾನೆ. ಅವನೇ ನಮ್ಮ ಕಿವಿಗಳ ಮೂಲಕ ಕೇಳುತ್ತಿದ್ದಾನೆ, ಕಣ್ಣುಗಳ ಮೂಲಕ ನೋಡುತ್ತಿದ್ದಾನೆ. ಅವನಿಚ್ಛಿಸಿದರೆ ಎಲ್ಲವೂ ಉಂಟು, ಇಲ್ಲವಾದರೆ ಯಾವುದೂ ಇಲ್ಲ. ಅವನನ್ನು ಅರಿತವನು ಮಾತ್ರವೇ ಧೀರನು. ಕೇನೋಪನಿಷತ್ತು ಇಂಥದ್ದೇ ಅನೇಕ ಪ್ರಶ್ನೆಗಳ ಆಗರ. ಎಂಥ ಸುಂದರವಾದ ಪ್ರಶ್ನೆಯನ್ನ ಶಿಷ್ಯರು ಕೇಳಿದ್ರು, ಗುರು ಎಂಥ ಪ್ರಶ್ನೆಗೆ ಉತ್ತರ ಕೊಟ್ಟರು? ಹುಟ್ಟಿದಾಕ್ಷಣ ಮಗು ಮೊದಲನೇ ಬಾರಿ ಉಸಿರು ಎಳಕೊಳ್ಳುತ್ತಲ್ಲ, ಯಾರು ಉಸಿರು ಎಳಕೋ ಅಂದ್ರು ಅದಕ್ಕೆ? ನನ್ನ ಕಣ್ಣು ನಾನೇ ಹೇಳ್ತಿಲ್ಲ ಆದರೂ ನೋಡ್ತಾ ಇದೆ, ನನ್ನ ಕಿವಿ ನಾನೇ ಹೇಳ್ತಿಲ್ಲ ಆದರೂ ಕೇಳ್ತಾ ಇದೆ, ನನ್ನ ಮನಸ್ಸು ನಾನು ಇಲ್ಲೇ ಇದ್ದೀನಿ ಎಲ್ಲೆಲ್ಲೋ ತಿರುಗಾಡ್ತಿದೆ, ಹಾಗಿದ್ಮೇಲೆ ಇದನ್ನೆಲ್ಲ ನಿಯಂತ್ರಿಸ್ತಿರೋದು ಯಾರು? ಯಾರು ಇಡೀ ಭಾರತ? ಇದೊಂದೇ ಪ್ರಶ್ನೆಗೆ ಉತ್ತರ ಹುಡುಕಾಟ ಮಾಡ್ತಾ ಇತ್ತು ಇಡೀ ಭಾರತ, ಇದೊಂದೇ ಪ್ರಶ್ನೆಗೆ ಉತ್ತರ ಹುಡುಕಾಟ ಮಾಡ್ತಿತ್ತು, ಯಾರು ಯಾರು ಯಾರು? ಋಷಿಗಳು ಹೇಳಿದ್ರು, ಯಾರು
ಹೊರಗಿನದೆಲ್ಲವನ್ನು ನೋಡ್ತಾ ಇದ್ದಾರೋ ಅವನೇ ಒಳಗೆ ಕೂತು ಆ ಕೆಲಸ ಮಾಡ್ತಿದ್ದಾನೆ. ಅವನೇ ಆತ್ಮ, ಅವನೇ ಆತ್ಮ ಅನ್ನುವಂತ ಆ ಶ್ರೇಷ್ಠ ಚಿಂತನೆ ಜಗತ್ತಿಗೆ ಕೊಟ್ಟಿದ್ದೆ. ಈ ನಾಡು ಭಾರತ, ಅದು ಭಾರತದ ಶ್ರೇಷ್ಠ ಚಿಂತನೆ. ಒಬ್ಬ ಹುಡುಗ ಗುರುಕುಲದ ಶಿಕ್ಷಣ ಪಡ್ಕೊಂಡು ಮನೆಗೆ ಬಂದಂತೆ. ಅಪ್ಪ ಅವನನ್ನು ನೋಡಿದ್ರು, ನನ್ನ ಮಗ ಶಿಕ್ಷಣ ಪಡೆದ್ಮೇಲೆ ಹೇಗಾಗಬೇಕಿತ್ತು, ದುರಹಂಕಾರಿಯಾಗಿ ಬಂದ್ಬಿಟ್ನಲ್ಲ ಅಂತ ತುಂಬ ನೊಂದ್ಕೊಂಡ್ರು. ಮಗ ಹತ್ರಕ್ಕೆ ಬಂದು ಅವರ ಕಾಲಿಗೆ ಬೀಳೋಕ್ಕಿಂತ ಮುಂಚೆ ತಂದೆ ಕೇಳಿದ್ರು, ಮಗು ಯಾವುದನ್ನು ತಿಳ್ಕೊಂಡ್ಮೇಲೆ ಜಗತ್ತಿನಲ್ಲಿ ಇನ್ಯಾವುದೂ ತಿಳಿಯುವಂಥ ಅಗತ್ಯ ಇಲ್ವೋ ಅದನ್ನು ಕಲ್ತ್ಕೊಂಡು ಬಂದಿದ್ದೀಯೇನಪ್ಪ? ಎಷ್ಟು ಸುಂದರವಾದ ಪ್ರಶ್ನೆ. ಯಾವುದನ್ನ ತಿಳ್ಕೊಂಡ್ಮೇಲೆ ಜಗತ್ತಿನಲ್ಲಿ ಇನ್ಯಾವುದನ್ನು ಕಲಿಯೋ ಅಗತ್ಯ ಇಲ್ವೋ ಅದನ್ನ ತಿಳ್ಕೊಂಡು ಬಂದಿದ್ದೀಯೇನಪ್ಪ? ಮಗ ಅಪ್ಪನ ಕಾಲಿಗೆ ಬಿದ್ದು ಕಣ್ಣೀರು ಸುರಿಸ್ದ, ಅಂಥದ್ದು ಯಾವುದು ನನಗೆ ಗೊತ್ತಾಗ್ಲಿಲ್ಲ, ಅದೇನು ಅಂತ ಹೇಳ್ತೀರೇನಪ್ಪ ಅಂತ ಕೇಳಿದ್ರೆ ಅಪ್ಪ ನಕ್ರು, ಮಗು ಅದು ನೀನೇ ಆಗಿದ್ದೀಯ. ನಿನ್ನನ್ನ ನೀನು ತಿಳ್ಕೊಂಡ ಮೇಲೆ ಜಗತ್ತಿನಲ್ಲಿ ಮತ್ತೇನನ್ನೂ ತಿಳಿಯುವಂತ ಅಗತ್ಯ ಇಲ್ಲ ಅಂತ ತಂದೆ ಹೇಳಿದಾಗ ಮಗನಿಗೆ ಅರ್ಥ ಆಗಲಿಲ್ಲ. ಆತ ತಂದೆ ಮುಂದೆ ನಿಂತ್ಕೊಂಡು, ಅಪ್ಪ ಅರ್ಥ ಆಗುವಂತೆ ಹೇಳ್ತೀರಾ ಅಂತ ಕೇಳಿದರು. ತಂದೆ ಹೇಳಿದರು, ಹೋಗಪ್ಪ ಒಂದು ಆಲದ ಮರದ ಬೀಜವನ್ನು ತಗೊಂಡು ಬರ್ತೀಯ. ಮಗ ಆಲದ ಮರದ ಬೀಜವನ್ನ ಹುಡ್ಕೊಂಡು ಹೋದ. ಸ್ವಲ್ಪ ಹೊತ್ತಿನಲ್ಲಿ ಬಂದು, ಅಪ್ಪ ಈಗೋ ಆಲದ ಮರದ ಬೀಜ ಅಂತ ಚಿಕ್ಕನೆಯ ಬೀಜವನ್ನು ತೋರಿಸಿದ. ಅಪ್ಪ ಹೇಳಿದ್ರು, ಮಗು ಆ ಬೀಜವನ್ನ ಒಡಿ ನೋಡೋಣ. ಮಗು ಒಡಿತು. ಏನಿದೆ ಅಂತ ಕೇಳಿದ್ರೆ ಹುಡುಗ ನಕ್ಕು ಹೇಳ್ದ, ಅಪ್ಪ ಏನಿಲ್ಲ, ಒಳಗೆಲ್ಲ ಖಾಲಿ ಖಾಲಿ, ಒಳಗೆಲ್ಲ ಖಾಲಿ ಖಾಲಿ. ಈಗ ನಗೋ ಸರದಿ ಅಪ್ಪನದ್ದು, ಮಗು ಖಾಲಿಯಾಗಿರುವ ಈ ಬೀಜದಿಂದ ಇಷ್ಟು ದೊಡ್ಡ ಆಲದ ಮರ ಅದು ಹೇಗಪ್ಪ ಬಂತು? ಎಂಥ ಪ್ರಶ್ನೆ ಕೇಳಿದ್ರು. ಹುಡುಗ ಗಾಬರಿಯಾದ, ಹೌದಪ್ಪ ಖಾಲಿಯಾಗಿರುವ ಈ ಬೀಜದಿಂದ ಇಷ್ಟೊಂದು ದೊಡ್ಡ ಆಲದ ಮರ ಹೇಗೆ ಬಂತು? ಅಪ್ಪ ಅಂದ್ರು, ಅದೇ ಖಾಲಿಯಾಗಿರುವ ವಸ್ತುವಿನಿಂದ ನೀನು ಕೂಡ ಬಂದಿದ್ದೀಯ. ಆ ಖಾಲಿಯನ್ನ ತಿಳ್ಕೊ, ಜಗತ್ತಿನಲ್ಲಿ ಎಲ್ಲವೂ ನಿನ್ನೆದುರಿಗೆ ಅನಾವರಣಗೊಳ್ಳುತ್ತೆ. ಏನ್ ಸುಂದರವಾದ ಮಾತು, ಎಷ್ಟು ಸುಂದರವಾದ ಚಿಂತನೆ. ಈ ಚಿಂತನೆ ಎಷ್ಟು ವ್ಯಾಪ್ತಗೊಳ್ತು ಅಂತಂದ್ರೆ ಜಗತ್ತಿನ ಅನೇಕರು ಈ ಚಿಂತನೆಯನ್ನ ತಮ್ಮದಾಗಿಸ್ಕೊಳ್ಳಿಕ್ ಬಂದ್ರು. ನೆನಪಿರಲಿ ಮಿತ್ರರೇ, ಔರಂಗಜೇಬ ಅನ್ನುವಂತ ಕ್ರೂರಿ ರಾಜ ಇದೇ ದೇಶವನ್ನ ಮುಂದೆ ಆಳಿದ್ನಲ್ಲ, ಅವನ ಅಣ್ಣ ಈ ಉಪನಿಷತ್ತುಗಳ ಸಾರವನ್ನ ಓದಿದ. ಯಾವ ಪರಿ ಪ್ರೇರೇಪಿತನಾದ ಅಂತಂದ್ರೆ ಕಾಶಿಯಿಂದ ಪಂಡಿತರನ್ನ ಕರೆದು ಕೂರಿಸ್ಕೊಂಡು ಅದನ್ನು ಪೂರ್ತಿಯಾಗಿ ತಿಳ್ಕೊಂಡು ಪರ್ಷಿಯನ್ ಭಾಷೆಗೆ ಅನುವಾದ ಮಾಡಿದ. ಉಪನಿಷತ್ತುಗಳು ಪರ್ಷಿಯನ್ ಭಾಷೆಯಿಂದ ಲ್ಯಾಟಿನ್ಗೆ ಅನುವಾದ ಆಯ್ತು, ಲ್ಯಾಟಿನ್ ನಿಂದ ಇಂಗ್ಲಿಷ್ಗೆ ಹೋಯ್ತು. ಇಂಗ್ಲಿಷಿನ ಜನ ಎಲ್ಲ ಉಪನಿಷತ್ತನ್ನ ಓದ್ತಾ 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 ಎಷ್ಟು ಮೈ ಮರೆತರು ಅಂದ್ರೆ ಇಡೀ ಉಪನಿಷತ್ತು ಜಗತ್ತನ್ನ ವಿಶ್ವ ಗುರುವಾಗಿ ಆಗಲಿಕ್ಕೆ ಮೊದಲ ಪ್ರಯತ್ನ ಮಾಡಿತು. ಇಡೀ ಜಗತ್ತು ವಿಶ್ವಗುರು ಭಾರತದೆಡೆಗೆ ನತಮಸ್ತಕವಾಗಿ ನಿಲ್ತು. ಉಪನಿಷತ್ತಿನ ಪ್ರಭೆ ಇವತ್ತಿಗೂ ಆರಲಿಲ್ಲ.
ಯಾವ ದೇಶ ಗೊತ್ತೇನು? ದೂರದ ಐರ್ಲೆಂಡ್ ಅಲ್ಲಿ ಇವತ್ತಿನ ಮಕ್ಕಳು ಕೂಡ ಸರ್ವೇ ಭವಂತು ಸುಖಿನಃ, ಸರ್ವೇ ಸಂತು ನಿರಾಮಯಃ, ಸರ್ವೇ ಭದ್ರಾದಿ ಪಶ್ಯಂತು ಮಾ ಕಶ್ಚಿತ್ ದುಃಖ ಭಾಗ್ ಭವೇತ್. ಎಲ್ಲರೂ ಸುಖವಾಗಿರ್ಲಿ, ಎಲ್ಲರೂ ಆನಂದವಾಗಿರ್ಲಿ, ಎಲ್ಲರ ಕಣ್ಣುಗಳು ಒಳ್ಳೆಯದನ್ನ ನೋಡುವಂತಾಗ್ಲಿ, ಯಾರಿಗೂ ದುಃಖವಿಲ್ಲದಂತಾಗ್ಲಿ ಅಂತ ಭಾರತದ ಪ್ರಾರ್ಥನೆಯನ್ನ ಜಗತ್ತಿನ ಒಳಿತಿಗೋಸ್ಕರ ಮಾಡ್ತಿದ್ದಾರೆ ಅಂತಂದ್ರೆ ಉಪನಿಷತ್ತುಗಳಿಂದಾಗಿ ಭಾರತ ವಿಶ್ವಗುರು ಆಗಿರ್ಲಿಲ್ವೇನು? ಉಪನಿಷತ್ತುಗಳ ಸಾಮರ್ಥ್ಯವೇ ಅಂತದ್ದು. ಉಪನಿಷತ್ತುಗಳು ಆನಂದದ ಲೋಕಕ್ಕೆ ನಮ್ಮನ್ನು ಕರೆದೊಯ್ತವೆ. ಒಬ್ಬ ಹುಡುಗ ತಂದೆ ಬಳಿ ಹೋಗಿ ಕೇಳಿದ್ದಂತೆ, ಅಪ್ಪ ಎಲ್ಲರೂ ಬ್ರಹ್ಮ ಬ್ರಹ್ಮ ಅಂತಾರಲ್ಲ, ಏನದು ಬ್ರಹ್ಮ? ಅಪ್ಪ ಅಂದ್ರು, ಯಾವುದಿಲ್ಲದೆ ನಾವು ಬದುಕಲಿಕ್ಕೆ ಸಾಧ್ಯವೇ ಇಲ್ವೋ ಅದು ಬ್ರಹ್ಮ. ಹುಡುಗನಿಗೆ ತಲೆ ಕೆಡ್ತು, ಅದು ಯಾವುದು ಅಂತ ನನಗೆ ಹೇಳಬಾರ್ದ? ಅಪ್ಪ ಅಂದ್ರು, ನನಗೆ ಗೊತ್ತಾಗ್ತಿದೆ, ಹೇಳಲಿಕ್ಕೆ ಬರ್ತಿಲ್ಲ ಅಂತ. ಹುಡುಗನಿಗೆ ಅನುಮಾನ ಬಂತು, ತಾನೇ ತಪಸ್ ಮಾಡಿ ತಿಳ್ಕೊಳ್ತೀನಿ ಅಂತ ಹೋದ. ಅನ್ನ ಇಲ್ಲದೆ ಬದುಕಿಲ್ಲ, ಅನ್ನವೇ ಬ್ರಹ್ಮ, ಅನ್ನವೇ ಎಲ್ಲರಿಗೂ ಬೇಕಾಗಿರುವಂತದ್ದು ಅನ್ನೋ ಸತ್ಯವನ್ನ ಕಂಡಿಡ್ಕೊಂಡು ಬಂದು ಅಪ್ಪನಿಗೆ ಹೇಳ್ದ, ಅಪ್ಪ ಅನ್ನಂ ಬ್ರಹ್ಮ ಹೌದಾ? ಅಪ್ಪ ಹೇಳಿದ್ರು, ಸ್ವಲ್ಪ ಸರಿ ಅಷ್ಟೆ. ಹುಡುಗ ಹೋದ, ಅನ್ನ ಇದ್ರೆ ಏನು ಉಸಿರಾಟವೇ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ಅಂದ್ರೆ, ಪ್ರಾಣವೇ ಇಲ್ಲ ಅಂದ್ರೆ? ಅಪ್ಪ ಹೇಳಿದ್ರು, ಪ್ರಾಣಂ ಬ್ರಹ್ಮ ಹತ್ರ ಇದೆ, ಪೂರ್ಣ ಆಗಲಿಲ್ಲ. ಹುಡುಗ ಮತ್ತು ಯೋಚಿಸ್ದ, ಆಲೋಚನೆ ಮಾಡ್ದ, ಅನ್ನ ಇದೆ ಪ್ರಾಣ ಇದೆ, ಮನಸ್ಸೇ ಸರಿ ಇಲ್ಲ ಅಂದ್ರೆ? ಅವನು ಹೇಳ್ದ, ಮನಸ್ಸು ಬ್ರಹ್ಮ ಹೌದಾ? ಅಪ್ಪ ಹೇಳಿದ್ರು, ಇನ್ ಸ್ವಲ್ಪ ಪ್ರಯತ್ನ ಹಾಕ್ತೀಯ. ಹುಡುಗ ಮತ್ತೆ ತಪಸ್ಸಿಗೆ ಹೋದ, ಬುದ್ಧಿ ಬ್ರಹ್ಮ ಅನ್ನೋದನ್ನು ಕಂಡಿಡ್ಕೊಂಡು ಬಂದ. ಅಪ್ಪನಿಗೆ ಹೇಳ್ದ, ಅಪ್ಪ ವಿಜ್ಞಾನವೇ ಬ್ರಹ್ಮ ಹೌದಾ? ಅಪ್ಪ ಹೇಳಿದ್ರು, ಇನ್ ಸ್ವಲ್ಪ ಪ್ರಯತ್ನ ಹಾಕು ಮಗು, ಹತ್ತಿರ ಬಂದಿದ್ಯಾ. ಈ ಬಾರಿ ಹುಡುಗ ತಪಸ್ಸಿಗೆ ಹೋದ, 3 ತಿಂಗಳಾಯ್ತು, 6 ತಿಂಗಳಾಯ್ತು, 1 ವರ್ಷ ಆಯ್ತು, ಮರಳಿ ಬರಲೇ ಇಲ್ಲ. ಅಪ್ಪನೇ ಅವನನ್ನ ಹುಡುಕೊಂಡು ಹೊರಟ್ರು. ತಪಸ್ಸಿಗೆ ಕುಳಿತಿದ್ದ ಮಗನನ್ನ ಮಾತನಾಡಿಸಿದ್ರು, ಮಗು ಬ್ರಹ್ಮ ಏನು ಅಂತ ಗೊತ್ತಾಯ್ತಾ? ಹುಡುಗ ಹೇಳ್ದ, ಬ್ರಹ್ಮದ ಆನಂದವನ್ನ ಅನುಭವಿಸ್ತಾ ಇದ್ದೀನಿ, ಏನು ಅಂತ ನನಗೆ ಹೇಳಲಿಕ್ಕೆ ಗೊತ್ತಾಗ್ತಿಲ್ಲಪ್ಪ, ಅದಕ್ಕೆ ನಿಮ್ಮ ಹತ್ರ ನಾನು ಬರಲೇ ಇಲ್ಲ ಅಂದ. ಅಪ್ಪ ಹೇಳಿದ್ರು, ನಿಜ, ಬ್ರಹ್ಮ ಆನಂದ ಸ್ವರೂಪವಾಗಿರುವಂಥದ್ದು, ಆನಂದಮಯವಾಗಿರುವಂಥದ್ದು. ಉಪನಿಷತ್ತು ಈ ಆನಂದಮಯ ಬ್ರಹ್ಮದ ಲೋಕವನ್ನ ನಮ್ಮೆದುರಿಗೆ ತೆರೆದಿಡುತ್ತೆ. ಈ ಆನಂದ ಬ್ರಹ್ಮ ಮಾತ್ರ ಎಲ್ಲವನ್ನು ನುಂಗುವಂಥದ್ದು. ನಾನು ಕಾಲಗರ್ಭ ಯಾರನ್ನೂ ಬಿಟ್ಟಿಲ್ಲ, ಎಲ್ಲರನ್ನೂ ನುಂಗಿಬಿಟ್ಟಿದ್ದೇನೆ, ಆದರೆ ಉಪನಿಷತ್ತನ್ನು ಮಾತ್ರ ನನ್ನಿಂದ ನುಂಗ್ಲಿಕ್ಕೆ ಆಗಲೇ ಇಲ್ಲ. ಯಾಕೆ ಗೊತ್ತೇನು? ನನ್ನನ್ನು ನುಂಗಬಲ್ಲಂತ ಕಾಳಿಯನ್ನು ಅರಿತಿರೋದು ಆ ಉಪನಿಷತ್ತು ಮಾತ್ರ. ಅದಕ್ಕೆ ಅದನ್ನು ನುಂಗಲಿಕ್ಕೆ ನನ್ನ ಹತ್ರ ಸಾಧ್ಯವೇ ಆಗಲಿಲ್ಲ. ಹೀಗಾಗಿ ಸರಸ್ವತಿ ನದಿ ಬಯಲಿನಿಂದ ಇಂದಿನವರೆಗೂ ಶಾಶ್ವತವಾಗಿ ಉಳಿದಿರೋದು ಏನು ಅಂತಂದ್ರೆ ಉಪನಿಷತ್ತು, ಉಪನಿಷತ್ತು ಮಾತ್ರ, ಆನಂದಮಯವಾದ ಉಪನಿಷತ್ತು. ಆ ಆನಂದ ಸ್ವರೂಪವಾಗಿರುವಂತಹ ಉಪನಿಷತ್ತನ್ನ ಸ್ವಾಗತಿಸುವ ಯೋಗ್ಯತೆಯನ್ನ ಬೆಳೆಸಿಕೊಳ್ಳಬೇಕು ಅಷ್ಟೆ. ಆನಂದಮಯವಾದ ಈ ಉಪನಿಷತ್ತುಗಳು ದೇವರ ದಯ ಕಾಣೋ ಆನಂದ.
ಮಯ ಈ ಜಗ ಹೃದಯ ಸೂರ್ಯನ ರೂಪೆ ಕಾಣೋ ಸೂರ್ಯನು ಬರಿ ರವಿಯಲ್ಲವೋ ಆಭ್ರಾಂತಿಯ ಮಾಣೋ ಬಿಸಿಲಿನು ಬರಿ ಬಿಸಿಲಲ್ಲವೋ ಸೂರ್ಯನ ರೂಪೆ ಕಾಣೋ ಸೂರ್ಯನು ಬರಿ ರವಿಯಲ್ಲವೋ ಆಭ್ರಾಂತಿಯಮಾಣೋ ಆನಂದಮಯ ಈ ಜಗ ಹೃದಯ ವದನವೇ ಶಿವ ಸದನವೋ ಬರಿ ಕಣ್ಣದು ಮಣ್ಣೋ ಶಿವನಿಲ್ಲದೆ ಸೌಂದರ್ಯವೇ ಶವಮುಖದ ಕಣ್ಣೋ ಜಗ ಹೃದಯ ಯುಗವೇ ಬದಲಾಗ್ಬಿಡ್ತು. ಋಷಿಗಳ ನಂತರ ಈ ದೇಶ ಜಗತ್ತಿಗೆ ಕೊಟ್ಟ ಮತ್ತೊಂದು ಕೊಡುಗೆ ಏನು ಗೊತ್ತೇನು? ರಾಮನ ರೂಪದಲ್ಲಿ ಜಗತ್ತನ್ನು ಈ ದೇಶ ಆಳ್ತು. ಶ್ರೀರಾಮ ಸಾಮಾನ್ಯವಾದ ವ್ಯಕ್ತಿ ಅಲ್ಲ, ಆತ ಪೂರ್ಣ ಚಂದ್ರನಂತೆ ಬೆಳಗಿದವನು. ಪೂರ್ಣ ಜೀವನ ಅವನದ್ದು. ರಾಮ ಹುಟ್ಟಿ ಎಷ್ಟು ವರ್ಷ ಆಗಿದೆ ಅಂತ ಹೇಳ್ತಾರೆ ಗೊತ್ತೇನು? ನನ್ನ ಮುಂದೆನೆ ಇವರೆಲ್ಲ ಮಾತನಾಡೋದು ನೋಡುವಾಗ ನನಗೆ ಅನೇಕ ಬಾರಿ ನಗು ಬರುತ್ತೆ. ಕೆಲವರು ಹೇಳ್ತಾರೆ ರಾಮ ಹುಟ್ಟಿ 5,000 ವರ್ಷ ಆಯಿತು, ಕೆಲವರು ಹೇಳ್ತಾರೆ ಅವನು ಹುಟ್ಟಿ
25,000 ವರ್ಷ ಆಯ್ತು. ಅವ್ರಿಗೇನು ಗೊತ್ತು, ಯುಗಗಳು ಮತ್ತೆ 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 ಮರುಕಳಿಸ್ತಾ ಇವೆ. ಅದೆಷ್ಟು ರಾಮರು ಈ ಭೂಮಿಯ ಮೇಲೆ ಬಂದು ಹೋದ್ರೋ, ನೀವು ಕೇಳ್ತಾ ಇರೋ ರಾಮ ಇತ್ತೀಚಿನ ರಾಮ ಮಾತ್ರ, ನನ್ನ ಕಾಲಗರ್ಭದಲ್ಲಿ ಅದೆಷ್ಟೋ ರಾಮರು ಆಗಿ ಹೋದ್ರು. ಕನಿಷ್ಠ 5,000 ವರ್ಷಗಳ ಹಿಂದೆ ರಾಮ ಹುಟ್ಟಿದ ಅಂತ, ಒಟ್ಟಾರೆ 7,000-8,000 ವರ್ಷ ಆಗಿರ್ಬೋದು. ಯೋಚನೆ ಮಾಡಿ, ನಿನ್ನೆ ಮೊನ್ನೆ ತೀರ್ಕೊಂಡವ್ರನ್ನೇ ಮರ್ತು ಹೋಗಿರುವಂತ ನಾವು 8,000 ವರ್ಷಗಳ ಹಿಂದಿನ ರಾಮನನ್ನ ನೆನ್ಪಿಟ್ಕೊಂಡಿದ್ದೀವಲ್ಲ, ಹೇಗ್ ಸಾಧ್ಯ ಆಯ್ತು? ಯಾಕೆ ಸಾಧ್ಯ ಆಯ್ತು ಯಾಕೆ ಗೊತ್ತೇನು? ರಾಮನ ಮೌಲ್ಯಗಳು ಹಾಗಿದ್ದವು. ಆತ ಬದುಕಿದ್ದು ತನ್ನ ಕುಟುಂಬಕ್ಕೋಸ್ಕರ ಬದುಕ್ತೀನಿ ಅಂತ ನಿಶ್ಚಯ ಮಾಡಿದ. ಹೇಗೆ ಬದುಕಿದ? ಕುಟುಂಬಕ್ಕೋಸ್ಕರ, ತಮ್ಮಂದರಿಗೋಸ್ಕರ ಜೀವತೆ ಇದ. ತಂದೆ ತಾಯಿರು ಹೇಳಿದ ಮಾತನ್ನ ಕೇಳಬೇಕು ಅಂತ ತನ್ನ ಬದುಕನ್ನು ಕೊಟ್ಟ. ಹೆಂಡತಿಗೋಸ್ಕರ ಪ್ರಲಪಿಸಿದ. ಕೊನೆಗೆ ತನ್ನ ನಾಡಿನ ಜನ ಹೇಳ್ತಾರೆ ಅನ್ನೋ ಕಾರಣಕ್ಕೋಸ್ಕರ ತನ್ನ ಅತ್ಯಂತ ಪ್ರೀತಿಯ ಹೆಂಡತಿಯನ್ನು ಕೂಡ ಕಾಡಿಗೆ ಕಳಿಸ್ಕೊಟ್ಟು ತಾನು ಏಕಾಂಗಿಯಾಗಿ ಉಳಿದ. ಏನ್ ಅದ್ಭುತವಾದ ಮೌಲ್ಯಗಳನ್ನ ರಾಮ ಕಲ್ಪಿಸಿಕೊಟ್ಟ! ಎಂಥ ಮೌಲ್ಯಗಳು! ನಾಳೆ ಬೆಳಿಗ್ಗೆ ಭರತ ವರ್ಷಕ್ಕೆ ಪಟ್ಟಾಭಿಷಿಕ್ತನಾಗಬೇಕಾಗಿರುವಂತ ರಾಮನನ್ನ ಅವನ ತಂದೆ ಕಾಡಿಗೆ ಹೋಗಬೇಕು ಅಂತ ಕೇಳಿಕೊಂಡಾಗ ಒಂದು ಮಾತು ಆಡ್ಲಿಲ್ವಲ್ಲ ರಾಮ. ತನ್ನ ಪಾಡಿಗೆ ತಾನು ಕಾಡಿಗೆ ಹೋದ. ಕಾಡಿಗೆ ಹೋದ ರಾಮನನ್ನ ಭರತ ಓಡಿ ಬಂದು ತಬ್ಬಿಕೊಂಡ. ಅಣ್ಣ, ನಾನು ಮಾಡಿದ ತಪ್ಪಾದ್ರೂ ಏನು? ನನ್ನ ತಾಯಿ ಹೇಳಿದ್ಲು ಅಂತ ನೀನ್ ನನ್ನನ್ನ ಏಕಾಂಗಿಯಾಗಿ ಬಿಟ್ಟು ಹೋದ್ಯಲ್ಲ. ರಾಮನಕ್ಕ, ನಿನ್ನನ್ನು ಏಕಾಂಗಿಯಾಗಿ ಬಿಡ್ಲಿಲ್ಲ, ನಿನ್ನನ್ನ ಪಟ್ಟಾಭಿಷಕ್ತನಾಗಿಸ್ಲಿಕ್ಕೆ ಬೇಕಾಗಿರುವ ವ್ಯವಸ್ಥೆ ಮಾಡಿಕೊಟ್ಟು ನಾನು ಕಾಡಿಗೆ ಹೊರಟಿದ್ದೀನಿ. ಭರತ ಹೇಳ್ದ, ನೀನಿಲ್ಲದ ಅಯೋಧ್ಯೆ ನನಗೆ ಬೇಕಾಗಿಲ್ಲ, ನೀನು ಬಂದ್ರೆ ನಾನು ಅಲ್ಲಿರ್ತೀನಿ, ಇಲ್ಲಾಂದ್ರೆ ನಾನು ಕಾಡಿಗೆ ಹೋಗ್ತೀನಿ. ರಾಮ ತಮ್ಮನನ್ನ ಸಂತೈಸಿ ತನ್ನ ತಂದೆಯ ಮಾತನ್ನ ಉಳಿಸ್ಲಿಕ್ಕೋಸ್ಕರ ತಾನು ಮಾತ್ರ ಕಾಡಿನಲ್ಲೇ ಉಳಿದ. ಭರತನಿಗೆ ತನ್ನ ಪಾದುಕೆಗಳನ್ನ ಕೊಟ್ಟು, ನಿನ್ನ ಪ್ರೀತಿಗಾಗಿ ಈ ಪಾದುಕೆಗಳನ್ನು ಕೊಟ್ಟಿದ್ದೀನಿ ಅಂತ ಹೇಳಿ ಭರತ ಆ ಪಾದುಕೆಯನ್ನು ತಂದು ಅದರ ಮೂಲಕ ರಾಜ್ಯಭಾರ ಮಾಡ್ಲಿಕ್ಕೆ ಶುರು ಮಾಡಿದ. ಪಾಪ ದಶರಥ ರಾಮನನ್ನ ಕಾಡಿಗಟ್ಟಬೇಕಾದ್ರೆ ಕೊನೆ ಪಕ್ಷ ಕಾಲಿಗೆ ಪಾದಕೆಯನ್ನಾದರೂ ಕೊಟ್ಟಿದ್ದ. ಭರತ ಅದನ್ನು ಕಸಿದುಕೊಂಡು ಹೋದ. ಆದ್ರೆ ರಾಮ ಬೇಸರಿಸ್ಕೊಳ್ಳಿಲ್ಲ. 14 ವರ್ಷಗಳ ವನವಾಸವನ್ನ ಪೂರೈಸಿದ ನಂತರ ತಾನು ನೇರವಾಗಿ ಅಯೋಧ್ಯೆಗೆ ಬಂದ್ರೆ ತನ್ನ ತಮ್ಮನಿಗೆ ಬೇಸರವಾದೀತು ಅಂತ ತನ್ನ ಬಂಟ ಆಂಜನೇಯನನ್ನ ಕಳಿಸ್ಕೊಟ್ಟ. ಹೋಗು, ನನ್ನ ತಮ್ಮ ಭರತನಿಗೆ ಅಯೋಧ್ಯೆಯನ್ನು ಆಡಬೇಕು ಅಂತ ಲವಲೇಶ ಮಾತ್ರದ ಆಸೆ ಉಳಿದಿದ್ರೆ ನಾವು ವಾಪಸ್ ಕಾಡಿಗೆ ಹೋಗೋಣ. ಯಾಕೆ ಅಂದ್ರೆ ಕಾರ್ನಲ್ಲಿ ಬದುಕುವ ಅಭ್ಯಾಸ ನಮಗಾಗೋಗಿದೆ, ಆದ್ರೆ ನನ್ನ ತಮ್ಮ ಭರತನಿಗೆ ಅಭ್ಯಾಸ ಇಲ್ಲ ಅಂತ ಹೇಳಿ ತಾನ್ ಮತ್ತೆ ಕಾಡಿಗೆ ಹೋಗ್ಲಿಕ್ಕೆ ಕಾಯ್ಕೊಂಡು ಕೂತಿದ್ನಲ್ಲ, ಅದು ರಾಮನ ಮೌಲ್ಯ. ಇವತ್ತು ರಾಮ ಉಳಿದಿದ್ರೆ ಚಕ್ರವರ್ತಿ ರಾಮನಾಗಿ ಉಳಿದಿಲ್ಲ, ಇವತ್ತು ರಾಮ ಉಳಿದಿದ್ರೆ ಈ ಮೌಲ್ಯದ ಕಾರಣದಿಂದ ಉಳಿದಿದ್ದಾನೆ. ಈ ಮೌಲ್ಯದಿಂದಾಗಿಯೇ ಬದುಕಿರೋದು. ನೀವು ಯಾವತ್ತಾದರೂ ಅಯೋಧ್ಯೆಗೆ ಹೋಗಿ ನೋಡಿ, ರಾಮ ಕಳೆದು 8,000 ವರ್ಷ ಆಗಿದೆ. ಅಯೋಧ್ಯೆಯಲ್ಲಿ ಯಾರಾದರೂ ಕೇಳಿ ನೋಡಿ, ಇಲ್ಲಿ ರಾಮ ಮಂದಿರ ಎಲ್ಲಿದೆ? ರಾಮ ಮಂದಿರಕ್ಕೆ ಹೇಗೆ ಹೋಗಬೇಕು? ಅಯೋಧ್ಯೆಯ ಪ್ರತಿಯೊಬ್ಬ ವ್ಯಕ್ತಿ ಹೇಳ್ತಾನೆ, ಸರ್ ರಾಮ ಮಂದಿರ ಇಲ್ಲದ ಜಾಗ ಅಯೋಧ್ಯೆಯಲ್ಲಿ ಎಲ್ಲಿದೆ? ಮನೆ ಮನೆಯು ರಾಮ ಮಂದಿರವೇ, ಅವನಿಲ್ಲದ ಜಾಗವೇ ಇಲ್ಲ ಅಂತ ಹೇಳುವಂತ ಅಪರೂಪದ ಶಕ್ತಿ ಇದೆಯಲ್ಲ. ಅವನು ಕೊಟ್ಟ ಆದರ್ಶಗಳು ಎಷ್ಟು ಸುಂದರ ಗೊತ್ತೇನು? ರಾಮ ಕಾಡಿಗೆ ಹೋಗುವಾಗ ಸುಮ್ಮನೆ ಹೋಗಲಿಲ್ಲ. ತನ್ನ ಕಾಡಿಗೆ ಹೋಗ್ತಿರಬೇಕಾದ್ರೆ ನದಿಯನ್ನ ದಾಟೋ ಪ್ರಮೇಯ ಬಂದಾಗ ದಾರಿಯಲ್ಲಿ ಒಬ್ಬ ಬೆಸ್ತರವನ್ನು ನೋಡ್ದ, ಕೇವಟನನ್ನು ನೋಡ್ದ, ಗುಹ ಅಂತ ಅವನ ಹೆಸರು. ಗುಹನನ್ನು ಕೇಳ್ದ, ನನ್ನನ್ನ ನದಿ ದಾಟಿಸ್ತೀಯಾ? ಗುಹನಿಗೆ ಗೊತ್ತಾಯ್ತು, ಬಂದಿರೋನು ಸಾಕ್ಷಾತ್ ಶ್ರೀರಾಮಚಂದ್ರ. ಜಗತ್ತಿನ ಜನರನ್ನ ಭವಸಾಗರ ದಾಟಿಸುವಂತ ಶ್ರೀರಾಮಚಂದ್ರನನ್ನ ನಾನು ನದಿ ದಾಟಿಸ್ಬೇಕಾ? ಬಹಳ ಆನಂದದಿಂದ ಕುಣಿದಾಡಿದಂತ ಆ ಗುಹ ಹೇಳಿದ್ನಂತೆ, ರಾಮ ನೀನಾಗ್ಲೇ ಒಂದು ಕಲ್ಲನ್ನ ನಿನ್ನ ಕಾಲಿನಿಂದ ಮುಟ್ಟಿ ಆ ಕಲ್ಲಿಗೆ ರೂಪ ಕೊಟ್ಬಿಟ್ಟಿದೀಯಪ್ಪ, ನೀನ್ ನನ್ನ ದೋಣಿಯನ್ನ ಕಾಲಿನಿಂದ ಮುಟ್ತೀಯ ಅನ್ನೋ ಹೆದರಿಕೆ ನನಗೆ, ಇದಕ್ ಮತ್ತೇನಾದ್ರೂ ರೂಪ ಬಂದು ಇದೇನಾದ್ರೂ ಆದ್ರೂ ಕಷ್ಟ ಅಂತ
ತನ್ನ ವಸ್ತ್ರವನ್ನ ಕಾಲಿನ ಕೆಳಗೆ ಹಾಸಿದ, ರಾಮನ ಪಾದ ಧೂಳಿಯನ್ನ ಕಣ್ಣಿಗೊತ್ಕೊಂಡ, ನನ್ನ ಜೀವನ ಪಾವನಾಯಿತು ಅಂದ. ಗುಹ ರಾಮನನ್ನ ದಡ ಸೇರಿಸಿದ ಮೇಲೆ ರಾಮ ಗುಹನಿಗೆ ಕಾಣಿಕೆ ಕೊಡ್ಲಿಕ್ಕೆ ಹೋದರೆ ಗುಹ ಏನ್ ಹೇಳ್ತಾನೆ ಗೊತ್ತಾ, ರಾಮ ನನ್ನ ಜಾತಿ ನಿನ್ನ ಜಾತಿ ಒಂದೇ ಕಣಪ, ಜಾತಿ ಜಾತಿಯವ್ರ ಹತ್ರ ವ್ಯವಹಾರ ಇರಬಾರ್ದು. ಹೇಗೆ ಜಾತಿ ಒಂದೇ? ಅವನು ಹೇಳ್ದ, ನಾನು ಜನರನ್ನ ಈ ದೋಣಿಯ ಮೂಲಕ ನದಿ ದಾಟಿಸ್ತೀನಿ, ನೀನು ಭವಸಾಗರವನ್ನೇ ದಾಟಿಸ್ತೀಯ, ಸ್ವಲ್ಪ ದೊಡ್ಡ ಸಾಗರವನ್ನ ದಾಟಿಸ್ತೀಯ, ನಾನು ಚಿಕ್ಕ ಸಾಗರವನ್ನು ದಾಟಿಸ್ತೀನಿ. ನಾನು ನಿನ್ನ ಈ ಸಾಗರ ಈ ನದಿಯನ್ನ ದಾಟಿಸಿದ್ದಕ್ಕೆ ನೀನ್ ನನಗೇನು ಕಾಣಿಕೆ ಕೊಡೋದು ಬೇಡ, ಈ ಭವಸಾಗರದಿಂದ ನನ್ನನ್ನು ಪಾರು ಮಾಡಿ ಮೋಕ್ಷವನ್ನ ಕರುಣಿಸ್ತೀಯನಪ್ಪ ಅಂತ ಆ ಗುಹ ಕೇಳಿದಾಗ ರಾಮ ಅವನನ್ನು ತಬ್ಬಿಕೊಂಡಲ್ಲ. ಎಂಥ ಸಾಮರಸ್ಯದ ಸಂದೇಶವನ್ನ ರಾಮ ಜಗತ್ತಿಗೆ ಕೊಟ್ಟ. ಹೀಗಾಗಿ ರಾಮ ಈಗಲೂ ಉಳಿದಿದ್ದಾನೆ. ಆ ಗುಹ ಅದೆಷ್ಟು ಭಾಗ್ಯವಂತನಲ್ವಾ? ಗುಹ ಶ್ರೀರಾಮನ ಅಪ್ಪುಗೆಯನ್ನು ತನ್ನದಾಗಿಸ್ಕೊಂಡ. ಗುಹನಲ್ಲದೆ ಶ್ರೀರಾಮನ ಆ ಮಹಾಕಾರುಣ್ಯಕ್ಕೆ ಪಾತ್ರಳಾದವಳು ತಾಯಿ ಶಬರಿ. ಆಕೆ ತನ್ನ ರಾಜ್ಯವನ್ನು ಬಿಟ್ಟು ಓಡಿ ಬಂದು ಕಾಡಿನಲ್ಲಿ ಏಕಾಂಗಿಯಾಗಿ ವಾಸವಾಗಿದ್ಲು. ಯಾಕೆ ಅಂತ ಕೇಳಿದ್ರೆ ಏನು ಹೇಳಿದ್ಲು ಗೊತ್ತೇನು? ಒಂದು ದಿನ ಶ್ರೀರಾಮನ ದರ್ಶನವಾಗುತ್ತೆ, ಅದಕ್ಕೋಸ್ಕರ ನಾನು ಕಾಯ್ತಾ ಇರ್ತೀನಿ ಅಂತ ಕಾಯ್ತಾ ಕೂತ್ಲು. ವಯಸ್ಸಾಯ್ತು, ಕಣ್ಣು ಕಾಣೋದು ನಿಂತೋಯ್ತು. ಅಂತ ಹೊತ್ತಿನಲ್ಲಿ ರಾಮ ಬಂದಾಗ ಶಬರಿ ತಾಯಿ ಆ ರಾಮನನ್ನು ನೋಡಿದ್ಲು, ಆನಂದ ಬಾಷ್ಪ ಸುರಿತು. ತಾನು ತಿನ್ನಬೇಕಾಗಿದ್ದ ಹಣ್ಣನ್ನ ಕಚ್ಚಿ ರುಚಿ ನೋಡಿ ಬಾಯಿಗಿಟ್ಲು. ರಾಮ ಈ ಅಂಜಲಾಗಿರುವಂತ ಹಣ್ಣನ್ನು ಪ್ರಸಾದ ಅಂತ ಸ್ವೀಕರಿಸಿದ್ನಲ್ಲ, ಆ ರಾಮನ ಮೌಲ್ಯ ಇಡೀ ಜಗತ್ತಿಗೆ ಆದರ್ಶಪ್ರಾಯವಾಗಿರುವಂಥದ್ದು. ಗೊತ್ತೇನು, ಆ ಶಿಷ್ಯ ಆ ಗುರುಗಳ ಸಂವಾದವೇ ಉಪನಿಷತ್ತಿನ ಮೂಲಸಾರ. ಓಂ ತತ್ಸವಿತುರ್ವರೇಣ್ಯಂ ಭರ್ಗೋ ದೇವಸ್ಯ ಧೀಮಹಿ ಧಿಯೋ ಯೋ ನಃ ಪ್ರಚೋದಯಾತ್. ಸ್ವಃ
ॐ तत्सवितुर्वरेण्यम् भर्गो देवस्य धीमहि धियो यो नः प्रचोदयात्। ಗುರುವರ್ಯ, ಮನಸ್ಸು ಎಲ್ಲೆಂದರಲ್ಲಿ ಚಲಿಸುವುದಲ್ಲ, ಹಾಗೆ ಚಲಿಸೆಂದು ಅದಕ್ಕೆ ಆದೇಶಿಸಿದ್ದು ಯಾರು ಗುರುವರ್ಯ? ತಾಯ ಗರ್ಭದಿಂದ ಹೊರಬಂದ ಮಗು ಮೊದಲ ಉಸಿರನ್ನು ಎಳೆದುಕೊಳ್ಳುವುದಲ್ಲ, ಹಾಗೆ ಉಸಿರಾಡಲು ಅದನ್ನು ಪ್ರೇರೇಪಿಸಿದ್ದು ಯಾರು ಗುರುವರ್ಯ? ನಾನು ಬಯಸದೆಯೂ ಕಣ್ಣು ನೋಡತ್ತೆ, ಕಿವಿ ಕೇಳತ್ತೆ, ಅದು ಹೇಗೆ? ನನ್ನವೇ ಕಣ್ಣು, ನನ್ನವೇ ಕಿವಿಗಳು, ನನಗಿಂತ ಹೆಚ್ಚು ಮತ್ಯಾರದ್ದೋ ಮಾತು ಕೇಳುತ್ತವಲ್ಲ, ಯಾರದು ಗುರುವರ್ಯ? ಬಲು ಸುಂದರವಾದ ಪ್ರಶ್ನೆ ಕೇಳಿದಿರಿ. ಈಗ ನಾನೊಂದಷ್ಟು ಪ್ರಶ್ನೆ ಕೇಳುತ್ತೇನೆ. ಸೂರ್ಯ ಕೇಂದ್ರದಲ್ಲಿದ್ದು ಗ್ರಹಗಳೆಲ್ಲ ಅದನ್ನೇ ಸುತ್ತುವಂತೆ ಮಾಡಿದವರು ಯಾರು? ನೀರು ಆವಿಯಾಗಿ ಸೃಷ್ಟಿಯಾದ ಮೋಡಗಳನ್ನು ಬೆಟ್ಟಗಳು ತಡೆದು ಮಳೆ ಸುರಿಸುವಂತೆ ಮಾಡಿದವರು ಯಾರು? ಆಕಾಶದಿಂದ ಮಳೆ, ಭೂಮಿಯಿಂದ ಬೆಳೆ, ಇದು ಯಾರ ಯೋಜನೆ? ಯಾರು ಇದನ್ನೆಲ್ಲ ಹೊರಗಿದ್ದು ಮಾಡಿದನೋ ಅವನೇ ಒಳಗೆ ಕುಳಿತು ನೀವು ಕೇಳಿದ್ದನ್ನೂ ಮಾಡುತ್ತಿದ್ದಾನೆ. ಅವನೇ ನಮ್ಮ ಕಿವಿಗಳ ಮೂಲಕ ಕೇಳುತ್ತಿದ್ದಾನೆ, ಕಣ್ಣುಗಳ ಮೂಲಕ ನೋಡುತ್ತಿದ್ದಾನೆ. ಅವನಿಚ್ಛಿಸಿದರೆ ಎಲ್ಲವೂ ಉಂಟು, ಇಲ್ಲವಾದರೆ ಯಾವುದೂ ಇಲ್ಲ. ಅವನನ್ನು ಅರಿತವನು ಮಾತ್ರವೇ ಧೀರನು. ಕೇನೋಪನಿಷತ್ತು ಇಂಥದ್ದೇ ಅನೇಕ ಪ್ರಶ್ನೆಗಳ ಆಗರ. ಎಂಥ ಸುಂದರವಾದ ಪ್ರಶ್ನೆಯನ್ನ ಶಿಷ್ಯರು ಕೇಳಿದ್ರು. ಗುರು ಎಂಥ ಪ್ರಶ್ನೆಗೆ ಉತ್ತರ ಕೊಟ್ಟರು? ಹುಟ್ಟಿದಾಕ್ಷಣ ಮಗು ಮೊದಲನೇ ಬಾರಿ ಉಸಿರು ಎಳಕೊಳ್ಳುತ್ತಲ್ಲ, ಯಾರು ಉಸಿರು ಎಳಕೊ ಅಂದ್ರು ಅದಕ್ಕೆ? ನನ್ನ ಕಣ್ಣು ನಾನೇ ಹೇಳ್ತಿಲ್ಲ ಆದರೂ ನೋಡ್ತಾ ಇದೆ, ನನ್ನ ಕಿವಿ ನಾನೇ ಹೇಳ್ತಿಲ್ಲ ಆದರೂ ಕೇಳ್ತಾ ಇದೆ, ನನ್ನ ಮನಸ್ಸು ನಾನು ಇಲ್ಲೇ ಇದ್ದೀನಿ ಎಲ್ಲೆಲ್ಲೋ ತಿರುಗಾಡ್ತಿದೆ, ಹಾಗಿದ್ಮೇಲೆ ಇದನ್ನೆಲ್ಲ ನಿಯಂತ್ರಿಸ್ತಿರೋದು ಯಾರು? ಯಾರು ಇಡೀ ಭಾರತ? ಇದೊಂದೇ ಪ್ರಶ್ನೆಗೆ ಉತ್ತರ ಹುಡುಕಾಟ ಮಾಡ್ತಾ ಇತ್ತು ಇಡೀ ಭಾರತ. ಇದೊಂದೇ ಪ್ರಶ್ನೆಗೆ ಉತ್ತರ ಹುಡುಕಾಟ ಮಾಡ್ತಿತ್ತು, ಯಾರು ಯಾರು ಯಾರು? ಋಷಿಗಳು ಹೇಳಿದ್ರು, ಯಾರು ಹೊರಗಿನದೆಲ್ಲವನ್ನು ನೋಡ್ತಾ ಇದ್ದಾರೋ ಅವನೇ ಒಳಗೆ ಕೂತು ಆ ಕೆಲಸ ಮಾಡ್ತಿದ್ದಾನೆ. ಅವನೇ ಆತ್ಮ, ಅವನೇ ಆತ್ಮ ಅನ್ನುವಂತ ಆ ಶ್ರೇಷ್ಠ ಚಿಂತನೆ ಜಗತ್ತಿಗೆ ಕೊಟ್ಟಿದ್ದೆ ಈ ನಾನು ಭಾರತ. ಅದು ಭಾರತದ ಶ್ರೇಷ್ಠ ಚಿಂತನೆ. ಒಬ್ಬ ಹುಡುಗ ಗುರುಕುಲದ ಶಿಕ್ಷಣ ಪಡ್ಕೊಂಡು ಮನೆಗೆ ಬಂದಂತೆ. ಅಪ್ಪ ಅವನನ್ನು ನೋಡಿದ್ರು, ನನ್ನ ಮಗ ಶಿಕ್ಷಣ ಪಡೆದ್ಮೇಲೆ ಹೇಗಾಗ್ಬೇಕಿತ್ತು, ದುರಹಂಕಾರಿಯಾಗಿ ಬಂದ್ಬಿಟ್ನಲ್ಲ ಅಂತ ತುಂಬಾ ನೊಂದ್ಕೊಂಡ್ರು. ಮಗ ಹತ್ತಿರಕ್ಕೆ ಬಂದು ಅವರ ಕಾಲಿಗೆ ಬೀಳೋಕ್ಕಿಂತ ಮುಂಚೆ ತಂದೆ ಕೇಳಿದ್ರು, ಮಗು ಯಾವುದನ್ನು ತಿಳ್ಕೊಂಡ್ಮೇಲೆ ಜಗತ್ನಲ್ಲಿ ಇನ್ಯಾವುದೂ ತಿಳಿಯುವಂತ ಅಗತ್ಯ ಇಲ್ವೋ ಅದನ್ನ ಕಲ್ತ್ಕೊಂಡು ಬಂದಿದ್ಯೇನಪ್ಪ? ಎಷ್ಟು ಸುಂದರವಾದ ಪ್ರಶ್ನೆ. ಯಾವುದನ್ನ ತಿಳ್ಕೊಂಡ್ಮೇಲೆ
ಜಗತ್ನಲ್ಲಿ ಇನ್ಯಾವುದನ್ನು ಕಲಿಯೋ ಅಗತ್ಯ ಇಲ್ವೋ ಅದನ್ನ ತಿಳ್ಕೊಂಡು ಬಂದಿದ್ದೀನಪ್ಪ. ಮಗ ಅಪ್ಪನ ಕಾಲಿಗೆ ಬಿದ್ದು ಕಣ್ಣೀರು ಸುರಿಸ್ದ, ಅಂಥದ್ದು ಯಾವುದು ನನಗೆ ಗೊತ್ತಾಗಲಿಲ್ಲ, ಅದೇನು ಅಂತ ಹೇಳ್ತೀರೇನಪ್ಪ ಅಂತ ಕೇಳಿದರೆ ಅಪ್ಪ ನಕ್ರು, ಮಗು ಅದು ನೀನೇ ಆಗಿದ್ದೀಯ. ನಿನ್ನ ನೀನು ತಿಳ್ಕೊಂಡ ಮೇಲೆ ಜಗತ್ನಲ್ಲಿ ಮತ್ತೇನನ್ನು ತಿಳಿಯುವಂತ ಅಗತ್ಯ ಇಲ್ಲ ಅಂತ ತಂದೆ ಹೇಳಿದಾಗ ಮಗನಿಗೆ ಅರ್ಥ ಆಗಲಿಲ್ಲ. ಆತ ತಂದೆ ಮುಂದೆ ನಿಂತ್ಕೊಂಡು ಅಪ್ಪ ಅರ್ಥ ಆಗುವಂತೆ ಹೇಳ್ತೀರಾ ಅಂತ ಕೇಳಿದರು. ತಂದೆ ಹೇಳಿದರು, ಹೋಗಪ್ಪ ಒಂದು ಆಲದ ಮರದ ಬೀಜವನ್ನು ತಗೊಂಡು ಬರ್ತೀಯ. ಮಗ ಆಲದ ಮರದ ಬೀಜವನ್ನ ಹುಡ್ಕೊಂಡು ಹೋದ. ಸ್ವಲ್ಪ ಹೊತ್ತಿನಲ್ಲೇ ಬಂದು ಅಪ್ಪ ಇಗೋ ಆಲದ ಮರದ ಬೀಜ ಅಂತ ಚಿಕ್ಕನೆಯ ಬೀಜವನ್ನು ತೋರಿಸಿದ. ಅಪ್ಪ ಹೇಳಿದ್ರು, ಮಗು ಆ ಬೀಜವನ್ನ ಒಡಿ ನೋಡೋಣ. ಮಗು ಒಡಿತು. ಏನಿದೆ ಅಂತ ಕೇಳಿದ್ರೆ ಹುಡುಗ ನಕ್ಕು ಹೇಳ್ದ, ಅಪ್ಪ ಏನಿಲ್ಲ, ಒಳಗೆಲ್ಲ ಖಾಲಿ ಖಾಲಿ, ಒಳಗೆಲ್ಲ ಖಾಲಿ ಖಾಲಿ. ಈಗ ನಗೋ ಸರದಿ ಅಪ್ಪನದ್ದು, ಮಗು ಖಾಲಿಯಾಗಿರುವ ಈ ಬೀಜದಿಂದ ಇಷ್ಟು ದೊಡ್ಡ ಆಲದ ಮರ ಅದು ಹೇಗಪ್ಪ ಬಂತು? ಎಂಥ ಪ್ರಶ್ನೆ ಕೇಳಿದ್ರು. ಹುಡುಗ ಗಾಬರಿಯಾದ, ಹೌದಪ್ಪ ಖಾಲಿಯಾಗಿರುವ ಈ ಬೀಜದಿಂದ ಇಷ್ಟೊಂದು ದೊಡ್ಡ ಆಲದ ಮರ ಹೇಗೆ ಬಂತು? ಅಪ್ಪ ಅಂದ್ರು, ಅದೇ ಖಾಲಿಯಾಗಿರುವ ವಸ್ತುವಿನಿಂದ ನೀನು ಕೂಡ ಬಂದಿದ್ದೀಯ. ಆ ಖಾಲಿಯನ್ನ ತಿಳ್ಕೊ, ಜಗತ್ನಲ್ಲಿ ಎಲ್ಲವೂ ನಿನ್ನೆದುರಿಗೆ ಅನಾವರಣಗೊಳ್ಳುತ್ತೆ. ಏನ್ ಸುಂದರವಾದ ಮಾತು, ಎಷ್ಟು ಸುಂದರವಾದ ಚಿಂತನೆ. ಈ ಚಿಂತನೆ ಎಷ್ಟು ವ್ಯಾಪ್ತಗೊಳ್ತು ಅಂತಂದ್ರೆ ಜಗತ್ತಿನ ಅನೇಕರು ಈ ಚಿಂತನೆಯನ್ನ ತಮ್ಮದಾಗಿಸ್ಕೊಳ್ಳಿಕ್ಕೆ ಬಂದ್ರು. ನೆನಪಿರಲಿ ಮಿತ್ರರೇ, ಔರಂಗಜೇಬ ಅನ್ನುವಂತ ಕ್ರೂರಿ ರಾಜ ಇದೇ ದೇಶವನ್ನ ಮುಂದೆ ಆಳಿದ್ನಲ್ಲ, ಅವನ ಅಣ್ಣ ಈ ಉಪನಿಷತ್ತುಗಳ ಸಾರವನ್ನ ಓದಿದ. ಯಾವ ಪರಿ ಪ್ರೇರೇಪಿತನಾದ ಅಂತಂದ್ರೆ ಕಾಶಿಯಿಂದ ಪಂಡಿತರನ್ನ ಕರೆದು ಕೂರಿಸ್ಕೊಂಡು ಅದನ್ನ ಪೂರ್ತಿಯಾಗಿ ತಿಳ್ಕೊಂಡು ಪರ್ಷಿಯನ್ ಭಾಷೆಗೆ ಅನುವಾದ ಮಾಡಿದ. ಉಪನಿಷತ್ತುಗಳು ಪರ್ಷಿಯನ್ ಭಾಷೆಯಿಂದ ಲ್ಯಾಟಿನ್ಗೆ ಅನುವಾದ ಆಯ್ತು, ಲ್ಯಾಟಿನ್ ನಿಂದ ಇಂಗ್ಲಿಷ್ಗೆ ಹೋಯ್ತು. ಇಂಗ್ಲಿಷಿನ ಜನ ಎಲ್ಲ ಉಪನಿಷತ್ತನ್ನ ಓದ್ತಾ 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 ಎಷ್ಟು ಮೈ ಮರೆತರು ಅಂದ್ರೆ ಇಡೀ ಉಪನಿಷತ್ತು ಜಗತ್ತನ್ನ ವಿಶ್ವ ಗುರುವಾಗಿ ಆಗಲಿಕ್ಕೆ ಮೊದಲ ಪ್ರಯತ್ನ ಮಾಡಿತು. ಇಡೀ ಜಗತ್ತು ವಿಶ್ವಗುರು ಭಾರತದೆಡೆಗೆ ನತಮಸ್ತಕವಾಗಿ ನಿಲ್ತು. ಉಪನಿಷತ್ತಿನ ಪ್ರಭೆ ಇವತ್ತಿಗೂ ಅರಲಿಲ್ಲ. ದೇಶ ಗೊತ್ತೇನು, ದೂರದ ಐರ್ಲೆಂಡ್ ಅಲ್ಲಿ ಇವತ್ತಿನ ಮಕ್ಕಳು ಕೂಡ ಸರ್ವೇ ಭವಂತು ಸುಖಿನಃ, ಸರ್ವೇ ಸಂತು ನಿರಾಮಯಾಃ,
ಸರ್ವೇ ಭದ್ರಾದಿ ಪಶ್ಯಂತು ಮಾ ಕಶ್ಚಿತ್ ದುಃಖ ಭಾಗ್ ಭವೇತ್, ಎಲ್ಲರೂ ಸುಖವಾಗಿರ್ಲಿ, ಎಲ್ಲರೂ ಆನಂದವಾಗಿರ್ಲಿ, ಎಲ್ಲರ ಕಣ್ಣುಗಳು ಒಳ್ಳೆಯದನ್ನ ನೋಡುವಂತಾಗ್ಲಿ, ಯಾರಿಗೂ ದುಃಖವಿಲ್ಲದಂತಾಗ್ಲಿ ಅಂತ ಭಾರತದ ಪ್ರಾರ್ಥನೆಯನ್ನ ಜಗತ್ತಿನ ಒಳಿತಿಗೋಸ್ಕರ ಮಾಡ್ತಿದ್ದಾರೆ ಅಂತಂದ್ರೆ ಉಪನಿಷತ್ತುಗಳಿಂದಾಗಿ ಭಾರತ ವಿಶ್ವಗುರು ಆಗಿರ್ಲಿಲ್ವೇನು? ಉಪನಿಷತ್ತುಗಳ ಸಾಮರ್ಥ್ಯವೇ ಅಂತದ್ದು. ಉಪನಿಷತ್ತುಗಳು ಆನಂದದ ಲೋಕಕ್ಕೆ ನಮ್ಮನ್ನು ಕರೆದೊಯ್ತವೆ. ಒಬ್ಬ ಹುಡುಗ ತಂದೆ ಬಳಿ ಹೋಗಿ ಕೇಳಿದ್ದಂತೆ, ಅಪ್ಪ ಎಲ್ಲರೂ ಬ್ರಹ್ಮ ಬ್ರಹ್ಮ ಅಂತಾರಲ್ಲ, ಏನದು ಬ್ರಹ್ಮ? ಅಪ್ಪ ಅಂದ್ರು, ಯಾವುದಿಲ್ಲದೆ ನಾವು ಬದುಕಲಿಕ್ಕೆ ಸಾಧ್ಯವೇ ಇಲ್ವೋ ಅದು ಬ್ರಹ್ಮ. ಹುಡುಗನಿಗೆ ತಲೆ ಕೆಡ್ತು, ಅದು ಯಾವುದು ಅಂತ ನನಗೆ ಹೇಳಬಾರ್ದ? ಅಪ್ಪ ಅಂದ್ರು, ನನಗೆ ಗೊತ್ತಾಗ್ತಿದೆ, ಹೇಳಲಿಕ್ಕೆ ಬರ್ತಿಲ್ಲ ಅಂತ. ಹುಡುಗನಿಗೆ ಅನುಮಾನ ಬಂತು, ತಾನೇ ತಪಸ್ ಮಾಡಿ ತಿಳ್ಕೊಳ್ತೀನಿ ಅಂತ ಹೋದ. ಅನ್ನ ಇಲ್ಲದೆ ಬದುಕಿಲ್ಲ, ಅನ್ನವೇ ಬ್ರಹ್ಮ, ಅನ್ನವೇ ಎಲ್ಲರಿಗೂ ಬೇಕಾಗಿರುವಂತದ್ದು ಅನ್ನೋ ಸತ್ಯವನ್ನ ಕಂಡಿಡ್ಕೊಂಡು ಬಂದು ಅಪ್ಪನಿಗೆ ಹೇಳ್ದ, ಅಪ್ಪ ಅನ್ನಂ ಬ್ರಹ್ಮ ಹೌದಾ? ಅಪ್ಪ ಹೇಳಿದ್ರು, ಸ್ವಲ್ಪ ಸರಿ ಅಷ್ಟೆ. ಹುಡುಗ ಹೋದ, ಅನ್ನ ಇದ್ರೆ ಏನು ಉಸಿರಾಟವೇ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ಅಂದ್ರೆ, ಪ್ರಾಣವೇ ಇಲ್ಲ ಅಂದ್ರೆ? ಅಪ್ಪ ಹೇಳಿದ್ರು, ಪ್ರಾಣಂ ಬ್ರಹ್ಮ ಹತ್ರ ಇದೆ, ಪೂರ್ಣ ಆಗಲಿಲ್ಲ. ಹುಡುಗ ಮತ್ತೂ ಯೋಚಿಸ್ದ, ಆಲೋಚನೆ ಮಾಡ್ದ, ಅನ್ನ ಇದೆ ಪ್ರಾಣ ಇದೆ, ಮನಸ್ಸೇ ಸರಿ ಇಲ್ಲ ಅಂದ್ರೆ? ಅವನು ಹೇಳ್ದ, ಮನಸ್ಸು ಬ್ರಹ್ಮ ಹೌದಾ? ಅಪ್ಪ ಹೇಳಿದ್ರು, ಇನ್ ಸ್ವಲ್ಪ ಪ್ರಯತ್ನ ಹಾಕ್ತೀಯ. ಹುಡುಗ ಮತ್ತೆ ತಪಸ್ಸಿಗೆ ಹೋದ, ಬುದ್ಧಿ ಬ್ರಹ್ಮ ಅನ್ನೋದನ್ನು ಕಂಡಿಡ್ಕೊಂಡು ಬಂದ. ಅಪ್ಪನಿಗೆ ಹೇಳ್ದ, ಅಪ್ಪ ವಿಜ್ಞಾನವೇ ಬ್ರಹ್ಮ ಹೌದಾ? ಅಪ್ಪ ಹೇಳಿದ್ರು, ಇನ್ ಸ್ವಲ್ಪ ಪ್ರಯತ್ನ ಹಾಕು ಮಗು, ಹತ್ರ ಬಂದಿದ್ದೀಯ. ಈ ಬಾರಿ ಹುಡುಗ ತಪಸ್ಸಿಗೆ ಹೋದ, 3 ತಿಂಗಳಾಯ್ತು, 6 ತಿಂಗಳಾಯ್ತು, 1 ವರ್ಷ ಆಯ್ತು, ಮರಳಿ ಬರಲೇ ಇಲ್ಲ. ಅಪ್ಪನೇ ಅವನನ್ನ ಹುಡುಕೊಂಡು ಹೊರಟ್ರು. ತಪಸ್ಸಿಗೆ ಕುಳಿತಿದ್ದ ಮಗನನ್ನ ಮಾತನಾಡಿಸಿದ್ರು, ಮಗು ಬ್ರಹ್ಮ ಏನು ಅಂತ ಗೊತ್ತಾಯ್ತಾ? ಹುಡುಗ ಹೇಳ್ದ, ಬ್ರಹ್ಮದ ಆನಂದವನ್ನ ಅನುಭವಿಸ್ತಾ ಇದ್ದೀನಿ, ಏನು ಅಂತ ನನಗೆ ಹೇಳಲಿಕ್ಕೆ ಗೊತ್ತಾಗ್ತಿಲ್ಲಪ್ಪ, ಅದಕ್ಕೆ ನಿಮ್ಮ ಹತ್ರ ನಾನು ಬರಲೇ ಇಲ್ಲ ಅಂದ. ಅಪ್ಪ ಹೇಳಿದ್ರು, ನಿಜ, ಬ್ರಹ್ಮ ಆನಂದ ಸ್ವರೂಪವಾಗಿರುವಂಥದ್ದು, ಆನಂದಮಯವಾಗಿರುವಂಥದ್ದು. ಉಪನಿಷತ್ತು ಈ ಆನಂದಮಯ ಬ್ರಹ್ಮದ ಲೋಕವನ್ನ ನಮ್ಮೆದುರಿಗೆ ತೆರೆದಿಡುತ್ತೆ. ಈ ಆನಂದ ಬ್ರಹ್ಮ ಮಾತ್ರ ಎಲ್ಲವನ್ನು ನುಂಗುವಂಥದ್ದು. ನಾನು ಕಾಲಗರ್ಭ ಯಾರನ್ನೂ ಬಿಟ್ಟಿಲ್ಲ, ಎಲ್ಲರನ್ನೂ ನುಂಗಿಬಿಟ್ಟಿದ್ದೇನೆ, ಆದರೆ ಉಪನಿಷತ್ತನ್ನು ಮಾತ್ರ ನನ್ನಿಂದ ನುಂಗ್ಲಿಕ್ಕಾಗಲೇ ಇಲ್ಲ. ಯಾಕೆ ಗೊತ್ತೇನು? ನನ್ನನ್ನು ನುಂಗಬಲ್ಲಂತ ಕಾಳಿಯನ್ನು ಅರಿತಿರೋದು ಆ ಉಪನಿಷತ್ತು ಮಾತ್ರ. ಅದಕ್ಕೆ ಅದನ್ನು ನುಂಗಲಿಕ್ಕೆ ನನ್ನ ಹತ್ರ ಸಾಧ್ಯವೇ ಆಗಲಿಲ್ಲ. ಹೀಗಾಗಿ ಸರಸ್ವತಿ ನದಿ ಬಯಲಿನಿಂದ ಇಂದಿನವರೆಗೂ ಶಾಶ್ವತವಾಗಿ ಉಳಿದಿರೋದು ಏನು ಅಂತಂದರೆ ಉಪನಿಷತ್ತು, ಉಪನಿಷತ್ತು ಮಾತ್ರ, ಆನಂದಮಯವಾದ ಉಪನಿಷತ್ತು. ಆ ಆನಂದ ಸ್ವರೂಪವಾಗಿರುವಂಥ ಉಪನಿಷತ್ತನ್ನ ಸ್ವಾಗತಿಸುವ ಯೋಗ್ಯತೆಯನ್ನ ಬೆಳೆಸಿಕೊಳ್ಳಬೇಕು ಅಷ್ಟೆ. ಆನಂದಮಯವಾದ ಈ ಉಪನಿಷತ್ತುಗಳು Thank you.
ಬಿಸಿಲಿದು ಬರಿ ಬಿಸಿಲಲ್ಲವೋ ಸೂರ್ಯನ ರೂಪೆ ಕಾಣೋ ಸೂರ್ಯನು ಬರಿ ರವಿಯಲ್ಲವೋ ಆಭ್ರಾಂತಿಯ ಮಾಣೋ ಬಿಸಿಲಿದು ಬರಿ ಬಿಸಿಲಲ್ಲವೋ ಸೂರ್ಯನ ರೂಪೆ ಕಾಣೋ ಸೂರ್ಯನು ಬರಿ ರವಿಯಲ್ಲವೋ ಆಭ್ರಾಂತಿಯ ಮಾಣೋ ಆನಂದಮಯ ಈ ಜಗಹೃದಯ ವದನವೇ ಶಿವ ಸದನವೋ ಬರಿ ಕಣ್ಣದು ಮಣ್ಣೋ ಶಿವನಿಲ್ಲದೆ ಸೌಂದರ್ಯವೇ ಶವಮುಖದ ಕಣ್ಣೋ ಜಗ ಹೃದಯ ಯುಗವೇ ಬದಲಾಗ್ಬಿಡ್ತು. ಋಷಿಗಳ ನಂತರ ಈ ದೇಶ ಜಗತ್ತಿಗೆ ಕೊಟ್ಟ ಮತ್ತೊಂದು ಕೊಡುಗೆ ಏನು ಗೊತ್ತೇನು? ರಾಮನ ರೂಪದಲ್ಲಿ ಜಗತ್ತನ್ನ ಈ ದೇಶ ಆಳ್ತು. ಶ್ರೀರಾಮ ಸಾಮಾನ್ಯವಾದ ವ್ಯಕ್ತಿಯಲ್ಲ, ಆತ ಪೂರ್ಣ ಚಂದ್ರನಂತೆ ಬೆಳಗಿದವನು. ಪೂರ್ಣ ಜೀವನ ಅವನದ್ದು. ರಾಮ ಹುಟ್ಟಿ ಎಷ್ಟು ವರ್ಷ ಆಗಿದೆ ಅಂತ ಹೇಳ್ತಾರೆ ಗೊತ್ತೇನು? ನನ್ನ ಮುಂದೆನೆ ಇವರೆಲ್ಲ ಮಾತನಾಡೋದು ನೋಡುವಾಗ ನನಗೆ ಅನೇಕ ಬಾರಿ ನಗು ಬರುತ್ತೆ. ಕೆಲವರು ಹೇಳ್ತಾರೆ ರಾಮ ಹುಟ್ಟಿ 5,000 ವರ್ಷ ಆಯಿತು, ಕೆಲವರು ಹೇಳ್ತಾರೆ ಅವನು ಹುಟ್ಟಿ 25,000 ವರ್ಷ ಆಯಿತು. ಅವ್ರಿಗೇನು ಗೊತ್ತು? ಯುಗಗಳು ಮತ್ತೆ 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 ಮರುಕಳಿಸ್ತಾ ಇವೆ. ಅದೆಷ್ಟು ರಾಮರು ಈ ಭೂಮಿಯ ಮೇಲೆ ಬಂದು ಹೋದ್ರೋ, ನೀವು ಕೇಳ್ತಾ ಇರೋ ರಾಮ ಇತ್ತೀಚಿನ ರಾಮ ಮಾತ್ರ. ನನ್ನ ಕಾಲಗರ್ಭದಲ್ಲಿ ಅದೆಷ್ಟೋ ರಾಮರು ಆಗಿ ಹೋದ್ರು. ಕನಿಷ್ಠ 5,000 ವರ್ಷಗಳ ಹಿಂದೆ
ರಾಮ ಹುಟ್ಟಿದ ಅಂತ. ಒಟ್ಟಾರೆ 7-8 ಸಾವಿರ ವರ್ಷ ಆಗಿರ್ಬೋದು. ಯೋಚನೆ ಮಾಡಿ, ನಿನ್ನೆ ಮೊನ್ನೆ ತೀರ್ಕೊಂಡವ್ರನ್ನೇ ಮರ್ತು ಹೋಗಿರುವಂತ ನಾವು 8,000 ವರ್ಷಗಳ ಹಿಂದಿನ ರಾಮನನ್ನ ನೆನ್ಪಿಟ್ಕೊಂಡಿದ್ದೀವಲ್ಲ, ಹೇಗೆ ಸಾಧ್ಯ ಆಯ್ತು? ಯಾಕೆ ಸಾಧ್ಯ ಆಯ್ತು ಯಾಕೆ ಗೊತ್ತೇನು? ರಾಮನ ಮೌಲ್ಯಗಳು ಹಾಗಿದ್ದವು. ಆತ ಬದುಕಿದ್ದು ತನ್ನ ಕುಟುಂಬಕ್ಕೋಸ್ಕರ ಬದುಕ್ತೀನಿ ಅಂತ ನಿಶ್ಚಯ ಮಾಡಿದ. ಹೇಗೆ ಬದುಕಿದ? ಕುಟುಂಬಕ್ಕೋಸ್ಕರ, ತಮ್ಮಂದರಿಗೋಸ್ಕರ ಜೀವತೆ ಇದ. ತಂದೆ ತಾಯಿರು ಹೇಳಿದ ಮಾತನ್ನ ಕೇಳಬೇಕು ಅಂತ ತನ್ನ ಬದುಕನ್ನು ಕೊಟ್ಟ. ಹೆಂಡತಿಗೋಸ್ಕರ ಪ್ರಲಪಿಸಿದ. ಕೊನೆಗೆ ತನ್ನ ನಾಡಿನ ಜನ ಹೇಳ್ತಾರೆ ಅನ್ನೋ ಕಾರಣಕ್ಕೋಸ್ಕರ ತನ್ನ ಅತ್ಯಂತ ಪ್ರೀತಿಯ ಹೆಂಡತಿಯನ್ನು ಕೂಡ ಕಾಡಿಗೆ ಕಳಿಸ್ಕೊಟ್ಟು ತಾನು ಏಕಾಂಗಿಯಾಗಿ ಉಳಿದ. ಏನ್ ಅದ್ಭುತವಾದ ಮೌಲ್ಯಗಳನ್ನ ರಾಮ ಕಲ್ಪಿಸಿಕೊಟ್ಟ! ಎಂಥ ಮೌಲ್ಯಗಳು! ನಾಳೆ ಬೆಳಿಗ್ಗೆ ಭರತ ವರ್ಷಕ್ಕೆ ಪಟ್ಟಾಭಿಷಿಕ್ತನಾಗಬೇಕಾಗಿರುವಂತ ರಾಮನನ್ನ ಅವನ ತಂದೆ ಕಾಡಿಗೆ ಹೋಗಬೇಕು ಅಂತ ಕೇಳ್ಕೊಂಡಾಗ ಒಂದು ಮಾತು ಆಡ್ಲಿಲ್ವಲ್ಲ ರಾಮ. ತನ್ನ ಪಾಡಿಗೆ ತಾನು ಕಾಡಿಗೆ ಹೋದ. ಕಾಡಿಗೆ ಹೋದ ರಾಮನನ್ನ ಭರತ ಓಡಿ ಬಂದು ತಬ್ಬಿಕೊಂಡ. ಅಣ್ಣ, ನಾನು ಮಾಡಿದ ತಪ್ಪಾದ್ರೂ ಏನು? ನನ್ನ ತಾಯಿ ಹೇಳಿದ್ಲು ಅಂತ ನೀನ್ ನನ್ನನ್ನ ಏಕಾಂಗಿಯಾಗಿ ಬಿಟ್ಟು ಹೋದ್ಯಲ್ಲ. ರಾಮನಕ್ಕ, ನಿನ್ನನ್ನು ಏಕಾಂಗಿಯಾಗಿ ಬಿಡ್ಲಿಲ್ಲ, ನಿನ್ನನ್ನ ಪಟ್ಟಾಭಿಷಕ್ತನಾಗಿಸ್ಲಿಕ್ಕೆ ಬೇಕಾಗಿರುವ ವ್ಯವಸ್ಥೆ ಮಾಡಿಕೊಟ್ಟು ನಾನು ಕಾಡಿಗೆ ಹೊರಟಿದ್ದೀನಿ. ಭರತ ಹೇಳ್ದ, ನೀನಿಲ್ಲದ ಅಯೋಧ್ಯೆ ನನಗೆ ಬೇಕಾಗಿಲ್ಲ, ನೀನು ಬಂದ್ರೆ ನಾನು ಅಲ್ಲಿರ್ತೀನಿ, ಇಲ್ಲಾಂದ್ರೆ ನಾನು ಕಾಡಿಗೆ ಹೋಗ್ತೀನಿ. ರಾಮ ತಮ್ಮನನ್ನ ಸಂತೈಸಿ ತನ್ನ ತಂದೆಯ ಮಾತನ್ನ ಉಳಿಸ್ಲಿಕ್ಕೋಸ್ಕರ ತಾನು ಮಾತ್ರ ಕಾಡಿನಲ್ಲೇ ಉಳಿದ. ಭರತನಿಗೆ ತನ್ನ ಪಾದುಕೆಗಳನ್ನ ಕೊಟ್ಟು, ನಿನ್ನ ಪ್ರೀತಿಗಾಗಿ ಈ ಪಾದುಕೆಗಳನ್ನು ಕೊಟ್ಟಿದ್ದೀನಿ ಅಂತ ಹೇಳಿ ಭರತ ಆ ಪಾದುಕೆಯನ್ನು ತಂದು ಅದರ ಮೂಲಕ ರಾಜ್ಯಭಾರ ಮಾಡ್ಲಿಕ್ಕೆ ಶುರು ಮಾಡಿದ. ಪಾಪ ದಶರಥ ರಾಮನನ್ನ ಕಾಡಿಗಟ್ಟಬೇಕಾದ್ರೆ ಕೊನೆ ಪಕ್ಷ ಕಾಲಿಗೆ ಪಾದಕೆಯನ್ನಾದರೂ ಕೊಟ್ಟಿದ್ದ. ಭರತ ಅದನ್ನು ಕಸಿದುಕೊಂಡು ಹೋದ. ಆದರೆ ರಾಮ ಬೇಸರಿಸ್ಕೊಳ್ಳಿಲ್ಲ. 14 ವರ್ಷಗಳ ವನವಾಸವನ್ನ ಪೂರೈಸಿದ ನಂತರ ತಾನು ನೇರವಾಗಿ ಅಯೋಧ್ಯೆಗೆ ಬಂದರೆ ತನ್ನ ತಮ್ಮನಿಗೆ ಬೇಸರವಾದೀತು ಅಂತ ತನ್ನ ಬಂಟ ಆಂಜನೇಯನನ್ನು ಕಳಿಸ್ಕೊಟ್ಟ. ಹೋಗು, ನನ್ನ ತಮ್ಮ ಭರತನಿಗೆ ಅಯೋಧ್ಯೆಯನ್ನು ಆಡಬೇಕು ಅಂತ ಲವಲೇಶ ಮಾತ್ರದ ಆಸೆ ಉಳಿದಿದ್ರೆ ನಾವು ವಾಪಸ್ ಕಾಡಿಗೆ ಹೋಗೋಣ. ಯಾಕೆ ಅಂದ್ರೆ ಕಾಡಿನಲ್ಲಿ ಬದುಕುವ ಅಭ್ಯಾಸ ನಮಗಾಗೋಗಿದೆ, ಆದ್ರೆ ನನ್ನ ತಮ್ಮ ಭರತನಿಗೆ ಅಭ್ಯಾಸ ಇಲ್ಲ ಅಂತ ಹೇಳಿ ತಾನು ಮತ್ತೆ ಕಾಡಿಗೆ ಹೋಗ್ಲಿಕ್ಕೆ ಕಾಯ್ಕೊಂಡು ಕೂತಿದ್ನಲ್ಲ, ಅದು ರಾಮನ ಮೌಲ್ಯ. ಇವತ್ತು ರಾಮ ಉಳಿದಿದ್ರೆ ಚಕ್ರವರ್ತಿ ರಾಮನಾಗಿ ಉಳಿದಿಲ್ಲ, ಇವತ್ತು ರಾಮ ಉಳಿದಿದ್ರೆ ಈ ಮೌಲ್ಯದ ಕಾರಣದಿಂದ ಉಳಿದಿದ್ದಾನೆ, ಈ ಮೌಲ್ಯದಿಂದಾಗಿಯೇ ಬದುಕಿರೋದು. ನೀವು ಯಾವತ್ತಾದರೂ ಅಯೋಧ್ಯೆಗೆ ಹೋಗಿ ನೋಡಿ, ರಾಮ ಕಳೆದು 8,000 ವರ್ಷ ಆಗಿದೆ. ಅಯೋಧ್ಯೆಯಲ್ಲಿ ಯಾರಾದರೂ ಕೇಳಿ ನೋಡಿ, ಇಲ್ಲಿ ರಾಮ ಮಂದಿರ ಎಲ್ಲಿದೆ? ರಾಮ ಮಂದಿರಕ್ಕೆ ಹೇಗೆ ಹೋಗಬೇಕು? ಅಯೋಧ್ಯೆಯ ಪ್ರತಿಯೊಬ್ಬ ವ್ಯಕ್ತಿ ಹೇಳ್ತಾನೆ, ಸರ್ ರಾಮ ಮಂದಿರ ಇಲ್ಲದ ಜಾಗ ಅಯೋಧ್ಯೆಯಲ್ಲಿ ಎಲ್ಲಿದೆ? ಮನೆ ಮನೆಯು ರಾಮ ಮಂದಿರವೇ, ಅವನಿಲ್ಲದ ಜಾಗವೇ ಇಲ್ಲ ಅಂತ ಹೇಳುವಂತ ಅಪರೂಪದ ಶಕ್ತಿ ಇದೆಯಲ್ಲ. ಅವನು ಕೊಟ್ಟ ಆದರ್ಶಗಳು ಎಷ್ಟು ಸುಂದರ ಗೊತ್ತೇನು? ರಾಮ ಕಾಡಿಗೆ ಹೋಗುವಾಗ ಸುಮ್ಮನೆ ಹೋಗ್ಲಿಲ್ಲ. ತಾನು ಕಾಡಿಗೆ ಹೋಗ್ತಿರ್ಬೇಕಾದ್ರೆ ನದಿಯನ್ನ ದಾಟೋ ಪ್ರಮೇಯ ಬಂದಾಗ ದಾರಿಯಲ್ಲಿ ಒಬ್ಬ ಬೆಸ್ತರವನ್ನು ನೋಡ್ದ, ಕೇವಟನನ್ನು ನೋಡ್ದ. ಗುಹ ಅಂತವನ ಹೆಸರು. ಗುಹನನ್ನು ಕೇಳ್ದ, ನನ್ನನ್ನ ನದಿ ದಾಟಿಸ್ತೀಯಾ? ಗುಹನಿಗೆ ಗೊತ್ತಾಯ್ತು, ಬಂದಿರೋನು ಸಾಕ್ಷಾತ್ ಶ್ರೀರಾಮಚಂದ್ರ. ಜಗತ್ತಿನ ಜನರನ್ನ ಭವಸಾಗರ ದಾಟಿಸುವಂತ ಶ್ರೀರಾಮಚಂದ್ರನನ್ನ ನಾನು ನದಿ ದಾಟಿಸ್ಬೇಕಾ? ಬಹಳ ಆನಂದದಿಂದ ಕುಣಿದಾಡಿದಂತ ಆ ಗುಹ ಹೇಳಿದ್ನಂತೆ, ರಾಮ ನೀನಾಗ್ಲೇ ಒಂದು ಕಲ್ಲನ್ನ ನಿನ್ನ ಕಾಲಿನಿಂದ ಮುಟ್ಟಿ ಆ ಕಲ್ಲಿಗೆ ರೂಪ ಕೊಟ್ಬಿಟ್ಟಿದೀಯಪ್ಪ. ನೀನ್ ನನ್ನ ದೋಣಿಯನ್ನ ಕಾಲಿನಿಂದ ಮುಟ್ತೀಯ ಅನ್ನೋ ಹೆದರಿಕೆ ನನಗೆ, ಇದಕ್ಕೆ ಮತ್ತೇನಾದ್ರೂ ರೂಪ ಬಂದು ಇದೇನಾದ್ರೂ ಆದ್ರೂ ಕಷ್ಟ ಅಂತ ತನ್ನ ವಸ್ತ್ರವನ್ನ ಕಾಲಿನ ಕೆಳಗೆ ಹಾಸಿದ. ರಾಮನ ಪಾದ ಧೂಳಿಯನ್ನ ಕಣ್ಣಿಗೊತ್ಕೊಂಡ, ನನ್ನ ಜೀವನ ಪಾವನಾಯ್ತು ಅಂದ. ಗುಹ ರಾಮನನ್ನ ದಡ ಸೇರಿಸಿದ್ಮೇಲೆ ರಾಮ ಗುಹನಿಗೆ ಕಾಣಿಕೆ ಕೊಡ್ಲಿಕ್ಕೆ ಹೋದರೆ ಗುಹ ಏನ್ ಹೇಳ್ತಾನೆ ಗೊತ್ತಾ? ರಾಮ, ನನ್ನ ಜಾತಿ ನಿನ್ನ ಜಾತಿ ಒಂದೇ ಕಣಪ,
ಜಾತಿ ಜಾತಿಯವ್ರ ಹತ್ರ ವ್ಯವಹಾರ ಇರಬಾರ್ದು. ಹೇಗೆ ಜಾತಿ ಒಂದೇ? ಅವನು ಹೇಳ್ದ, ನಾನು ಜನರನ್ನ ಈ ದೋಣಿಯ ಮೂಲಕ ನದಿ ದಾಟಿಸ್ತೀನಿ, ನೀನು ಭವಸಾಗರವನ್ನೇ ದಾಟಿಸ್ತೀಯ, ಸ್ವಲ್ಪ ದೊಡ್ಡ ಸಾಗರವನ್ನು ದಾಟಿಸ್ತೀಯ, ನಾನು ಚಿಕ್ಕ ಸಾಗರವನ್ನು ದಾಟಿಸ್ತೀನಿ. ನಾನು ನಿನ್ನನ್ನು ಈ ಸಾಗರ ಈ ನದಿಯನ್ನು ದಾಟಿಸಿದ್ದಕ್ಕೆ ನೀನು ನನಗೇನು ಕಾಣಿಕೆ ಕೊಡೋದು ಬೇಡ, ಈ ಭವಸಾಗರದಿಂದ ನನ್ನನ್ನು ಪಾರು ಮಾಡಿ ಮೋಕ್ಷವನ್ನು ಕರುಣಿಸ್ತೀಯೇನಪ್ಪ ಅಂತ ಆ ಗುಹ ಕೇಳಿದಾಗ ರಾಮ ಅವನನ್ನು ತಬ್ಬಿಕೊಂಡಲ್ಲ. ಎಂಥ ಸಾಮರಸ್ಯದ ಸಂದೇಶವನ್ನು ರಾಮ ಜಗತ್ತಿಗೆ ಕೊಟ್ಟ. ಹೀಗಾಗಿ ರಾಮ ಈಗಲೂ ಉಳಿದಿದ್ದಾನೆ. ಅದೆಷ್ಟು ಭಾಗ್ಯವಂತನಲ್ವಾ? ಗುಹ ಶ್ರೀರಾಮನ ಅಪ್ಪುಗೆಯನ್ನು ತನ್ನದಾಗಿಸಿಕೊಂಡ. ಗುಹನಲ್ಲದೆ ಶ್ರೀರಾಮನ ಆ ಮಹಾಕಾರುಣ್ಯಕ್ಕೆ ಪಾತ್ರಳಾದವಳು ತಾಯಿ ಶಬರಿ. ಆಕೆ ತನ್ನ ರಾಜ್ಯವನ್ನು ಬಿಟ್ಟು ಓಡಿ ಬಂದು ಕಾಡಿನಲ್ಲಿ ಏಕಾಂಗಿಯಾಗಿ ವಾಸವಾಗಿದ್ಲು. ಯಾಕೆ ಅಂತ ಕೇಳಿದ್ರೆ ಏನ್ ಹೇಳಿದ್ಲು ಗೊತ್ತೇನು? ಒಂದು ದಿನ ಶ್ರೀರಾಮನ ದರ್ಶನವಾಗುತ್ತೆ, ಅದಕ್ಕೋಸ್ಕರ ನಾನು ಕಾಯ್ತಾ ಇರ್ತೀನಿ ಅಂತ ಕಾಯ್ತಾ ಕೂತ್ಲು. ವಯಸ್ಸಾಯ್ತು, ಕಣ್ಣು ಕಾಣೋದು ನಿಂತೋಯ್ತು. ಅಂತ ಹೊತ್ತಿನಲ್ಲಿ ರಾಮ ಬಂದಾಗ ಶಬರಿ ತಾಯಿ ಆ ರಾಮನನ್ನು ನೋಡಿದ್ಲು, ಆನಂದ ಬಾಷ್ಪ ಸುರಿತು. ತಾನು ತಿನ್ನಬೇಕಾಗಿದ್ದ ಹಣ್ಣನ್ನ ಕಚ್ಚಿ ರುಚಿ ನೋಡಿ ಬಾಯಿಗಿಟ್ಲು. ರಾಮ ಈ ಅಂಜಲಾಗಿರುವಂತ ಹಣ್ಣನ್ನು ಪ್ರಸಾದ ಅಂತ ಸ್ವೀಕರಿಸಿದ್ನಲ್ಲ, ಆ ರಾಮನ ಮೌಲ್ಯ ಇಡೀ ಜಗತ್ತಿಗೆ ಆದರ್ಶಪ್ರಾಯವಾಗಿರುವಂಥದ್ದು. ಪ್ರಲಪಿಸಿದ. ಕೊನೆಗೆ ತನ್ನ ನಾಡಿನ ಜನ ಹೇಳ್ತಾರೆ ಅನ್ನೋ ಕಾರಣಕ್ಕೋಸ್ಕರ ತನ್ನ ಅತ್ಯಂತ ಪ್ರೀತಿಯ ಹೆಂಡತಿಯನ್ನು ಕೂಡ ಕಾಡಿಗೆ ಕಳಿಸಿಕೊಟ್ಟು ತಾನೂ ಏಕಾಂಗಿಯಾಗಿ ಉಳಿದ. ಏನ್ ಅದ್ಭುತವಾದ ಮೌಲ್ಯಗಳನ್ನ ರಾಮ ಕಲ್ಪಿಸಿಕೊಟ್ಟ. ಎಂಥ ಮೌಲ್ಯಗಳು! ನಾಳೆ ಬೆಳಿಗ್ಗೆ ಭರತ ವರ್ಷಕ್ಕೆ ಪಟ್ಟಾಭಿಷಿಕ್ತನಾಗಬೇಕಾಗಿರುವಂತ ರಾಮನನ್ನ ಅವನ ತಂದೆ ಕಾಡಿಗೆ ಹೋಗಬೇಕು ಅಂತ ಕೇಳಿಕೊಂಡಾಗ ಒಂದು ಮಾತು ಆಡ್ಲಿಲ್ವಲ್ಲ ರಾಮ. ತನ್ನ ಪಾಡಿಗೆ ತಾನು ಕಾಡಿಗೆ ಹೋದ. ಕಾಡಿಗೆ ಹೋದ ರಾಮನನ್ನ ಭರತ ಓಡಿ ಬಂದು ತಬ್ಬಿಕೊಂಡ. ಅಣ್ಣ, ನಾನು ಮಾಡಿದ ತಪ್ಪಾದ್ರೂ ಏನು? ನನ್ನ ತಾಯಿ ಹೇಳಿದ್ಲು ಅಂತ ನೀನ್ ನನ್ನನ್ನ ಏಕಾಂಗಿಯಾಗಿ ಬಿಟ್ಟು ಹೋದ್ಯಲ್ಲ. ರಾಮನಕ್ಕ, ನಿನ್ನನ್ನು ಏಕಾಂಗಿಯಾಗಿ ಬಿಡ್ಲಿಲ್ಲ, ನಿನ್ನ ಪಟ್ಟಾಭಿಷಕ್ತನಾಗಿಸ್ಲಿಕ್ಕೆ ಬೇಕಾಗಿರುವ ವ್ಯವಸ್ಥೆ ಮಾಡಿಕೊಟ್ಟು ನಾನು ಕಾಡಿಗೆ ಹೊರಟಿದ್ದೀನಿ. ಭರತ ಹೇಳ್ದ, ನೀನಿಲ್ಲದ ಅಯೋಧ್ಯೆ ನನಗೆ ಬೇಕಾಗಿಲ್ಲ, ನೀನು ಬಂದ್ರೆ ನಾನು ಅಲ್ಲಿರ್ತೀನಿ, ಇಲ್ಲಾಂದ್ರೆ ನಾನು ಕಾಡಿಗೆ ಹೋಗ್ತೀನಿ. ರಾಮ ತಮ್ಮನನ್ನ ಸಂತೈಸಿ ತನ್ನ ತಂದೆಯ ಮಾತನ್ನ ಉಳಿಸ್ಲಿಕ್ಕೋಸ್ಕರ ತಾನು ಮಾತ್ರ ಕಾಡಿನಲ್ಲೇ ಉಳಿದ.
ಭರತನಿಗೆ ತನ್ನ ಪಾದುಕೆಗಳನ್ನು ಕೊಟ್ಟು ನಿನ್ನ ಪ್ರೀತಿಗಾಗಿ ಈ ಪಾದುಕೆಗಳನ್ನು ಕೊಟ್ಟಿದ್ದೀನಿ ಅಂತ ಹೇಳಿ ಭರತ ಆ ಪಾದುಕೆಯನ್ನು ತಂದು ಅದರ ಮೂಲಕ ರಾಜ್ಯಭಾರ ಮಾಡಲಿಕ್ಕೆ ಶುರು ಮಾಡಿದ. ಪಾಪ ದಶರಥ ರಾಮನನ್ನ ಕಾಡಿಗಟ್ಟಬೇಕಾದ್ರೆ ಕೊನೆ ಪಕ್ಷ ಕಾಲಿಗೆ ಪಾದಕೆಯನ್ನಾದರೂ ಕೊಟ್ಟಿದ್ದ. ಭರತ ಅದನ್ನು ಕಸಿದುಕೊಂಡು ಹೋದ. ಆದರೆ ರಾಮ ಬೇಸರಿಸ್ಕೊಳ್ಳಿಲ್ಲ. 14 ವರ್ಷಗಳ ವನವಾಸವನ್ನು ಪೂರೈಸಿದ ನಂತರ ತಾನು ನೇರವಾಗಿ ಅಯೋಧ್ಯೆಗೆ ಬಂದರೆ ತನ್ನ ತಮ್ಮನಿಗೆ ಬೇಸರವಾದೀತು ಅಂತ ತನ್ನ ಬಂಟ ಆಂಜನೇಯನನ್ನು ಕಳಿಸ್ಕೊಟ್ಟ. ಹೋಗು, ನನ್ನ ತಮ್ಮ ಭರತನಿಗೆ ಅಯೋಧ್ಯೆಯನ್ನು ಆಡಬೇಕು ಅಂತ ಲವಲೇಶ ಮಾತ್ರದ ಆಸೆ ಉಳಿದಿದ್ರೆ ನಾವು ವಾಪಸ್ ಕಾಡಿಗೆ ಹೋಗೋಣ. ಯಾಕೆ ಅಂದ್ರೆ ಕಾಡಿನಲ್ಲಿ ಬದುಕುವ ಅಭ್ಯಾಸ ನಮಗಾಗೋಗಿದೆ, ಆದರೆ ನನ್ನ ತಮ್ಮ ಭರತನಿಗೆ ಅಭ್ಯಾಸ ಇಲ್ಲ ಅಂತ ಹೇಳಿ ತಾನು ಮತ್ತೆ ಕಾಡಿಗೆ ಹೋಗ್ಲಿಕ್ಕೆ ಕಾಯ್ಕೊಂಡು ಕೂತಿದ್ನಲ್ಲ, ಅದು ರಾಮನ ಮೌಲ್ಯ. ಇವತ್ತು ರಾಮ ಉಳಿದಿದ್ರೆ ಚಕ್ರವರ್ತಿ ರಾಮನಾಗಿ ಉಳಿದಿಲ್ಲ, ಇವತ್ತು ರಾಮ ಉಳಿದಿದ್ರೆ ಈ ಮೌಲ್ಯದ ಕಾರಣದಿಂದ ಉಳಿದಿದ್ದಾನೆ, ಈ ಮೌಲ್ಯದಿಂದಾಗಿಯೇ ಬದುಕಿರೋದು. ನೀವು ಯಾವತ್ತಾದರೂ ಅಯೋಧ್ಯೆಗೆ ಹೋಗಿ ನೋಡಿ, ರಾಮ ಕಳೆದು 8,000 ವರ್ಷ ಆಗಿದೆ. ಅಯೋಧ್ಯೆಯಲ್ಲಿ ಯಾರಾದರೂ ಕೇಳಿ ನೋಡಿ, ಇಲ್ಲಿ ರಾಮ ಮಂದಿರ ಎಲ್ಲಿದೆ, ರಾಮ ಮಂದಿರಕ್ಕೆ ಹೇಗೆ ಹೋಗಬೇಕು? ಅಯೋಧ್ಯೆಯ ಪ್ರತಿಯೊಬ್ಬ ವ್ಯಕ್ತಿ ಹೇಳ್ತಾನೆ, ಸರ್ ರಾಮ ಮಂದಿರ ಇಲ್ಲದ ಜಾಗ ಅಯೋಧ್ಯೆಯಲ್ಲಿ ಎಲ್ಲಿದೆ? ಮನೆ ಮನೆಯು ರಾಮ ಮಂದಿರವೇ, ಅವನಿಲ್ಲದ ಜಾಗವೇ ಇಲ್ಲ ಅಂತ ಹೇಳುವಂತ ಅಪರೂಪದ ಶಕ್ತಿ ಇದೆಯಲ್ಲ. ಅವನು ಕೊಟ್ಟ ಆದರ್ಶಗಳು ಎಷ್ಟು ಸುಂದರ ಗೊತ್ತೇನು. ರಾಮ ಕಾಡಿಗೆ ಹೋಗುವಾಗ ಸುಮ್ಮನೆ ಹೋಗಲಿಲ್ಲ. ತಾನು ಕಾಡಿಗೆ ಹೋಗ್ತಿರ್ಬೇಕಾದ್ರೆ ನದಿಯನ್ನ ದಾಟೋ ಪ್ರಮೇಯ ಬಂದಾಗ ದಾರಿಯಲ್ಲಿ ಒಬ್ಬ ಬೆಸ್ತರವನ್ನು ನೋಡ್ದ, ಕೇವಟನನ್ನು ನೋಡ್ದ, ಗುಹ ಅಂತವನ ಹೆಸರು. ಗುಹನನ್ನು ಕೇಳ್ದ, ನನ್ನನ್ನ ನದಿ ದಾಟಿಸ್ತೀಯಾ? ಗುಹನಿಗೆ ಗೊತ್ತಾಯ್ತು, ಬಂದಿರೋನು ಸಾಕ್ಷಾತ್ ಶ್ರೀರಾಮಚಂದ್ರ. ಜಗತ್ತಿನ ಜನರನ್ನ ಭವಸಾಗರ ದಾಟಿಸುವಂತ ಶ್ರೀರಾಮಚಂದ್ರನನ್ನ ನಾನು ನದಿ ದಾಟಿಸ್ಬೇಕಾ? ಬಹಳ ಆನಂದದಿಂದ ಕುಣಿದಾಡಿದಂತ ಆ ಗುಹ ಹೇಳಿದ್ನಂತೆ, ರಾಮ ನೀನಾಗ್ಲೇ ಒಂದು ಕಲ್ಲನ್ನ ನಿನ್ನ ಕಾಲಿನಿಂದ ಮುಟ್ಟಿ ಆ ಕಲ್ಲಿಗೆ ರೂಪ ಕೊಟ್ಬಿಟ್ಟಿದೀಯಪ್ಪ, ನೀನ್ ನನ್ನ ದೋಣಿಯನ್ನ ಕಾಲಿನಿಂದ ಮುಟ್ತೀಯ ಅನ್ನೋ ಹೆದರಿಕೆ ನನಗೆ, ಇದಕ್ಕೆ ಮತ್ತೇನಾದ್ರೂ ರೂಪ ಬಂದು ಇದೇನಾದ್ರೂ ಆದ್ರೂ ಕಷ್ಟ ಅಂತ ತನ್ನ ವಸ್ತ್ರವನ್ನ ಕಾಲಿನ ಕೆಳಗೆ ಹಾಸಿದ. ರಾಮನ ಪಾದ ಧೂಳಿಯನ್ನ ಕಣ್ಣಿಗೊತ್ಕೊಂಡ, ನನ್ನ ಜೀವನ ಪಾವನಾಯ್ತು ಅಂದ. ಗುಹ ರಾಮನನ್ನ ದಡ ಸೇರಿಸಿದ ಮೇಲೆ ರಾಮ ಗುಹನಿಗೆ ಕಾಣಿಕೆ ಕೊಡ್ಲಿಕ್ಕೆ ಹೋದರೆ ಗುಹ ಏನ್ ಹೇಳ್ತಾನೆ ಗೊತ್ತಾ, ರಾಮ ನನ್ನ ಜಾತಿ ನಿನ್ನ ಜಾತಿ ಒಂದೇ ಕಣಪ, ಜಾತಿ ಜಾತಿಯವ್ರ ಹತ್ರ ವ್ಯವಹಾರ ಇರಬಾರ್ದು. ಹೇಗೆ ಜಾತಿ ಒಂದೇ? ಅವನು ಹೇಳ್ದ, ನಾನು ಜನರನ್ನ ಈ ದೋಣಿಯ ಮೂಲಕ ನದಿ ದಾಟಿಸ್ತೀನಿ, ನೀನು ಭವಸಾಗರವನ್ನೇ ದಾಟಿಸ್ತೀಯ, ಸ್ವಲ್ಪ ದೊಡ್ಡ ಸಾಗರವನ್ನು ದಾಟಿಸ್ತೀಯ, ನಾನು ಚಿಕ್ಕ ಸಾಗರವನ್ನು ದಾಟಿಸ್ತೀನಿ. ನಾನು ನಿನ್ನ ಈ ಸಾಗರ ಈ ನದಿಯನ್ನು ದಾಟಿಸಿದ್ದಕ್ಕೆ ನೀನು ನನಗೇನು ಕಾಣಿಕೆ ಕೊಡೋದು ಬೇಡ, ಈ ಭವಸಾಗರದಿಂದ ನನ್ನನ್ನು ಪಾರು ಮಾಡಿ ಮೋಕ್ಷವನ್ನ ಕರುಣಿಸ್ತೀಯೇನಪ್ಪ ಅಂತ ಆ ಗುಹ ಕೇಳಿದಾಗ ರಾಮ ಅವನನ್ನು ತಬ್ಬಿಕೊಂಡಲ್ಲ. ಎಂಥ ಸಾಮರಸ್ಯದ ಸಂದೇಶವನ್ನ ರಾಮ ಜಗತ್ತಿಗೆ ಕೊಟ್ಟ. ಹೀಗಾಗಿ ರಾಮ ಈಗಲೂ ಉಳಿದಿದ್ದಾನೆ. ಶುದ್ಧ ಬ್ರಹ್ಮ ಪರಾತ್ಪರ ಜಯ ಜಯ
ಸೋಮೇಶ್ವರ ರಾಮ ಸೀತಾರಾಮಿಕ ಭಾವಿತ ಮೃದು ಪದ ರಾಮ ಮಿಥಿಲಾಪುರ ಜನ ಮೋಹಕ ರಾಮ ಸೀತಾರಾಮ ಚಂಡ ಕಿರಣ ಕುಲ ಮಂಡನ ರಾಮ ಆ ಗುಹ ಅದೆಷ್ಟು ಭಾಗ್ಯವಂತನಲ್ವಾ? ಗುಹ ಶ್ರೀರಾಮನ ಅಪ್ಪುಗೆಯನ್ನು ತನ್ನದಾಗಿಸಿಕೊಂಡ ಗುಹನಲ್ಲದೆ ಶ್ರೀರಾಮನ ಆ ಮಹಾಕಾರುಣ್ಯಕ್ಕೆ ಪಾತ್ರಳಾದವಳು ತಾಯಿ ಶಬರಿ. ಆಕೆ ತನ್ನ ರಾಜ್ಯವನ್ನು ಬಿಟ್ಟು ಓಡಿ ಬಂದು ಕಾಡಿನಲ್ಲಿ ಏಕಾಂಗಿಯಾಗಿ ವಾಸವಾಗಿದ್ಲು. ಯಾಕೆ ಅಂತ ಕೇಳಿದ್ರೆ ಏನು ಹೇಳಿದ್ಲು ಗೊತ್ತೇನು? ಒಂದು ದಿನ ಶ್ರೀರಾಮನ ದರ್ಶನವಾಗುತ್ತೆ, ಅದಕ್ಕೋಸ್ಕರ ನಾನು ಕಾಯ್ತಾ ಇರ್ತೀನಿ ಅಂತ ಕಾಯ್ತಾ ಕೂತ್ಲು. ವಯಸ್ಸಾಯ್ತು, ಕಣ್ಣು ಕಾಣೋದು ನಿಂತೋಯ್ತು. ಅಂತ ಹೊತ್ತಿನಲ್ಲಿ ರಾಮ ಬಂದಾಗ ಶಬರಿ ತಾಯಿ ಆ ರಾಮನನ್ನು ನೋಡಿದ್ಲು, ಆನಂದ ಬಾಷ್ಪ ಸುರಿತು. ತಾನು ತಿನ್ನಬೇಕಾಗಿದ್ದ ಹಣ್ಣನ್ನ ಕಚ್ಚಿ ರುಚಿ ನೋಡಿ ಬಾಯಿಗಿಟ್ಲು. ರಾಮ ಈ ಅಂಜಲಾಗಿರುವಂತ ಹಣ್ಣನ್ನು ಪ್ರಸಾದ ಅಂತ ಸ್ವೀಕರಿಸಿದ್ನಲ್ಲ, ಆ ರಾಮನ ಮೌಲ್ಯ ಇಡೀ ಜಗತ್ತಿಗೆ ಆದರ್ಶಪ್ರಾಯವಾಗಿರುವಂಥದ್ದು. ದಶರಥ ನಂದನ ಕೌಶಲ್ಯ ಸುಖ ವರ್ಧನ ವೇಶಾಮಿತ್ರ ಪ್ರಿಯ ಧನ ಘೋರ ತಾಟಕಾಘಾತ ಮಾರಿಚ ದೀನಿ ಪಾತಕ ಕೌಶಿಕ ಮುಖ ಸಂರಕ್ಷಕ ಶ್ರೀಮದ್ ಹಲ್ಲೋ ಭಾರತ ಗೌತಮ ಮುನಿ ಸಂಪೂಜಿತ ಸುರ ಮುನಿ ವರಗಣ ಸಂಸ್ತುತ ನಾವಿಕ ಭಾವಿತ ಮೃದು ಪದ ಮಿಥಿಲಾಪುರ ಜನ ಮೋಹಕ ವಿದೇಹ ಮನ ಸಂರಂಜಕ. ಇವೆಲ್ಲ ನೀವಿಲ್ಲೇನು ನೋಡ್ತಿದ್ದೀರಲ್ಲ, ಇಲ್ಲಿ ಮಾತ್ರ ಅಲ್ಲ, ಜಗತ್ತಿನ ಅನೇಕ ಭೂಭಾಗಗಳಲ್ಲಿ ಇವತ್ತಿಗೂ ರಾಮಕಥಾ ನಡೆಯುತ್ತೆ. ಇಂಡೋನೇಷ್ಯಾದಲ್ಲಿ, ಜಾವಾದಲ್ಲಿ, ಮಲೇಷ್ಯಾದಲ್ಲಿ, ಕಾಂಬೋಡಿಯಾದಲ್ಲಿ ಇವತ್ತಿಗೂ ರಾಮನವಮಿ ಅಂದರೆ ಹಬ್ಬ, ಹಬ್ಬ ಆಚರಣೆ ಮಾಡ್ತಾರೆ. ಥಾಯ್ಲ್ಯಾಂಡಿನ ರಾಜನನ್ನ ಏನಂತ ಕರೀತಾರೆ ಗೊತ್ತೇನು? ರಾಮ ಅಂತಾನೆ ಕರೀತಾರೆ. ಈಗ ಅಲ್ಲಿ ಆಳ್ತಾ ಇರೋ ಥೈಲ್ಯಾಂಡಿನ ರಾಜ ಒಂಬತ್ತನೇ ರಾಮ ಅಂತ ಗುರುತಿಸಿಕೊಳ್ಳಲ್ಪಡ್ತಾನೆ. ಅವರು ಪ್ರಮಾಣ ವಚನ ಸ್ವೀಕಾರ ಮಾಡಬೇಕಾದ್ರೆ ರಾಜನಾಗಿ ನಾನು ಹೇಗೆ ಈ ರಾಜ್ಯವನ್ನ ನಡೆಸ್ತೀನಿ ಅಂತ ಕೇಳಿದ್ರೆ ಹೇಳ್ತಾರೆ, ಹೇಗೆ ಭರತ ರಾಮ ಪಾದುಕೆಗಳನ್ನ ಸಿಂಹಾಸನದ ಮೇಲಿಟ್ಟು ತಾನು ರಾಜ್ಯಭಾರ ಮಾಡಿದ್ನೋ, ನಾನು ಹಾಗೆ ನನ್ನ ಥಾಯ್ಲ್ಯಾಂಡಿನ ಜನರನ್ನ ರಾಮ ರಾಜ್ಯದಲ್ಲಿ ಇರುವಂತೆ ಮಾಡ್ತೀನಿ ಅಂತ ಥಾಯ್ಲ್ಯಾಂಡಿನ ಜನ ಇವತ್ತಿಗೂ ನೆನಪಿಸಿಕೊಳ್ತಾರೆ. ಜಗತ್ತಿನ ಅನೇಕ ಭೂಭಾಗದಲ್ಲಿ ಇವತ್ತಿಗೂ ಈ ರಾಮ ಮಂದಿರಗಳನ್ನ, ರಾಮ ಕಥೆಗಳನ್ನ ನೋಡ್ಲಿಕ್ಕೆ ಸಿಗತ್ತೆ. ಯಾಕೆ ಅಂದ್ರೆ ರಾಮ ವ್ಯಕ್ತಿಯಾಗಿ ಬದುಕಲಿಲ್ಲ, ಮೌಲ್ಯವಾಗಿ ಬದುಕಿದ. ಯಾವತ್ತಾದರೂ ನಿಮಗೆ ಕುಟುಂಬದಲ್ಲಿ ಯಾರೊಂದಿಗೆ ಹೇಗೆ ಬದುಕಬೇಕು ಅಂತ ಪ್ರಶ್ನೆ ಬಂದಾಗ ಅನುಮಾನವೇ ಪಡಬೇಡಿ. ರಾಮ ತನ್ನ ಕುಟುಂಬದೊಂದಿಗೆ ಹೇಗಿದ್ನೋ ಹಾಗೆ ನಡ್ಕೊಳ್ಳಿಕ್ಕೆ ಪ್ರಯತ್ನ ಪಟ್ಟರೆ ಬದುಕು ಧನ್ಯ, ಬದುಕು ಧನ್ಯ. ಹೀಗಾಗಿ ರಾಮ ಜಗತ್ತಿಗೆ ವಿಶ್ವ ಗುರುವಾಗಿ ನಿಂತ. ಉಪನಿಷತ್ತುಗಳ ನಂತರ ಮತ್ತೊಮ್ಮೆ ಭಾರತ ಜಗತ್ತಿಗೆ ತನ್ನ ವಿಶ್ವ ಗುರುತ್ವವನ್ನು ಪ್ರಕಟಪಡಿಸಿತ್ತಲ್ಲ, ಈಗಲೂ ಜಗತ್ತು ಅದನ್ನು ನಂಬುತ್ತೆ, ಒಪ್ಪುತ್ತೆ. Thank you.
ಯುಗ ಮತ್ತೆ ಬದಲಾಯ್ತು. ಒಂದೊಂದು ಯುಗವೂ ಹಾಗೆ ಅಂತ. ಸತ್ಯಯುಗ ನಾಲ್ಕು ಪಾದ ಧರ್ಮದ ಮೇಲೆ ನಿಂತಿರುತ್ತೆ, ಕೃತಯುಗ ನಾಲ್ಕು ಪಾದ ಧರ್ಮದ ಮೇಲೆ ನಿಂತಿರುತ್ತೆ, ತ್ರೇತಾಯುಗ ರಾಮನ ಕಾಲದ ವೇಳೆಗೆ ಮೂರು ಪಾದ ಧರ್ಮ ಆಯ್ತಂತೆ, ಕೃಷ್ಣ ಬರೋ ವೇಳೆಗೆ ಎರಡೇ ಪಾದ ಧರ್ಮ ಇತ್ತು, ಅಧರ್ಮ ತಾಂಡವವಾಡ್ತಾ ಇತ್ತು. ಆಗ ಕೃಷ್ಣ ಬಂದ. ರಾಮನಿಗೂ ಕೃಷ್ಣನಿಗೂ ಒಂದು ಸಣ್ಣ ವ್ಯತ್ಯಾಸ ಇದೆ. ರಾಮ ತಾನು ತನ್ನ ಕುಟುಂಬಕ್ಕೋಸ್ಕರ ಬದುಕು ನಡೆಸಿದರೆ, ತನ್ನ ಕುಟುಂಬವನ್ನು ಮುಂದಿಟ್ಟುಕೊಂಡು ರಾಜ್ಯವನ್ನು ಸಂಭಾಳಿಸೋದನ್ನು ಹೇಳಿಕೊಟ್ರೆ, ಕೃಷ್ಣ ಎಲ್ಲವನ್ನೂ ತ್ಯಾಗ ಮಾಡಿಬಿಟ್ಟ. ಹುಟ್ಟಿದ ದಿನವೇ ತಂದೆ ತಾಯಿನ ತ್ಯಾಗ ಮಾಡಬೇಕಾಗಿ ಬಂತು. ಸ್ವಲ್ಪ ಬೆಳೆದ ಬೃಂದಾವನದಲ್ಲಿದ್ದ ತನ್ನ ಪ್ರಿಯ ಮಿತ್ರರನ್ನ ಸಖಿಯರನ್ನ ಎಲ್ಲರನ್ನು ಬಿಟ್ಟು ಮಥುರಾಕ್ ಹೋದ. ಮಥುರಾದಲ್ಲಿ ಮಾನವ ಕಂಸನ ಸಂಹಾರ ಮಾಡಿ ಇನ್ನೇನು ಇಡೀ ಮಥುರಾವನ್ನ ಆಳ್ಬೇಕು. ಅಷ್ಟೊತ್ತಿಗೆ ಹಿರಿಯರು ಬಂದು ಹೇಳಿದ್ರು, ಶಿಕ್ಷಣ ಪಡ್ಕೊಳ್ಳಿಕ್ಕೆ ಗುರುಕುಲಕ್ಕೆ ಹೋಗು ಅಂದ್ರು. ಹುಡುಗ ಗುರುಕುಲಕ್ಕೆ ಹೋದ. ಗುರುಕುಲದಿಂದ ವಾಪಸ್ ಬಂದವನು ರಾಜ್ಯ ಆಳುವ ಮನಸ್ಸೇ ಅವನಿಗೆ ಇರಲಿಲ್ಲ. ಮನಸ್ಸಿದ್ರು ಧರ್ಮಸ್ಥಾಪನೆಗೋಸ್ಕರ ತಾನು ಯಾವಾಗಲೂ ಬದುಕಬೇಕು ಅಂತ ನಿಶ್ಚಯ ಮಾಡಿದ ಕೃಷ್ಣ ಧರ್ಮಸ್ಥಾಪನೆಗೋಸ್ಕರ ತನ್ನ ಜೀವನವನ್ನೇ ಪೂರ್ತಿಯಾಗಿ ಕೊಡಬೇಕು ಅಂತ ಪಾಂಡವರು ಮತ್ತು ಕೌರವರ ನಡುವೆ ತಾನು ಹೋಗಿ ನಿಂತ. ಇಬ್ಬರು ಕೇಳ್ಕೊಂಡ್ರು, ನೀನು ಪಟ್ಟದಲ್ಲಿ ಕೂತ್ಕೊಳ್ಳೋದಾದ್ರೆ ಒಂದು ಕಾಲನ್ನು ನಾವು ಒತ್ತೀವಿ, ಮತ್ತೊಂದು ಕಾಲನ್ನ ಅವ್ರು ಒತ್ತುತ್ತಾರೆ, ನೀನು ಪಟ್ಟದಲ್ಲಿ ಕೂತ್ಕೋ. ಅವನು ಹೇಳ್ದ, ನಾನು ರಾಜನಾಗಬೇಕು ಅಂತ ಬಂದವನಲ್ಲ, ನಾನು ಧರ್ಮದ ಸ್ಥಾಪನೆಗೆ ಬಂದವನು ಅಂತ. ಹೌದು ಹೌದು, ಭಾರತದಲ್ಲಿ ತ್ಯಾಗಕ್ಕೆ ಹೆಚ್ಚಿನ ಬೆಲೆ. ಯಾರು ತ್ಯಾಗ ಮಾಡ್ತಾರೋ ಅವರೇ ಇಲ್ಲಿ ಹೆಚ್ಚಿನ ಅಧಿಕಾರವನ್ನು ಪಡೆಯೋದು. ಶ್ರೀಕೃಷ್ಣನಿಗೆ ಅಂಥ ಅಧಿಕಾರದ ಲಾಭ ಆಯಿತು. ಶ್ರೀಕೃಷ್ಣ ಕುರುಕ್ಷೇತ್ರದ ಯುದ್ಧದ ನಡುವೆ ಎದುರಿಗಿರುವಂಥ ಕೌರವ ಸೇನೆಯನ್ನ ಎದುರಿಸಲಿಕ್ಕೆ ಅಂತ ನಿಂತ ಅರ್ಜುನನಿಗೆ ನಾಲ್ಕು ಮಾತುಗಳನ್ನು ಹೇಳ್ತಾನೆ. 18 ಅಧ್ಯಾಯಗಳ ಗೀತೆಯನ್ನು ಬೋಧಿಸ್ತಾನೆ. ಅವನ ಬೋಧನೆ ಅದೆಷ್ಟು ಸುಂದರ ಗೊತ್ತೇನು? ನೀವು ಅಚ್ಚರಿಗೊಳ್ತೀರಿ. ಕೃಷ್ಣನನ್ನ ನಾವು ಯುಗಾಚಾರ್ಯ ಅಂತ ಕರೆದ್ರೆ, ಕೃಷ್ಣನನ್ನ ವಿಶ್ವಗುರು ಅಂತ ಕರೆದ್ರೆ ಖಂಡಿತ ತಪ್ಪಲ್ಲ. ಯಾಕೆ ಗೊತ್ತಾ? ಇವತ್ತಿನ ಮ್ಯಾನೇಜ್ಮೆಂಟ್ ಶಾಸ್ತ್ರಗಳು ಕೂಡ ಕೃಷ್ಣನನ್ನ ಗುರು ಅಂತ ಒಪ್ಪಿಕೊಳ್ತವೆ. ಅಮೆರಿಕಾದ ಮ್ಯಾನೇಜ್ಮೆಂಟ್ ಕ್ಲಾಸ್ ನಲ್ಲಿ ಇವತ್ತಿಗೂ ಕೃಷ್ಣ ಹೇಳಿಕೊಟ್ಟ ಪಾಠವನ್ನ ಎಲ್ಲರೂ ಪಾಠ ಮಾಡುವಂತ ಪ್ರಯತ್ನ ಮಾಡ್ತಾರೆ. ಕೃಷ್ಣ ಕುರುಕ್ಷೇತ್ರ ಯುದ್ಧದಲ್ಲಿ ನಿಂತು ಹೇಳಿದ್ದನ್ನ ಇವತ್ತವರು ಬೋಧಿಸ್ತಾರೆ. ಯಾಕೆ ಅಂತ ಕೇಳಿದ್ರೆ, ಈ ಮ್ಯಾನೇಜ್ಮೆಂಟ್ ಗುರುಗಳು ಹೇಳ್ತಾರೆ, ಕೆಲಸಕ್ಕೆ ಬಾರದ ಯುದ್ಧದ ಹೊತ್ತಿನಲ್ಲಿ ಶಸ್ತ್ರತ್ಯಾಗವನ್ನು ಮಾಡಿದ ಅರ್ಜುನನನ್ನ ಮೇಲೆತ್ತಿ ನಿಲ್ಲಿಸಬಲ್ಲಂತ ಶಕ್ತಿ ಕೃಷ್ಣನ ಮಾತುಗಳಿಗಿದೆ ಅನ್ನೋದಾದ್ರೆ, ಕೆಲಸಕ್ಕೆ ಬಾರದ ಕಂಪನಿಯನ್ನ ಮತ್ತೆ ಕಟ್ಟುವಂತ ಶಕ್ತಿಯು ಕೃಷ್ಣನ ಮಾತುಗಳಿಗಿದೆ ಅಂತ. ಇಂದಿಗೂ ಜಗತ್ತು ಕೃಷ್ಣನನ್ನ ಗುರು ಅಂತ ಒಪ್ಪಿಕೊಳ್ಳುತ್ತೆ. ಕೃಷ್ಣ ಹೇಳ್ತಾನೆ, ಕರ್ಮಣ್ಯೇವಾಧಿಕಾರಸ್ಥೆ ಮಾ ಫಲೇಶು ಕದಾಚನ. ಅವನು ಹೇಳ್ದ, ಕರ್ಮ ಮಾಡೋದ್ರಲ್ಲಿ ಮಾತ್ರ ಆಸಕ್ತಿ ಇಟ್ಕೊಳ್ಳಿ, ಯಾವತ್ತೂ ಕರ್ಮ ಫಲದಲ್ಲಿ ಆಸಕ್ತಿ ಇಡಬೇಡಿ ಅಂತ. ಈ ಮಾತು ಬಲು ಆಧ್ಯಾತ್ಮ ಅನ್ಸುತ್ತೆ ಅಲ್ಲ. ಆಶ್ಚರ್ಯ ಏನ್ ಗೊತ್ತೇನು? ಇವತ್ತಿನ ಮ್ಯಾನೇಜ್ಮೆಂಟ್ ಕೋರ್ಸ್ಗಳು ಅದನ್ನೇ ಹೇಳ್ಕೊಡ್ತವೆ. ನೀವು ಕೆಲಸ ಮಾತ್ರ ಮಾಡಿ, ಪ್ರಮೋಷನ್ ಸಿಗುತ್ತೆ ಅಂತ ಕಾಯ್ಕೊಂಡು ಕೂತ್ಕೋಬೇಡಿ. ನೀವು ಪ್ರಮೋಷನ್ ಸಿಗುತ್ತೆ ಅಂತ ಕಾಯ್ಕೊಂಡು ಕೂತ್ಕೊಂಡ್ರೆ ನಿಮ್ಮ ಕೆಲಸ ಸಾರ್ಥಕವಾಗಲ್ಲ, ಈ ಪ್ರಮೋಷನ್ ನಿಂದ ನಿಮ್ಗೆ ಯಾವ ಲಾಭವೂ ಸಿಗಲ್ಲ. ಹೀಗಾಗಿ ನೀವು ನಿಯತ್ತಾಗಿ ಕೆಲಸ ಮಾಡಿ ಅಂತ ಕೃಷ್ಣ ಹೇಳ್ಕೊಡ್ತಾನಲ್ಲ, ಇದನ್ನ ಜಗತ್ತು ಅನುಸರಿಸುತ್ತೆ. ಕೃಷ್ಣ ಎಷ್ಟರ ಮಟ್ಟಿಗೆ ಜಗದ್ವ್ಯಾಪಿಯಾಗಿದ್ದಾನೆ ಅಂದ್ರೆ, ಜಗತ್ನಲ್ಲಿ ಅತ್ಯಂತ ಹೆಚ್ಚು ಪುಸ್ತಕಗಳು ಯಾವುದಾದ್ರೂ ಬೇರೆ ಭಾಷೆಗೆ ಸ್ವಯಂ ಪ್ರೇರಣೆಯಿಂದ ಅನುವಾದಗೊಂಡಿದ್ರೆ ಅದು ಮತ್ತೆ ಯಾವುದೂ ಅಲ್ಲ,
ಕೃಷ್ಣನ ಗೀತೆಯ ಆ ಸಂದೇಶವನ್ನು ಹೊತ್ತಂತ ಭಗವದ್ಗೀತೆ ಮಾತ್ರ. ಆದರೆ ದುರ್ದೈವದ ಸಂಗತಿ, ಈ ಕೃಷ್ಣನನ್ನ ಅವತ್ತಿಗೂ ಜನ ದೂಷಿಸ್ತಾ ಇದ್ರು. ಕೃಷ್ಣನನ್ನ ಜಾರ ಅಂದ್ರು, ಕೃಷ್ಣನನ್ನ ಚೋರ ಅಂತಂದ್ರು. 99 ಬಾರಿ ಶಿಶುಪಾಲ ಕೃಷ್ಣನನ್ನ ಬೈದ ಮೇಲೆ ಕೃಷ್ಣ ತನ್ನ ಚಕ್ರದ ಪ್ರಯೋಗ ಮಾಡ್ದ, ಶಿಶುಪಾಲನ ವಧೆ ಮಾಡ್ದ. ವಧೆ ಮಾಡಿದ್ದು ಕೃಷ್ಣನಿಗೆ ಶಿಶುಪಾಲನ ಮಾತನ್ನ ಸಹಿಸಿಕೊಳ್ಳಿಕ್ ಸಾಧ್ಯ ಇಲ್ಲ ಅಂತಲ್ಲ, ಆದ್ರೆ ವಧೆ ಮಾಡಿದ್ ಯಾಕೆ ಗೊತ್ತೇನು, ಈ ಶಿಶುಪಾಲನ್ನ ಹೀಗೆ ಬಿಟ್ರೆ ವಿಷವನ್ನ ಸಮಾಜಕ್ಕೆ ಹಬ್ಬಿಸ್ತಾನೆ ಇರ್ತಾನೆ ಅಂತ. ಅವತ್ತಿನ ಶಿಶುಪಾಲರು ಇವತ್ತಿಗೂ ಇದ್ದಾರೆ. ಕೃಷ್ಣನನ್ನ ಇವತ್ತಿಗೂ ಬೈತಾರೆ, ಕೃಷ್ಣನ ಮಾತುಗಳ ಮೇಲೆ ಇವತ್ತಿಗೂ ಪ್ರಶ್ನೆಗಳನ್ನು ಎತ್ತುತ್ತಾರೆ. ಕೃಷ್ಣ ಹೇಳಿದ್ದನ್ನ ಕೇಳಿಕೊಂಡು ಅನೇಕರ ಜೀವನವೇ ಉದ್ಧಾರ ಆಯ್ತು, ಇವರಿನ್ನು ಆಲೋಚನೆ ಮಾಡ್ತಾನೆ ಇದ್ದಾರೆ. ಆದ್ರೆ ಕೃಷ್ಣ ಹೇಳಿರುವ ಮಾತು ಯಾವತ್ತಿಗೂ ಸುಳ್ಳಾಗಲಿಲ್ಲ. ಅವನು ಹೇಳ್ದ, ಯದಾ ಯದಾ ಹಿ ಧರ್ಮಸ್ಯ ಗ್ಲಾನಿರ್ಭವತಿ ಭಾರತ ಅಭ್ಯುತ್ಥಾನಂ ಅಧರ್ಮಸ್ಯ ತದಾತ್ಮಾನಂ ಸೃಜಾಮ್ಯಹಂ ಪರಿತ್ರಾಣಾಯ ಸಾಧೂನಾಂ ವಿನಾಶಾಯ ಚ ದುಷ್ಕೃತಾಂ ಧರ್ಮ ಸಂಸ್ಥಾಪನಾರ್ಥಾಯ ಸಂಭವಾಮಿ ಯುಗೇ ಯುಗೇ ಸಂಭವಾಮಿ ಯುಗೇ ಯುಗೇ ಅಂತ ಕೃಷ್ಣ ಹೇಳ್ದ. ಯುಗ ಕಳೆದಿತ್ತು, ಆದ್ರೆ ಬೈಯೋರು ನಿಲ್ಲಿಲ್ಲ. ಆದ್ರೆ ಈ ಯುಗದಲ್ಲಿ ಬೈದವ್ರನ್ನ ಕೊಲೆ ಮಾಡೋದು ಪರಿಹಾರ ಅಲ್ಲ, ಬೈದವ್ರನ್ನ ಸಂಹರಿಸೋದು ಪರಿಹಾರವಲ್ಲ, ಅವರನ್ನ ಪ್ರೀತಿಯಿಂದ ಅಪ್ಪಿಕೊಳ್ಳುವವರು ಬೇಕಿತ್ತು. ಯಾರು ಪ್ರೀತಿಯಿಂದ ಇವರನ್ನ ಅಪ್ಪಿಕೊಂಡು ತನ್ನೆಡೆಗೆ ಸೆಳೆದುಕೊಳ್ಳಬಲ್ಲರೋ, ಯಾರು ಎಲ್ಲರನ್ನೂ ಪರಿವರ್ತನೆಗೊಳಿಸಬಲ್ಲರೋ ಅಂಥವನೊಬ್ಬ ಬೇಕಿತ್ತು. ಯುಗಾಚಾರ್ಯ ಕೃಷ್ಣ ಜಗತ್ತನ್ನು ಆಳಿದ ನಂತರ ಮುಂದಿನ ಯುಗದಲ್ಲಿ ಜಗತ್ತನ್ನ ಆಳ್ಲಿಕ್ಕೆ ಆ ಪ್ರೇಮಮಯ ಮೂರ್ತಿ ಬಂತು. ಆ ಪ್ರೇಮಮಯ ಮೂರ್ತಿ ಬಂತು. ಮತ್ತು ಮನಸ್ಸುಗಳು ಆರೋಗ್ಯವಾಗಿರಬೇಕೆಂದರೆ ಗತಿಸಿ ಹೋದುದಕ್ಕೆ ಚಿಂತಿಸಬಾರದು, ಭವಿಷ್ಯದ ಕುರಿತು ಕಳವಳವನ್ನೂ ಪಡಬಾರದು. ಮತ್ತೆ ಬದುಕುವುದು ಹೇಗೆ ದೇವ? ವರ್ತಮಾನದಲ್ಲಿ ಬದುಕುವುದು, ಈ ಕ್ಷಣವನ್ನು ಆನಂದಿಸುವುದು. ಅದು ಸಾಧ್ಯವೇ ದೇವ? ಅದನ್ನು ಸಾಧ್ಯವಾಗಿಸಿಕೊಳ್ಳುವುದೇ ಸಾಧನೆ. ಮಗು ಕಳೆದು ಹೋದುದನ್ನು ಸರಿಪಡಿಸಲಾಗದು, ಮುಂದಾಗಲಿರುವುದನ್ನು ಊಹಿಸಲಾಗದು ಎಂದ ಮೇಲೆ ರೋಧಿಸುವ ಬದಲು ಈಗಿನ ಬದುಕನ್ನು ಸುಂದರಗೊಳಿಸಿಕೊಳ್ಳಬಾರದೆ? ಅದೇ ಆನಂದವಲ್ಲವೇ? ನನ್ನ ದೇವ ಸಾರಿ ಪುತ್ತ ಉಳಿಸಿಕೊಡಪ್ಪ, ತಂದೆ ನನ್ನ ಮಗುವನ್ನು ಉಳಿಸಿಕೊಡಪ್ಪ. ಏನಾಯ್ತು ನನ್ನಪ್ಪ, ಯಾಕಿಷ್ಟು ಗಾಬರಿ? ನನ್ನ ಕೂಸು ಆಗಲವ್ವ, ಒಂದು ಸಣ್ಣ ಕೆಲಸ ಮಾಡುವಯ್ಯ. ಖಂಡಿತ ದೇವ, ನನ್ನ ಮಗು ಉಳಿಯುವುದಾದರೆ ಪ್ರಾಣ ತ್ಯಾಗಕ್ಕೂ ಸಿದ್ಧ. ಹಾಗಿದ್ದರೆ ಯಾರ ಮನೆಯಲ್ಲಿ ಯಾರು ತೀರಿಕೊಂಡೇ ಇಲ್ಲವೋ ಅಲ್ಲಿಂದ ಒಂದು ಹಿಡಿ ಸಾಸಿಗೆಯನ್ನು ತಂದುಕೊಳ್ಳಿ, ಅದನ್ನು ಅಭಿಮಂತ್ರಿಸಿ ನನ್ನ ಕಂದನನ್ನು ಉಳಿಸುವೆ. Yeah.
ಒಬ್ಬರ ಮನೆಯಲ್ಲಿ ತಾಯಿ ತೀರಿಕೊಂಡಿದ್ದರೆ ಮತ್ತೊಬ್ಬರ ಮನೆಯಲ್ಲಿ ತಂದೆ, ಒಂದು ಮನೆಯಲ್ಲಿ ಅಜ್ಜನ ದೇಹ ತ್ಯಾಗವಾಗಿದ್ದರೆ ಇನ್ನೊಂದು ಮನೆಯಲ್ಲಿ ಆಗ ತಾನೇ ಹುಟ್ಟಿದ ಹಸುಳೆ. ಇಲ್ಲ ಬುದ್ಧ ದೇವ, ಸಾವಿಲ್ಲದ ಮನೆಯೇ ಇಲ್ಲ. ಹೌದು ತಾಯಿ, ಹುಟ್ಟಿದವರು ಸಾಯಲೇಬೇಕು. ಸತ್ತವರು ನಮ್ಮೊಂದಿಗೆ ಕಳೆದ ಒಳ್ಳೆಯ ದಿನಗಳನ್ನು ನೆನಪಿಸಿಕೊಂಡು ಕಾಲ ತಳ್ಳುವುದೇ ಬದುಕುವ ರೀತಿ. ಹಳೆಯದನ್ನೆಲ್ಲ ಮರೆಯಮ್ಮ, ವಾಸ್ತವಕ್ಕೆ ಬಾ. ಅಂತ್ಯ ಸಂಸ್ಕಾರ ನಡೆಸಿ ಮುಂದಿನ ಜೀವನಕ್ಕೆ ಅಣಿಯಾಗು. ಬುದ್ಧನ ಕಾಲ ಏನು ಸುಂದರವಾಗಿತ್ತು ಗೊತ್ತೇನು? ನನಗೆ ಬುದ್ಧನ ನೆನಪಿಸ್ಕೊಂಡಾಗಲೆಲ್ಲ ಕಾಲ ಹೇಗೆ ಮರುಕಳಿಸುತ್ತೆ ಅಂತ ಯಾವಾಗಲೂ ನೆನಪಾಗ್ತಿತ್ತು. ನಿಮಗೆಲ್ಲ ನೆನಪಿದೆಯಾ, ನಾರದ ಅಂತ ಒಬ್ಬ ಮಹರ್ಷಿ ಅದೊಮ್ಮೆ ಕಾಡಿಗೆ ಬಂದ. ಕಾಡಿನಲ್ಲಿ ರತ್ನಾಕರ ಅನ್ನೋ ದರೋಡೆಕೋರ ಅದಾಗಲೇ ಬಂದವರೆಲ್ಲರನ್ನು ಕಡಿದು ಅವರನ್ನ ಕೊಂದು ಅವರ ವಸ್ತುಗಳನ್ನೆಲ್ಲ ಕದ್ದುಕೊಂಡು ಹೋಗ್ತಿದ್ದ. ಈ ರತ್ನಾಕರನ ಎದುರಿಗೆ ನಾರದರು ನಿಂತರು. ನೀನು ಮಾಡುವಂಥ ಈ ಪಾಪಕ್ಕೆ ನಿನ್ನ ಮನೆಯವರು ಹೊಣೆಯಾಗ್ತಾರಾ ಅಂತ ಕೇಳಿದರು. ರತ್ನಾಕರ ಅಂದ, ಯಾಕೆ ಹೊಣೆಯಾಗೋದಿಲ್ಲ, ಇದರಿಂದ ಪಾಪ ಬರೋದಾದರೆ ನಾನು ನನ್ನ ಮನೆಯವರಿಗೋಸ್ಕರ ಇದನ್ನು ಮಾಡ್ತಾ ಇರೋದ್ರಿಂದ ಅವರು ಹೊಣೆಗಾರರಾಗ್ತಾರೆ ಎಂದ. ನಾರದರು ಸುಮ್ಮನಿರದೆ, ಹೋಗಿ ಕೇಳ್ಕೊಂಡು ಬರ್ತೀಯನಪ್ಪ ಅಂದರು. ರತ್ನಾಕರ ಮನೆಗೆ ಬಂದ, ತನ್ನ ತಂದೆನ ಕೇಳ್ದ, ಅಪ್ಪ ನಿಮ್ಮನ್ನು ನೋಡ್ಕೊಳ್ಳಿಕ್ಕೆ ಅಂತ ನಾನು ಜನರು ಕೊಲೆ ಮಾಡ್ತಿದ್ದೀನಿ, ದರೋಡೆ ಮಾಡ್ತಿದ್ದೀನಿ, ನನ್ನ ಪಾಪ ಸ್ವೀಕಾರ ಮಾಡ್ತೀರಾ? ಅಪ್ಪ ಹೇಳಿದರು, ತಂದೆನ ನೋಡ್ಕೊಳ್ಳೋದು ಪುತ್ರನ ಕರ್ತವ್ಯ, ನೀನು ದರೋಡೆ ಮಾಡ್ಕೊಂಡಾದ್ರೂ ಬಾ, ದುಡ್ಕೊಂಡಾದ್ರೂ ಬಾ, ಈ ಪಾಪದಲ್ಲಿ ನಾನು ಭಾಗಿಯಾಗಲಾರೆ ಅಂದ್ಬಿಟ್ರು. ತನ್ನ ಪತ್ನಿಯನ್ನು ಕೇಳ್ದ, ನಾನು ನಿನ್ನನ್ನು ನೋಡ್ಬೇಕು ಅಂತ, ನಿನ್ನ ನೋಡ್ಕೊಳ್ಬೇಕು ಅಂತ ದರೋಡೆ ಮಾಡ್ತಿದ್ದೀನಿ, ಜನರನ್ನ ಲೂಟಿ ಮಾಡ್ತಿದ್ದೀನಿ, ನನಗೆ ಪಾಪ ಬಂದ್ರೆ ಸ್ವಲ್ಪ ಭಾಗ ಸ್ವೀಕರಿಸ್ತೀಯಾ? ನಿನ್ನ ಕೈ ಹಿಡಿಯುವಾಗ ಸರ್ವಸ್ವವನ್ನು ಅರ್ಪಿಸ್ಕೊಂಡಿದ್ದೀನಿ, ನನ್ನನ್ನು ನೋಡ್ಕೊಳ್ಳೋ ಹೊಣೆಗಾರಿಕೆ ನಿಂದು, ಹೇಗೆ ನೋಡ್ಕೊಳ್ಬೇಕಿದ್ರು ನೋಡ್ಕೋ, ಪಾಪದಲ್ಲಿ ಮಾತ್ರ ನಾನು ನಿನ್ನ ಅರ್ಧಾಂಗಿ ಅಲ್ಲ ಅಂದ್ಬಿಟ್ಲು. ನೊಂದುಕೊಂಡು ಬಂದಂತ ರತ್ನಾಕರ ನಾರದರ ಕಾಲಿಗೆ ಬಿದ್ದ, ಋಷಿಗಳೇ ಉದ್ಧರಿಸಿ ನನ್ನ, ನಾನು ಇಷ್ಟು ದಿನ ಮಾಡಬಾರದ ಪಾಪ ಮಾಡಿದ್ದೀನಿ, ಉದ್ಧರಿಸಿ ಅಂದ್ರೆ ಅವರು ರಾಮನಾಮ ಕೊಟ್ಟರು, ಅವನು ಉದ್ಧಾರ ಆಯ್ತು. ಕಾಲ ಹೆಂಗ್ ಬದಲಾಯ್ತು ಗೊತ್ತೇನು? ಕಾಡಿನಲ್ಲಿ ರಾಕ್ಷಸನ ರೂಪದಲ್ಲಿ ಅಂಗುಲಿಮಾಲ ಇದ್ದ. ಅಂಗುಲಿಮಾಲ ಅರ್ಥ ಏನು ಗೊತ್ತೇನು? ಬೆರಳಿನ ಮಾಲೆಯನ್ನ ಮಾಡಿ ಹಾಕೊಂಡಿರುವನು ಅಂತ. ಅದಾಗಲೇ 99 ಜನರನ್ನ ಕಡಿದು ಅವರ ಹೆಬ್ಬೆರಳಿನ ಮಾಲೆಯನ್ನ ಕುತ್ತಿಗೆಗೆ ಹಾಕೊಂಡು 100ನೇ ಹೆಬ್ಬೆರಳಿಗೋಸ್ಕರ ಕಾಯ್ತಾ ನಿಂತಿದ್ದ. ಅಗೋ ಆ ಪುಣ್ಯಾತ್ಮ ಬುದ್ಧ ನಡ್ಕೊಂಡು ಬಂದ. ದೂರದಲ್ಲಿ ನಿಂತಿದ್ದ ಅಂಗುಲಿಮಾಲ ಬುದ್ಧನ ಮುಖದಲ್ಲಿರುವಂತ ಶಾಂತತೆಯನ್ನ ನೋಡಿ ಕರಗಿ ಹೋದ. ಈ ವ್ಯಕ್ತಿಯನ್ನ ಕೊಲ್ಲಲಾರೆ ಅಂತ ಹೃದಯ ಮತ್ತೆ ಮತ್ತೆ ಹೇಳ್ತಿತ್ತು. ಅಂಗುಲಿಮಾಲ ಘೋಷಿಸಿದ, ಏ ಯಾರಲ್ಲಿ ನಿಂತ್ಕೋ. ಬುದ್ಧ ನಡ್ಕೊಂಡು ಬಂದವನು ಹೇಳ್ದ, ಅಂಗುಲಿಮಾಲ ನಾನು ನಿಂತು ಕಾಲವೇ ಆಯ್ತಪ್ಪ, ನೀನು ಮೊದಲು ನಿಂತ್ಕೋ ಅಂದ. ಅಂಗುಲಿಮಾಲನಿಗೆ ಅರ್ಥ ಆಗ್ಲಿಲ್ಲ, ನಿಂತಿರೋ ನಾನು, ನಡ್ಕೊಂಡು ಬರ್ತಿರೋದು ನೀನು, ನನಗೆ ನಿಲ್ಲ ಅಂತೀಯಲ್ಲ. ಬುದ್ಧ ಹೇಳ್ದ, ನನ್ನ ದೇಹ ಚಲಿಸ್ತಾ ಇದೆ, ಮನಸ್ಸು ನಿಶ್ಚಲ ಸ್ಥಿತಿಯಲ್ಲಿದೆ. ನಿನ್ನ ದೇಹ ನಿಶ್ಚಲವಾಗಿದೆ, ಮನಸ್ಸು ಊರೆಲ್ಲ ಅಲ್ದಾಡ್ತಿದೆ, ಅದನ್ನ ಮೊದಲು ನಿಲ್ಲಿಸು ಅಂದ. ವಾ, ಏನು ಸುಂದರವಾದ ಮಾತು! ಆ
ಹುಡುಗಿಯ ಹೃದಯಕ್ಕೆ ಒಮ್ಮೆ ಗಾಬರಿ ಆಯಿತು. ಈತ ಏನ್ ಹೇಳ್ತಿದ್ದಾನೆ? ತಕ್ಷಣ ತನ್ನ ಬದಿಯಲ್ಲಿದ್ದ ಮರದ ಟೊಂಗೆಯೊಂದನ್ನು ಮುರಿದು ನಿನ್ನ ತಲೆಯನ್ನ ಒಡಿತೀನಿ ಎಂದ. ಬುದ್ಧ ಅಷ್ಟೇ ಶಾಂತವಾಗಿ ಅಂಗುಲಿಮಾಲ ಆ ರೆಂಬೆಯನ್ನ ಎಷ್ಟು ಸಲೀಸಾಗಿ ಮುರಿದು ಹಾಕ್ಬಿಟ್ಟಿಯಲ್ಲ, ನಿನಗೆ ನಿಜವಾಗ್ಲೂ ಸಾಮರ್ಥ್ಯ ಇದ್ರೆ ಮರಳಿ ಆ ರೆಂಬೆಯನ್ನ ಜೋಡಿಸಪ್ಪ ಅಂದ. ಅಂಗುಲಿಮಾಲ ಸೋತೋಗ್ಬಿಟ್ಟ. ಓಡಿ ಬಂದು ಬುದ್ಧನ ಪಾದಗಳಲ್ಲಿ ಬಿದ್ದು, ಬುದ್ಧ ನನ್ನನ್ನು ಉದ್ಧರಿಸಪ್ಪ ಅಂದ್ರೆ ಬುದ್ಧ ಅವನಿಗೆ ಭಿಕ್ಷುವಿನ ಜ್ಞಾನವನ್ನ ಕೊಟ್ಟು ಭಿಕ್ಷೆ ಬೇಡ್ಕೊಂಡ್ ಬಾ ಅಂತ ಕಳಿಸಿದ್ರೆ ಏನಾಯ್ತಂತೆ ಗೊತ್ತೇನು? ಆತ ಹೋಗಿ ಭಿಕ್ಷೆ ತಗೊಂಡ್ ಬಂದ ಪಾತ್ರೆಯನ್ನ ಬುದ್ಧನ ಎದುರಿಗಿಟ್ಟ. ಅಂಗುಲಿಮಾಲನ ಮೈ ತುಂಬ ಗಾಯ, ಪಾತ್ರೆಯ ತುಂಬ ಕಲ್ಲುಗಳು. ಏನಪ್ಪ ಅಂತ ಬುದ್ಧ ಕೇಳಿದ್ರೆ, ಬುದ್ಧ ನಾನು ಮಾಡಿದ ಪಾಪಕ್ಕೆ ಪ್ರಾಯಶ್ಚಿತ್ತ. ಜನರೆದುರಿಗೆ ಹೋಗಿ ಭಿಕ್ಷೆ ಕೇಳಿದ್ರೆ ಜನ ಕಲ್ಲಿಂದ ಹೊಡೆದ್ರು, ಇದನ್ನ ಕೊಟ್ರು, ಇದೇ ಭಿಕ್ಷೆ ಅಂತ ನಿನ್ನೆದುರಿಗೆ ಬಂದಿದ್ದೀನಿ, ನೀನ್ ನನಗೆ ಸ್ವೀಕಾರ ಮಾಡುವ ಶಕ್ತಿಯನ್ನ ಕೊಡಪ್ಪ ತಂದೆ ಅಂತ ಆ ಕಟುಕ ಬುದ್ಧನ ಕಾಲುಗಳಲ್ಲಿ ಪ್ರಾಣತ್ಯಾಗ ಮಾಡಿಬಿಟ್ಟ. ಆಹಾ ಆಹಾ, ಬುದ್ಧ ಎಂಥ ಅದ್ಭುತವಾದ ಬದಲಾವಣೆಯನ್ನ ತಂದೆ! ಎಲ್ಲಿಂದ ಬಂತು ಬುದ್ಧನಿಗೆ ಈ ಶಕ್ತಿ? ಚಕ್ರವರ್ತಿಯಾಗಿ ಮರೆಯಬೇಕಿದ್ದ ಬುದ್ಧ, ಇಡೀ ಜಗತ್ತನ್ನ ಆಳುವ ಸಾಮರ್ಥ್ಯ ಹೊಂದಿದ್ದ ಬುದ್ಧ, ಅದೊಮ್ಮೆ ಎಲ್ಲವನ್ನು ತ್ಯಾಗ ಮಾಡಿ ಕಾಡಿಗೆ ನಡೆದ. ಅತ್ಯಂತ ಶ್ರೇಷ್ಠವಾಗಿರುವ ಯಾವ ಸತ್ಯವನ್ನು ಉಪನಿಷತ್ತುಗಳು ಹೇಳಿವೆಯೋ ಅದನ್ನು ಸಾಕ್ಷಾತ್ಕರಿಸಿಕೊಳ್ಳಬೇಕು ಅಂತ ಕಾಡಿನಲ್ಲಿ ತಪಸ್ಸಿಗೆ ಕುಳಿತಂತ ಬುದ್ಧನಿಗೆ ಜ್ಞಾನೋದಯವಾಯಿತು. ತಾನೊಬ್ಬನೇ ಆ ಜ್ಞಾನವನ್ನ ಪಡ್ಕೊಂಡು ಹೊರಡಬಹುದಿತ್ತು, ಆದರೆ ಬುದ್ಧ ನಮಗೋಸ್ಕರ ಮರಳಿ ಬಂದ, ನಮ್ಮನ್ನೆಲ್ಲ ಕೈ ಹಿಡಿದು ಕರ್ಕೊಂಡು ಹೋದ. ನಮ್ಮನ್ನ ಮಾತ್ರ ಅಲ್ಲ, ಇಡೀ ಜಗತ್ತನ್ನ ಕರ್ಕೊಂಡು ಹೋದ. ಬುದ್ಧನ ಜ್ಞಾನ ಅದು ಹೇಗೆ ಇಡೀ ಜಗತ್ತಿಗೆ ಹರಡಿತು ಅಂತಂದ್ರೆ, ಇಡೀ ಜಗತ್ತು ಈ ಬುದ್ಧನ ಚಿಂತನೆಯಿಂದ ಮೈ ಮರೆತು ಬಿಡ್ತು. ಇವತ್ತಿಗೂ ಚೀನಾಕ್ಕೆ ಹೋಗಿ ನೋಡಿ, ಅಲ್ಲಿ ಬುದ್ಧನ ಚಿಂತನೆ ವ್ಯಾಪಕವಾಗಿದೆ. ಯಾವತ್ತಾದರೂ ಜಪಾನಿಗೆ ಹೋಗಿ ನೋಡಿ, ಜಪಾನ್ನಲ್ಲಿ ಇವತ್ತಿಗೂ ಕೂಡ ಬುದ್ಧನ ಚಿಂತನೆಯ ಒಂದು ಅಂಗವಾದ ತಾಂತ್ರಿಕ ರೀತಿಯಲ್ಲಿ ನಡೆಯುವಂತ ಹೋಮಗಳು ಇವತ್ತಿಗೂ ನಡೀತವೆ. ಜಪಾನ್ನಲ್ಲಿ ಇವತ್ತಿಗೂ ಕೂಡ ಆ ಹೋಮಗಳಲ್ಲಿ ಓಂಕಾರದ ನಾದವನ್ನ ಕೇಳ್ತಾ ಇದ್ರೆ, ಆ ಬುದ್ಧನ ಚಿಂತನೆಗಳು ಮತ್ತೆ ಮೈ ದಳಿತಾ ಇರೋದನ್ನ ನೋಡ್ತಾ ಇದ್ರೆ, ಇಡೀ ಜಗತ್ತನ್ನ ಬುದ್ಧ ಅಪ್ಪಿಕೊಂಡ ರೀತಿ ಗೊತ್ತಾಗುತ್ತಲ್ಲ, ಅದೇ ವಿಶಿಷ್ಟವಾದ್ದು. ಈ ಬುದ್ಧನ ಚಿಂತನೆಗಳನ್ನ ಅನುಸರಿಸಬೇಕು ಅಂತಾನೆ ಪಶ್ಚಿಮದ ಅನೇಕ ಮತಗಳು ಹುಟ್ಟಿಕೊಂಡವು. ಆ ಮತಗಳು ಇವತ್ತಿಗೂ ಕೂಡ ಬುದ್ಧನ ಚಿಂತನೆಯ ಮಾರ್ಗದಲ್ಲಿ ನಡೀತಾ ಇರೋದನ್ನ ನೋಡಿದಾಗ, ಬುದ್ಧ ಕಾಲದಲ್ಲಿ ಮತ್ತೊಮ್ಮೆ ಭಾರತ ವಿಶ್ವಗುರುವಾಗಿ ನಿಂತಿತ್ತು ಅನ್ನೋದ್ರಲ್ಲಿ ಅನುಮಾನವೇ ಇಲ್ಲ. ಆದರೆ ಆ ಬುದ್ಧ ಇಂದಿಗೂ ನಮ್ಮ ನಡುವೆ ಇದ್ದಾನೆ. ಬುದ್ಧನೇ ಮೊದಲಲ್ಲ, ಅವನಿಗಿಂತ ಹಿಂದೆ ಅನೇಕ ಬುದ್ಧರಿದ್ದರು. ನಾನೇ ಕಾಲಗರ್ಭದಲ್ಲಿ ಅನೇಕ ಬುದ್ಧರನ್ನು ಕಂಡಿದ್ದೇನೆ, ಮುಂದೆಯೂ ಅನೇಕ ಬುದ್ಧರು ಬರಲಿದ್ದಾರೆ. ಆ ಬುದ್ಧರಿಗೆ ಜಾಗ ಮಾಡಿಕೊಡಬಲ್ಲಂತ ಹೃದಯಗಳು ನಿಮ್ಮ ಬಳಿ ಇವೆಯೇನು? ಯಾವತ್ತಾದ್ರೂ ಕೇಳ್ಕೊಳ್ತೀರೇನು? ಬಾಯಲ್ಲಿ ಸಂಭವಿಸು, ಇಂದೆನ್ನ ಹೃದಯದಲ್ಲಿ, ನಿತ್ಯವೂ ಅವತರಿಪ ಸತ್ಯಾವತಾರ, ಬಾಯಲ್ಲಿ ಸಂಭವಿಸು ಅಂತ ಹೃದಯವನ್ನ ತೆರೆಕೊಂಡು ಕೂತ್ಕೊಳ್ಳಿ. ಆ ಬುದ್ಧ ಅಲ್ಲಿ ಸಂಭವಿಸ್ತಾನೆ, ವಿಶ್ವಗುರು ಭಾರತಕ್ಕೆ ಅಣಿ ಮಾಡ್ತಾನೆ. ಸತ್ಯಾವತಾರ ಬಾಯಿಲ್ಲಿ ಸಂಭವಿಸು ಇಂದೆನ್ನ ಹೃದಯದಲ್ಲಿ ನಿತ್ಯವೂ
And brothers of America. ಬುದ್ಧ ಹೋದ ನಂತರ ಮತ್ತೆ ಪತನವಾಗ್ತಾನೇ ಹೋಯ್ತು. ನಾನು ಹೇಳಿದ್ನಲ್ಲ, ಸತ್ಯಯುಗದಲ್ಲಿ ನಾಲ್ಕು ಪಾದ ಧರ್ಮ, ತ್ರೇತಾಯುಗದಲ್ಲಿ ಮೂರು, ದ್ವಾಪರದಲ್ಲಿ ಎರಡು, ಕಲಿಯುಗದಲ್ಲಿ ಧರ್ಮ ಒಂದೇ ಒಂದು ಪಾದ. ಒಂದೇ ಒಂದು ಪಾದ ಧರ್ಮದ ಮೇಲೆ ಇಡೀ ಜಗತ್ತನ್ನ ನಾವು ಸಮತೋಲನ ಮಾಡಬೇಕು. ಎಲ್ಲವೂ ಕಳೆದು ಹೋಗುತ್ತೆ ಅನ್ಕೊಂಡಾಗ ಈ ಭಾರತದ ಮೇಲೆ ಆಕ್ರಮಣಗಳ ಪರ್ವ ಶುರುವಾಯಿತು. ಗ್ರೀಕರು ಪ್ರವರ್ಧಮಾನಕ್ಕೆ ಬಂದರು, ಅಲೆಕ್ಸಾಂಡರ್ನ ರೂಪದಲ್ಲಿ ಆಕ್ರಮಣ ಆಯಿತು. ಅಲೆಕ್ಸಾಂಡರ್ ಈ ದೇಶದ ಮೇಲೆ ಆಕ್ರಮಣ ಮಾಡಿದಾಗ ಈ ದೇಶ ಜನ ಜಪ ಮಾಡ್ತಾ ತಪಸ್ಸನ್ನು ಮಾಡ್ತಾ ದೇವರ ಪೂಜೆ ಮಾಡ್ತಾ ಕೂತ್ಕೊಳ್ಳಿಲ್ಲ. ಅಲೆಕ್ಸಾಂಡರ್ನ ಎದುರಿಗೆ ಕತ್ತಿಯನ್ನ ಹಿರಿದು ನಿಂತರು. ಅಲೆಕ್ಸಾಂಡರ್ನ ತಲೆ ಕೆಡವೋದಕ್ಕೆ ಸಿದ್ಧವಾಗಿ ನಿಂತರು. ಅಲೆಕ್ಸಾಂಡರ್ ಗಾಬರಿಗೊಂಡು ಈ ದೇಶದಿಂದ ಹೊರಟೇ ಹೋಗ್ಬಿಟ್ಟ. ಜಗತ್ತನ್ನ ಗೆಲ್ಲಬೇಕು ಅಂತ ಬಂದ ಅಲೆಕ್ಸಾಂಡರ್ ಭಾರತದಲ್ಲಿ ತನ್ನ ಗೆಲುವನ್ನ ಸಾಧಿಸ್ಲಿಕ್ಕೆ ಸಾಧ್ಯವೇ ಆಗಲಿಲ್ಲ. ಶಕರು ಬಂದ್ರು, ಹೂನರು ಬಂದ್ರು. ಮಿಡತೆಯ ಹಿಂದಿನಂತೆ ಇಡೀ ಜಗತ್ತನ್ನೆಲ್ಲ ಧ್ವಂಸಗೊಳಿಸಿ ಬಂದ ಈ ಹೂಣರು ಭಾರತಕ್ಕೆ ಬಂದು ಶಾಂತವಾಗ್ಬಿಟ್ರು. ಈ ದೇಶದ ತಾರುಣ್ಯ ಎದ್ದು ನಿಂತಿತು. ಹೂಣರನ್ನು ಬಡಗಟ್ಟಿ ಶಕಾರಿಗಳು ಹೂನಾರಿಗಳು ಎದ್ದು ನಿಂತಾಗ ಈ ದೇಶದ ವೈಭವ ಯಾರ ಕಣ್ಣಿಂದಲೂ ನೋಡಿ ಪೂರೈಸಲಿಕ್ಕೆ ಸಾಧ್ಯವಾಗದೇ ಇರುವಂಥದ್ದು. ಆದರೆ ಕಾಲಕ್ರಮದಲ್ಲಿ ನಿಧಾನವಾಗಿ ಧರ್ಮ ಗ್ಲಾನಿಯಾಗ್ತಾ ಇದ್ದಂತೆ ಯಾಕೋ ಯೌವನ ದಾರಿ ತಪ್ಪಿಡ್ತು. ಈ ದೇಶದ ಯುವಕರು, ಈ ದೇಶದ ತಾರುಣ್ಯ
ಪೂರ್ತಿ ಪ್ರಮಾಣದಲ್ಲಿ ಮೈಮರಿತು. ಮಧ್ಯಭಾಗದಿಂದ ಬಂದ ಆಕ್ರಮಣ, ಪಶ್ಚಿಮ ಭಾಗದಿಂದ ಬಂದ ಆಕ್ರಮಣಕ್ಕೆ ಈ ದೇಶ ತಡ್ಕೊಳ್ಳಿಕ್ಕಾಗದೆ ವಿಲ ವಿಲನೆ ಒದ್ದಾಡ್ಬಿಡ್ತು. ಧರ್ಮ ಗ್ಲಾನಿಯಾದಾಗ ಕೃಷ್ಣ ಹೇಳಿದ್ನಲ್ಲ ಸಂಭವಾಮಿ ಯುಗೆ ಯುಗೆ ಅಂತ. ಎಲ್ಲಿ ಹೋದ ಕೃಷ್ಣ, ಎಲ್ಲಿ ಹೋದ ಕೃಷ್ಣ ಅಂತ ಎಲ್ಲರೂ ಹುಡುಕಾಡ್ತಿದ್ರೆ ರಾಮನೂ ಬರಲಿಲ್ಲ, ಕೃಷ್ಣನೂ ಬರಲಿಲ್ಲ. ಆದರೆ ಅವರಿಬ್ಬರೂ ಸೇರಿ ರಾಮ ಕೃಷ್ಣರು ಭೂಮಿಗೆ ಅವತರಿಸಿದರು. ರಾಮಕೃಷ್ಣರ ಅವತಾರ ಅದೆಂತ ಅದ್ಭುತವಾದ ಲೋಕವನ್ನು ಸೃಷ್ಟಿ ಮಾಡ್ತು ಅಂತಂದ್ರೆ, ರಾಮಕೃಷ್ಣರು ಉಪನಿಷತ್ ಕಾಲದಿಂದ ಹಿಡಿದು ಬುದ್ಧನ ಕಾಲದವರೆಗೆ ತೀರಾ ಇತ್ತೀಚಿನವರೆಗೆ ಯಾವ ಯಾವ ಸಾಧನೆಗಳನ್ನ ಈ ದೇಶ ನಡೆಸಿ ಹೋಗಿತ್ತೋ ಅದೆಲ್ಲವನ್ನು ತಾವು ಅನುಭವಿಸಿದ್ರು, ಸಾಕ್ಷಾತ್ಕರಿಸಿಕೊಂಡು ಜಗತ್ತಿಗೆ ಹೇಳಿದ್ರು. ನೀವು ಯಾವ ಮತದವರಾದರೂ ಸರಿ, ನೀವು ಯಾವ ಪಥದಿಂದಾದರೂ ಬಂದರೂ ಸರಿ, ಇರುವ ಒಬ್ಬನೇ ಭಗವಂತ ಎಲ್ಲರನ್ನೂ ಸ್ವೀಕರಿಸ್ತಾನೆ ಅಂತ ಎರಡೂ ಕೈಗಳನ್ನ ಅಗಲಿಸಿ ರಾಮಕೃಷ್ಣರು ನಿಂತರಲ್ಲ, ಆಗ ಜಗತ್ತಿಗೆ ಗೊತ್ತಾಯ್ತು. ಆಗ ಜಗತ್ತಿಗೆ ಗೊತ್ತಾಯ್ತು ವಿಶ್ವ ಧರ್ಮವಾಗಬಲ್ಲ ಯೋಗ್ಯತೆ ಇರುವುದು ಹಿಂದೂ ಧರ್ಮಕ್ಕೆ ಮಾತ್ರ, ಹಿಂದೂ ಧರ್ಮಕ್ಕೆ ಮಾತ್ರ. ಯಾರದ್ದು ವಿಶ್ವ ಧರ್ಮವೋ ಆತನೇ ವಿಶ್ವಗುರು ಕೂಡ. ರಾಮಕೃಷ್ಣರು ತಾವು ಗರ್ಭಗುಡಿಯಲ್ಲಿ ಕೂತರು. ಉತ್ಸವಕ್ಕಾಗಿ ತಮ್ಮ ಶಿಷ್ಯ ನರೇಂದ್ರನನ್ನ ಜಗತ್ತಿನಾದ್ಯಂತ ಕಳಿಸಿಕೊಟ್ರು. ಆ ಉತ್ಸವದ ಕಥೆ ಏನ್ ಹೇಳ್ತೀರಿ? ರಾಮಕೃಷ್ಣರ ಚಿಂತನೆಯನ್ನ ಮೈಗೂಡಿಸಿಕೊಂಡ ನರೇಂದ್ರ ವಿವೇಕಾನಂದನಾಗಿ ಚಿಕಾಗೋದ ಸರ್ವಧರ್ಮ ಸಮ್ಮೇಳನದ ವೇದಿಕೆಯಲ್ಲಿ ನಿಂತ್ಕೊಂಡು ಮಾತನಾಡ್ತಿರ್ಬೇಕಾದ್ರೆ ಅಮೆರಿಕದ ಜನ ಬೆಕ್ಕಸ ಬೆರಗಾದ್ರು. ಜಗತ್ನಲ್ಲಿ ತಾವೇ ಬುದ್ಧಿವಂತರು ಅಂತ ಮೆರೆದಾಡ್ತಿದ್ದ ಜನ ವಿವೇಕಾನಂದರ ಪಾದಗಳಲ್ಲಿ ಬಿದ್ದು ತಮ್ಮನ್ನ ತಾವು ಪುನೀತಗೊಳಿಸಿಕೊಂಡ್ರು. ಯಾರು ಈ ದೇಶವನ್ನ ಆಳ್ತಾ ಇದ್ರು, ಯಾವ ಪಶ್ಚಿಮದವರ ದಾಳಿಗೆ ಈ ದೇಶದ ತಾರುಣ್ಯ ಪತನಗುಟ್ಟಿ ಹೋಗಿತ್ತೋ ಆ ಪಶ್ಚಿಮದವರು ಕೂಡ ವಿವೇಕಾನಂದರ ಮಾತಿಗೆ ಮರಳಾದ್ರು. ಹೇಗಿತ್ತು ಗೊತ್ತೇನು? ಬ್ರಿಟನ್ನಿನ ರಾಣಿ ಭಾರತವನ್ನ ಆಳ್ತಾ ಇದ್ರು, ಭಾರತೀಯರನ್ನ ಮೆಟ್ಟಿ ನಿಂತು ಈ ದೇಶವನ್ನ ತನ್ನ ಅಡಿಯಲ್ಲಿ ಯಾವತ್ತೂ ಇಟ್ಕೊಳ್ಬೇಕು ಅಂತಿದ್ಲು. ಆದ್ರೆ ರಾಮಕೃಷ್ಣರ ಶಿಷ್ಯ ವಿವೇಕಾನಂದ ಅದೇ ಬ್ರಿಟನ್ನಿನಲ್ಲಿ ಭಾಷಣ ಮಾಡ್ತಿದ್ರೆ, ಪ್ರವಚನಗಳನ್ನು ಕೊಡ್ತಿದ್ರೆ ವೇಷ ಮರೆಸ್ಕೊಂಡು ಕದ್ದು ಮುಚ್ಚಿ ಕಾರ್ಯಕ್ರಮದಲ್ಲಿ ಕೂತಿರ್ತಿದ್ಲು. ಯಾಕೆ ಗೊತ್ತೇನು? ತಾನೇ ಆಳ್ತಾ ಇರೋ ದೇಶದ ಒಬ್ಬ ಸನ್ಯಾಸಿ ತನ್ನ ದೇಶಕ್ಕೆ ಬಂದು ಪ್ರವಚನ ಕೊಡ್ತಾ ಇರೋದನ್ನ ಕೇಳಲಿಕ್ಕೆ ತಾನು ಹೋದ್ರೆ ಎಷ್ಟೆಲ್ಲ ಅವಮಾನ ಅಂತ ಅಹಂಕಾರಕ್ಕೆ ಪೆಟ್ಟಾಗೋ ಚಿಂತೆ ಅವಳದ್ದು. ಹೋಗ್ಲಿಲ್ಲ ಅಂತಂದ್ರೆ ಇಂಥ ಅದ್ಭುತವಾದ ಮಾತನ್ನ ಕೇಳುವ ಅವಕಾಶದಿಂದ ವಂಚಿತಳಾಗ್ತೀನಲ್ಲ ಅಂತ ಭಾವನೆ. ವಿವೇಕಾನಂದರು ಈ ಎಲ್ಲರನ್ನೂ ತನ್ನೆಡೆಗೆ ಸೆಳೆದುಕೊಂಡ್ರು, ಭಾರತದೆಡೆಗೆ ಮತ್ತೆ ತಂದು ನಿಲ್ಲಿಸಿದ್ರು. ಪರಿಣಾಮ ಏನಾಯ್ತು ಗೊತ್ತೇನು? ನಿಶ್ಚೇಷ್ಟಿತವಾಗಿ ಬಿದ್ದಿದ್ದ, ಕೆಲಸಕ್ಕೆ ಬಾರದಂತಿದ್ದ ಈ ದೇಶದ ತಾರುಣ್ಯ ಜಾಗೃತವಾಗಿ ಎದ್ದು ನಿಲ್ತು. ಸ್ವಾಮಿ ವಿವೇಕಾನಂದರು ಹೇಳಿದ್ರು, ಯಾವ ದೇಶ ಸ್ವಾತಂತ್ರ್ಯವನ್ನು ಕಳ್ಕೊಂಡು ದಾಸದಲ್ಲಿ ತೊಳಲಾಡ್ತಾ ಇದೆಯೋ ಅದಕ್ಕೆ ವಿಶ್ವಗುರುವಾಗುವ ಅರ್ಹತೆ ಇಲ್ಲ. ವಿಶ್ವಗುರು ಆಗಬೇಕು ಅಂದ್ರೆ ಸ್ವಾಭಿಮಾನವನ್ನ ಬೆಳೆಸ್ಕೊಳ್ಬೇಕು, ದಾಸ್ಯವನ್ನ ಕಿತ್ತೊಗಿಬೇಕು. ಈ ದಾಸ್ಯವನ್ನ ಕಿತ್ತೊಗಿಲಿಕ್ಕೆ ತರುಣರು ಮುಂದೆ ಬರಬೇಕು. ಕೇಳಿದ್ರು, 100 ಜನ ತರುಣರನ್ನ ಕೊಡಿ, ಜಗತ್ತಿನ ಇತಿಹಾಸವನ್ನ ಬದಲಾಯಿಸ್ತೀನಿ. ಎಂಥ 100 ಜನರು ಬೇಕು? ಕಬ್ಬಿಣದ ಮಾಂಸಖಂಡ, ಉಕ್ಕಿನ ನರಮಂಡಲ, ಮಿಂಚಿನ ಬುದ್ಧಿಶಕ್ತಿ ಇರುವ 100 ಜನ ತರುಣರನ್ನ ಕೊಡಿ, ನಾನು ಜಗತ್ತನ್ನ ಬದಲಾಯಿಸ್ತೀನಿ ಎಂದ್ರು. ವಿವೇಕಾನಂದರ ಮಾತನ್ನ ಕೇಳಿ ಈ ದೇಶದ ಜನರಲ್ಲಿ ಮಿಂಚಿನ ಸಂಚಾರ ಆಯ್ತು. ಒಬ್ಬ ತರುಣ ಎದ್ ಬಂದ, ವಿವೇಕಾನಂದರ ಎದುರಿಗೆ ನಿಂತ, ನಾನು ಸನ್ಯಾಸಿಯಾಗಬೇಕು ಅಂತಿದ್ದೇನೆ. ಅವನ ಕಣ್ಣಲ್ಲಿ ಕಣ್ಣಿಟ್ಟು ನೋಡಿದ ಸ್ವಾಮೀಜಿ ಆ ತಾರುಣ್ಯವನ್ನ ಆನಂದಿಸ್ತಾ ಹೇಳಿದ್ರು, ನೀನು ಸನ್ಯಾಸಿಯಾಗ್ಲಿಕ್ಕೆ ಬಂದವನಲ್ಲ, ನೀನು ದೇಶದ ಕೆಲಸಕ್ಕೆ ಬಂದವನು, ಹೊರಡು ಇಲ್ಲಿಂದ, ದೇಶ ನಿನ್ನ ಕರೆಗೆ ಕಾಯ್ತಾ ಇದೆ ಅಂತ ಹೇಳಿದ್ರು. ಆ ಹುಡುಗನಿಗೆ ಏನ್ ಮಾಡಬೇಕು ಗೊತ್ತಾಗ್ಲಿಲ್ಲ. ಒಂದು ಪಿಸ್ತೂಲನ್ನ ಸಂಪಾದಿಸಿಕೊಂಡ, ಯಾವ ದೇಶದವರು ಈ ದೇಶವನ್ನ ಆಳ್ತಾ ಇದ್ರೋ ಅವರೆದುರಿಗೆ ಹೋರಾಟಕ್ಕೆ ನಿಂತ. ಜತೀಂದ್ರನಾಥ್ ಮುಖರ್ಜಿ ಅಂತ ಕರೆಯೋ ಆತನನ್ನ ಇತಿಹಾಸ ಬಾಘ ಜತಿನ್ ಅಂತ ಗೌರವಿಸುತ್ತೆ. ಯಾರು ನಿನಗೆ ಶಕ್ತಿ ಅಂದ್ರೆ ಸ್ವಾಮಿ ವಿವೇಕಾನಂದ ಅಂದ. ವಿವೇಕಾನಂದರ ಪ್ರೇರಣೆ ಹೇಗಿತ್ತು ಗೊತ್ತೇನು?
ಅವರು ದೇಹ ತ್ಯಾಗ ಮಾಡಿದ ಮೇಲೂ ಸುಮ್ಮನೆ ಇರಲಿಲ್ಲ. ಒಬ್ಬ ಹುಡುಗ 10th class ಅನ್ನು ಮುಗಿಸಿ ಮನೆ ಬಿಟ್ಟು ಓಡೋಗ್ಬಿಟ್ಟ. ಎಲ್ಲರೂ ಹುಡುಕಾಡಿದ್ರು, ಎಲ್ಲೂ ಸಿಗ್ಲಿಲ್ಲ. ವಿವೇಕಾನಂದರ ಪುಸ್ತಕ ಓದಿ ವಿವೇಕಾನಂದರು ಕಟ್ಟಿದ್ದ ಮಠ ಬೇಲೂರು ಮಠಕ್ಕೆ ಹೋಗ್ಬಿಟ್ಟಿದ್ದ. ಅಲ್ಲಿದ್ದ ಸನ್ಯಾಸಿಗಳನ್ನು ಕೇಳ್ಕೊಂಡ, ನಾನು ವಿವೇಕಾನಂದರನ್ನ ಓದ್ಕೊಂಡಿದ್ದೀನಿ, ನಾನು ನಿಮ್ಮ ನಡುವೆ ಒಬ್ಬನಾಗ್ಬೋದಾ? ಅವರಂದ್ರು, ವಿವೇಕಾನಂದರನ್ನ ಇಷ್ಟು ಕಠೋರವಾಗಿ ಓದ್ಕೊಂಡೆ ಅಂದಮೇಲೆ ನಿನ್ನಿಂದ ಮಹತ್ವವಾದ ಕೆಲಸವನ್ನು ಅವ್ರು ಮಾಡಿಸ್ತಾರೆ, ಸದ್ಯಕ್ಕೆ ನೀನಿನ್ನು ಚಿಕ್ಕವನು, ಮನೆಗೆ ಹೋಗು ಅಂದ್ರು. ಹುಡುಗ ಮನೆಗೆ ಬಂದ. ಮನೆಗೆ ಬಂದವನು ಅಧ್ಯಯನ ಮಾಡ್ತಿದ್ದ, ವಿದೇಶಕ್ಕೆ ಹೋದ, ಇಂಡಿಯನ್ ಸಿವಿಲ್ ಸರ್ವಿಸ್ ಎಕ್ಸಾಮ್ ಅನ್ನ ಪಾಸ್ ಮಾಡಿಕೊಂಡ, ಮರಳಿ ಭಾರತಕ್ಕೆ ಬಂದ. ಇಲ್ಲಿ ಎಂಥ ಹುದ್ದೆ ಏನ್ ಬೇಕಿದ್ರು ಅಲಂಕರಿಸಬಹುದಿತ್ತು. ಕಾಲಿಂದ ಹುದ್ದೆಯನ್ನ ಒದ್ದು ಹೇಳ್ದ, ನಾನು ಭಾರತ ಮಾತೆಯ ಸೇವೆಗೋಸ್ಕರ ನನ್ನ ಜೀವನವನ್ನ ಮುಡಿಪಾಗಿಡ್ತೀನಿ ಅಂತಂದ. ಈ ದೇಶದಲ್ಲಿ ಕೆಲಸ ಮಾಡ್ತಾ ಮಾಡ್ತಾ ಅದೊಮ್ಮೆ ಈ ದೇಶವನ್ನು ಬಿಟ್ಟು ಹೋಗ್ಲೇಬೇಕಾದ ಪರಿಸ್ಥಿತಿ ಬಂದಾಗ ಕದ್ದು ಮುಚ್ಚಿ ಮರೆಯಾದ, ವಿದೇಶಕ್ಕೆ ಹೋದ, ಒಂದು ಸೇನೆಯನ್ನ ಕಟ್ಟಿ ಭಾರತವನ್ನ ಮುಕ್ತಗೊಳಿಸುವ ಸಂಕಲ್ಪ ಮಾಡಿದ. ದೇಶ ಅವನನ್ನ, ಜಗತ್ತು ಅವನನ್ನ ಸುಭಾಷ್ ಚಂದ್ರ ಬೋಸ್ ಅಂತ ಕರೀತು. ಒಬ್ರು ಇಬ್ರು ತಾರುಣ್ಯಕ್ಕೆ ಅವರು ಕೊಟ್ಟ ಶಕ್ತಿ ಎಂಥದ್ದು ಗೊತ್ತೇನು? ಒಬ್ಬ ಹುಡುಗ ಪುಸ್ತಕ ಓದ್ತಾ ಕುಳಿತಿದ್ದ, ತನ್ನ ಸ್ನೇಹಿತನಿಗೊಂದು ಪತ್ರ ಬರೆದ, ನಾನು ದೇಶಕ್ಕೋಸ್ಕರ ಏನಾದರೂ ಮಾಡಿಯೇ ಸಾಯ್ಬೇಕು ಅಂತ ನಿಶ್ಚಯ ಮಾಡಿದ್ದೀನಿ. ಸ್ನೇಹಿತನಿಗೆ ಗಾಬರಿ ಆಯ್ತು, ಪೊಲೀಸರ ಬಳಿ ಓಡಿದ. ಈ ಪತ್ರವನ್ನು ನೋಡಿದ್ರೆ ಭಯ ಆಗ್ತಿದೆ, ನನ್ನ ಮಿತ್ರ ಏನಾದರೂ ಮಾಡ್ಕೋಬಹುದು ಅಂತ. ಆ ಪತ್ರವನ್ನು ತೆಗೆದುಕೊಂಡ ಪೊಲೀಸರು ಅವನ ಮನೆಯನ್ನು ಒಡೆದು ಒಳಗೆ ಹೋಗಿ ನೋಡಿದ್ರೆ ವಿವೇಕಾನಂದರ ಪುಸ್ತಕವನ್ನು ಓದ್ತಾ ಇದ್ದ. ಅವನ ನರನಾಡಿಗಳು ಮಿಂಚಿನ ಸಂಚಾರಗೊಂಡು ತಯಾರಾಗಿ ನಿಂತಿದ್ವು. ದೇಶಕ್ಕೋಸ್ಕರ ಏನಾದರೂ ಮಾಡಲೇಬೇಕು ಅಂತ ಸಂಕಲ್ಪ ಮಾಡಿದ್ದ ಆತ. 1897 ಸ್ವಾಮಿ ವಿವೇಕಾನಂದರು ಒಂದು ಮಾತನ್ನು ಹೇಳಿದ್ರು, ನಿಮ್ಮ 33 crore ದೇವತೆಗಳನ್ನ, ನಿಮ್ಮ 33 crore ದೇವತೆಗಳನ್ನ ಸಮುದ್ರಕ್ಕೆ ಸೇರಿ, ಇನ್ನು 50 ವರ್ಷಗಳ ಕಾಲ, ಮುಂದಿನ 50 ವರ್ಷಗಳ ಕಾಲ ತಾಯಿ ಭಾರತಿಯನ್ನೇ ದೇವಿ ಅಂತ ಪೂಜೆ ಮಾಡಿ, ಆಕೆಯ ಮಕ್ಕಳನ್ನ ಸೇವೆ ಮಾಡಿ, ಆಗ ಭಾರತ ಮುಕ್ತಿಕೊಳ್ಳುವುದು ಅಂತ ವಿವೇಕಾನಂದರು 1897 ಹೇಳಿದ್ರು. ಆತ ಹೇಳಿದ ಮಾತು ಎಂದೂ ಸುಳ್ಳಾಗ್ಲಿಲ್ಲ. ದಾಸ್ಯದಲ್ಲಿದ್ದ ಭಾರತ ಸರಿಯಾಗಿ 50 ವರ್ಷಕ್ಕೆ ಮುಕ್ತಗೊಂಡಿತು. 1947 ಸ್ವತಂತ್ರ ಭಾರತ ಮೈದಳಿತು, ಸ್ವತಂತ್ರ ಭಾರತ ಮೈದಳಿತು. ಯಾಕೋ ಸ್ವಾತಂತ್ರ್ಯ ಬಂದಾಗ ಆದ ಖುಷಿ ಆ ನಂತರದ ದಿನಗಳಲ್ಲಿ ಉಳಿಲೇ ಇಲ್ಲ.
ಈ ದೇಶವನ್ನು ಆಳದವರೆಲ್ಲ ಸ್ವಾರ್ಥಿಗಳಾಗ್ಬಿಟ್ರು. ಋಷಿಗಳಾಳಿದ ದೇಶ ಅಪೌರುಷೇಯ ವೇದ ನೆನಪಿಸ್ಕೊಳ್ಳಿ. ತಾನು ಕಂಡ ದರ್ಶನವನ್ನ ಸಮಾಜಕ್ಕೆ ಕೊಟ್ಟಾಗ ತನ್ನ ಹೆಸರನ್ನು ಹೇಳಿಕೊಳ್ಳದ ಋಷಿ. ನೆನಪಿಸ್ಕೊಳ್ಳಿ ರಾಮ, ತಾನು ಅಧಿಕಾರವನ್ನು ತ್ಯಾಗ ಮಾಡಿ ಕಾಡಿಗೆ ಹೋದ್ನಲ್ಲ ಆ ರಾಮ. ನೆನಪಿಸ್ಕೊಳ್ಳಿ ಕೃಷ್ಣನನ್ನ, ಎಂಥ ಕೃಷ್ಣ, ತಾನು ಅಧಿಕಾರವನ್ನ ಏರುವಂತ ಎಲ್ಲ ಅವಕಾಶಗಳಿದ್ದಾಗಲೂ ಕೂಡ ಸಮಾಜಕ್ಕೋಸ್ಕರ ಬದುಕ್ತಾ ತನ್ನ ಸ್ವಾರ್ಥವನ್ನ ತ್ಯಾಗ ಮಾಡಿದ ಕೃಷ್ಣ ಆ ಕೃಷ್ಣ. ಯಾವತ್ತಾದರೂ ಒಮ್ಮೆ ಬುದ್ಧ ನೆನಪಾಗಲ್ವಾ? ಆ ಬುದ್ಧ ತನ್ನದೆಲ್ಲವನ್ನೂ ತ್ಯಾಗ ಮಾಡಿ ನಮ್ಮಂತ ಹುಲು ಮಾನವರಿಗೋಸ್ಕರ ಬದುಕಿದ್ನಲ್ಲ ಆ ಬುದ್ಧ ನೆನಪಾಗಲ್ವಾ? ರಾಮಕೃಷ್ಣರು, ವಿವೇಕಾನಂದರು ಈ ದೇಶ ಎಲ್ಲರನ್ನೂ ಮರೆತು ಬಿಡ್ತು, ಸ್ವಾರ್ಥಿಗಳ ನಾಡಾಗ್ಬಿಡ್ತು. ಸ್ವಾತಂತ್ರ್ಯ ಬಂದ ಮೇಲೆ ವೈಭವಯುತವಾಗಿ ಜಗತ್ತನ್ನ ಮತ್ತೆ ಆಳಬೇಕಾಗಿದ್ದ ಭಾರತ ಜಗತ್ತಿನ ಎಲ್ಲರ ಮುಂದೆ ತಲೆ ತಗ್ಗಿಸಿ ನಿಲ್ಲುವಂತ ರಾಷ್ಟ್ರವಾಯಿತು. ಇಲ್ಲ, ಈ ಪೇಟವನ್ನ ಇನ್ನು ಈ ತಲೆ ಹೊರಲಾರದು. ಸ್ವಾಭಿಮಾನದ ಸಂಕೇತವಾಗಿದ್ದ ಈ ಪೇಟ ಅದು ಸ್ವಾಭಿಮಾನಿಗಳಿಗೆ ಮಾತ್ರ ಮೀಸಲಾಗಿರುವಂಥದ್ದು. ಆದರೆ ಅದು ಹೊಸ ಬೆಳಕು ಬರ್ತಾ ಇದೆ, ಹೊಸ ಬೆಳಕು ಉದಯಿಸ್ತಾ ಇದೆ. ಇವತ್ತು ಭಾರತ ಮತ್ತೆ ಬದಲಾಗಲಿಕ್ಕೆ ಸಜ್ಜಾಗಿ ನಿಂತಿದೆ. ಇಡೀ ಜಗತ್ತನ್ನು ನೋಡಿದ್ದೀರಲ್ಲ, ಜಗತ್ತಿನ ಮೂಲೆ ಮೂಲೆಯಲ್ಲಿ ಇವತ್ತು ಯೋಗ ನಡೀತಾ ಇದೆ. ಜನರು ಜೂನ್ 21ಕ್ಕೆ ಇಡೀ ಜಗತ್ತು ಸೂರ್ಯನ ಮೊದಲನೇ ಕಿರಣವನ್ನ ಓಂಕಾರದೊಂದಿಗೆ ಸ್ವಾಗತಿಸ್ತು. ಇಡೀ ಜಗತ್ತು, ಅಮೆರಿಕ ಇರ್ಬೋದು, ಜಪಾನ್ ಇರ್ಬೋದು, ಜರ್ಮನಿ ಇರ್ಬೋದು, ರಷ್ಯಾ ಇರ್ಬೋದು, ಅವರೆಲ್ಲರೂ ಯೋಗದ ಕಡೆಗೆ ಹೊರಳುತ್ತಾ ಇದ್ದಾರೆ. ನನ್ನ ಭಾರತ ಕೊಟ್ಟಂತ ಯೋಗವನ್ನ ಜಗತ್ತು ಆನಂದದಿಂದ ಆಚರಿಸ್ತಾ ಇದೆ. ನಾವು ಋಷಿಗಳನ್ನ ಮರೆತಿರ್ಬೋದು, ಜಗತ್ತು ಮರೆತಿಲ್ಲ. ರಷ್ಯಾದಲ್ಲಿ ಪಾಪ್ ಸಿಂಗಿಂಗ್ ಮಾಡುವಂತ ಒಂದು ಸಾಮಾನ್ಯ ಹೆಣ್ಣುಮಗಳು ಮಂತ್ರವನ್ನ ಕಷ್ಟಪಟ್ಟಾದರೂ ಇಷ್ಟಪಟ್ಟು ಎಷ್ಟು ಸುಂದರವಾಗಿ ಹೇಳ್ತಾಳೆ ಗೊತ್ತೇನು? ತಯೇ ನಮಃ ಓಂ ತಯೇ ನಮಃ ಇಷ್ಟೇ ಅಲ್ಲ, ಇವತ್ತು ಜಗತ್ತಿನಾದ್ಯಂತ ಭಾರತ ಹೇಗೆ ಬೆಳೆದು ನಿಂತಿದೆ ಅಂತಂದ್ರೆ, ಯಾವ ಅರಬ್ ರಾಷ್ಟ್ರದಲ್ಲಿ ಮೂರ್ತಿ ಪೂಜೆಗಳಿಗೆ ಅವಕಾಶ ಇರಲಿಲ್ವೋ ಅದೇ ಅರಬ್ ರಾಷ್ಟ್ರದ ಪ್ರಮುಖರು ಕೇಳ್ತಾರೆ, ನಮಗೂ ಹಿಂದೂ ದೇವತೆಗಳ ಮೇಲೆ ಪ್ರೀತಿ ಇದೆ, ನಾವೊಂದು ಜಾಗ ಕೊಡ್ತೀವಿ, ಒಂದು ಒಳ್ಳೆ ಮಂದಿರ ಕಟ್ಟಿಸ್ಕೊಳ್ತೀರಾ? ರಷ್ಯಾದ ಈ ಹೆಣ್ಮಗಳು ಈ ದೇಶವನ್ನು ಕೇಳ್ಕೊಳ್ತಾಳೆ, ನಾವು ಮಂದಿರಕ್ಕೆ ಹೋಗ್ತೀವಿ, ಸ್ವಲ್ಪ ನೆಮ್ಮದಿಯನ್ನು ಪಡ್ಕೊಳ್ತೀವಿ, ಇಲ್ಲೊಂದು ಒಳ್ಳೆ ಮಂದಿರ ಕಟ್ಟಿಸ್ಕೊಡ್ತೀರಾ? ನೈಜೀರಿಯಾದಿಂದ, ಆಫ್ರಿಕಾದ ಪುಟ್ಟ ರಾಷ್ಟ್ರ ನೈಜೀರಿಯಾದಿಂದ ಪ್ರಧಾನಮಂತ್ರಿ ಬಂದು ನಮ್ಮನ್ನು ಕೇಳ್ಕೊಳ್ತಾರೆ. ಜಗತ್ತನ್ನೆಲ್ಲ ಭಯೋತ್ಪಾದಕತೆ ಕಾಡ್ತಾ ಇರುವಾಗ ಈ ಭಯೋತ್ಪಾದಕತೆಯಿಂದ ಮುಕ್ತಗೊಳಿಸುವಂತ ಸಾಮರ್ಥ್ಯ ಭಾರತಕ್ಕೆ ಮಾತ್ರ ಇದೆ, ಮಾರ್ಗದರ್ಶನ ಮಾಡ್ತೀರಾ ಅಂತ ನಮ್ಮನ್ನ ಕೇಳ್ಕೊಳ್ತಾರೆ. ಬದಲಾಗ್ತಾ ಇದೆ ಭಾರತ, ಈಗಿನ ಭಾರತ ಸಾಮಾನ್ಯ ಭಾರತ ಅಲ್ಲ. ಜಗತ್ತು ಹೇಳ್ತಾ ಇದೆ ಭಾರತ ಆರ್ಥಿಕ ಪ್ರಗತಿಯನ್ನು ವೇಗವಾಗಿ ಸಾಧಿಸ್ತಾ ಇದೆ. ಎಲ್ಲವೂ ಸಾಧಿಸ್ತಾ ಇದೆ ನಿಜ, ಆದರೆ ಸ್ವಾಮಿ ವಿವೇಕಾನಂದರ ಮಾತನ್ನ ಮರೆತು ಹೋಗ್ಬಿಟ್ಟಿದೆಯಲ್ಲ. ಸ್ವಾಮಿ ವಿವೇಕಾನಂದರು ಹೇಳಿದ್ರು, ನಾನು ಯುರೋಪಿಗೆ ಹೋಗಿದ್ದೆ, ಯುರೋಪಿನ ಸಿರಿವಂತರು, ಯುರೋಪಿನ ಅಧಿಕಾರಿಗಳು, ಯುರೋಪಿನ ರಾಜ ಮಹಾರಾಜರು
ನನ್ನ ಕಾಲಿಗೆ ಬಿದ್ದು ನಮಸ್ಕಾರ ಮಾಡ್ತಿದ್ರು. ನಾನು ಕೂಡ ನಿಮ್ಮ ನಡುವಿಂದ ಬಂದ ಸಾಮಾನ್ಯ ವ್ಯಕ್ತಿಯೇ. ನಿಮ್ಮ ನಡುವಿಂದ ಬಂದ ಸಾಮಾನ್ಯ ವ್ಯಕ್ತಿ ನನ್ನ ಕಾಲಿಗೆ ಬಿದ್ದು ಅವರು ನಮಸ್ಕಾರ ಮಾಡ್ತಿದ್ರು. ಆದರೆ ನಿಮ್ಮನ್ನ ಮಾತ್ರ ಬೂಟು ಕಾಲಿನಿಂದ ಒದಿತಾ ಇದ್ರು. ಯಾಕೆ ಗೊತ್ತಾ ಅಂತ ಕೇಳಿದ ಸ್ವಾಮೀಜಿ ಹೇಳ್ತಾರೆ, ಯಾಕೆ ಅಂದ್ರೆ ನೀವು ಸ್ವಾಭಿಮಾನವನ್ನ ಕಳ್ಕೊಂಡ್ಬಿಟ್ಟಿದ್ದೀರಿ ಅದಕ್ಕೋಸ್ಕರ ಅಂತ. ಯಾವತ್ತು ಈ ದೇಶದ ತಾರುಣ್ಯ ಸ್ವಾಭಿಮಾನ ಕಳ್ಕೊಳ್ತೋ ಆವತ್ತು ಈ ದೇಶ ನಷ್ಟವಾಯಿತು ಅಂತ. ಸ್ವಾಭಿಮಾನವನ್ನ ಮತ್ತೆ ಗಳಿಸ್ಕೊಳ್ಬೇಕು. ಅಲ್ಲಿಟ್ಟಿರುವ ಆ ಪೀಠ ಸ್ವಾಭಿಮಾನದ ಸಂಕೇತ, ವಿವೇಕಾನಂದರ ಸಂಕೇತ. ಅದನ್ನ ಮತ್ತೆ ಏರಿಸಿಕೊಳ್ಳುವಂತ ಸ್ವಾಭಿಮಾನ ಬೇಕು. ಕೈಚಾಚಿ ನಿಂತು ಅಕ್ಕಿ ಕೊಡಿ ಬೇಳೆ ಕೊಡಿ ಅಂತ ಕೇಳುವಂತ ಕಾಲ ಹೋಗಬೇಕು. ನಾವು ಕೊಡುವ ದಾನಿಗಳಾಗಬೇಕು, ಜಗತ್ತಿಗೆ ಕೊಡುವ ದಾನಿಗಳಾಗಬೇಕು. ಉಪನಿಷತ್ತಿನ ಋಷಿಗಳ ಕಾಲದಿಂದ ಇಂದಿನವರೆಗೂ ಕೊಟ್ಟು ಬದುಕಿದವರು ನಾವು, ಮತ್ತೆ ಕೊಡುವುದಕ್ಕೆ ಮುಂದಾಗಬೇಕು. ಕೊಡೋದು ಅಂದ್ರೆ ಏನ್ ಮಾಡಬೇಕು ಗೊತ್ತೇನು? ಬೇರೆ ದಾರಿ ಇಲ್ಲ ಮಿತ್ರರೇ. ನಾವು ಸವಿಸಿರುವಂತ ಹಾದಿಯನ್ನ ಮತ್ತೊಮ್ಮೆ ನೋಡಬೇಕು. ಉಪನಿಷತ್ತಿನ ಋಷಿಗಳು ನೆನಪಾಗಬೇಕು, ರಾಮಕೃಷ್ಣರು ನೆನಪಾಗಬೇಕು, ವಿಶ್ವಾಮಿತ್ರರು ನೆನಪಾಗಬೇಕು, ನಮಗೆ ಬುದ್ಧ ನೆನಪಾಗಬೇಕು, ಮಹಾವೀರ ನೆನಪಾಗಬೇಕು, ಬಸವಣ್ಣವರು ನೆನಪಾಗಬೇಕು, ಎಲ್ಲವನ್ನು ತ್ಯಾಗ ಮಾಡಿ ಭಗವಂತನಿಗೆ ಸಮರ್ಪಿಸಿಕೊಂಡಂತ ಪುರಂದರದಾಸ ಕನಕದಾಸರು ನೆನಪಾಗಬೇಕು. ಯಾವತ್ತು ಈ ಪರಂಪರೆಯ ಮುಂದೆ ನಾವು ನಿಂತುಕೊಂಡು ನತಮಸ್ತಕರಾಗ್ತೀವೋ ಆಗ ಮತ್ತೊಂದು ಹೊಸ ಭಾರತ, ವಿಶ್ವಗುರು ಭಾರತ ಮೈದಳೆಯಲಿದೆ. ವಿಶ್ವಗುರು ಭಾರತ ನಮ್ಮ ಕಣ್ಣೆದುರಿಗೆ ಅನಾವರಣಗೊಳ್ಳಲಿದೆ. ಆ ವಿಶ್ವಗುರು ಭಾರತ ಆಗಬೇಕು ಅಂದ್ರೆ ಆ ಪರಂಪರೆಯ ಸುತ್ತ ಗಿರಿಕಿ ಹೊಡಿಬೇಕು. ಅದೊಂದೇ ನಮಗಿರುವ ಮಾರ್ಗ, ಅದೊಂದೇ ನಮಗಿರುವ ಮಾರ್ಗ. ಸಂಶಯ ದೃಢ ನಿಶ್ಚಯ ಮಾನಸವಾನ್, ನಿರ್ಭಯಗತ ಸಂಶಯ ದೃಢ ನಿಶ್ಚಯ ಮಾನಸವಾನ್, ನಿಷ್ಕಾರಣ ಭಕ್ತ ಶರಣ ತ್ಯಜಿ ಜಾತಿ ಕುಲ ಮಾನ್, ನಿಷ್ಕಾರಣ ಭಕ್ತ ಶರಣ ತ್ಯಜಿ ಜಾತಿ ಕುಲ ಮಾನ್, ನಿರ್ಭಯಗತ ಸಂಶಯ ದೃಢ ನಿಶ್ಚಯ ಮಾನಸವಾನ್. ಸಂಪದ ತವ ಶ್ರೀಪದ ಭವ ಗೋಷ್ಪದ ವಾರಿ ಯಥಾ,
ಸಂಪದ ತವ ಶ್ರೀಪದ ಭವ ಗೋಷ್ಪದ ವಾರಿ ಯಥಾ ಪ್ರೇಮಾರ್ಪಣ ಸಮದರ್ಶನ ಜಗಜನ ದುಃಖ ಜಾಯ ಪ್ರೇಮಾರ್ಪಣ ಸಮದರ್ಶನ ಜಗಜನ ದುಃಖ ಜಾಯ ಖಂಡನ ಭವ ಬಂಧನ ಜಗವಂದನ ವಂದಿತುಮಾರಂಜನ ನರ ರೂಪಧರ ನಿರಗುಣ ನೀವು ಹಿಂದಿನದನ್ನು ನೋಡಲಾರಿರಿ, ಮುಂದಿನದನ್ನು ಊಹಿಸಲಾರಿರಿ. ಆದರೆ ನಾನು ಹಳೆಯವರೊಂದಿಗೆ ಬದುಕಿದ್ದೆ, ನಿಮ್ಮೊಂದಿಗೆ ಇದ್ದೇನೆ, ನಿಮ್ಮ ನಂತರವೂ ಇರುವುದು ನಾನು, ನಾನು ಮಾತ್ರ. ನಾನು ಕಾಲ, ನನ್ನ ಅನುಭವ ಅಚಲ ಅಖಂಡ. ಭಾರತದ ವೈಭವ ಮತ್ತೆ ಮರುಕಳಿಸುತ್ತಿದೆ. ಸುದೀರ್ಘ ರಾತ್ರಿ ಕೊನೆಯಾಗಿ ಸೂರ್ಯ ಉದಯಿಸುತ್ತಿದ್ದಾನೆ. ಭಾರತದ ಬೆಳಕು ಜಗತ್ತಿಗೆ ಹರಡಲಿದೆ. ಭಾರತ ವಿಶ್ವಕ್ಕೇ ಗುರುವಾಗಲಿದೆ. ಹೌದು, ಭಾರತ ವಿಶ್ವಕ್ಕೇ ಗುರುವಾಗಲಿದೆ. ಧನ್ಯವಾದಗಳು. ಆ ಲೈಟು ಇಡೀ ಹೊತ್ತು ಆಫ್ ಆಗಲ್ಲ, ಅದು ಸ್ವಾಭಿಮಾನದ ಸಂಕೇತ. ಎಲ್ಲಿವರೆಗೂ ಈ ದೇಶದ ತಾರುಣ್ಯ ಆ ಸ್ವಾಭಿಮಾನದ ಸಂಕೇತವಾಗಿರುವ ವಿವೇಕಾನಂದರ ಪೇಟವನ್ನು ಹೊತ್ತುಕೊಳ್ಳುವಂತ ಯೋಗ್ಯತೆಯನ್ನ ಪಡ್ಕೊಳ್ಳಲ್ವೋ ಅಲ್ಲಿವರೆಗೂ ಆ ಪೇಟ ಹಾಗೆ ಇರುತ್ತೆ ಅಂತ ನನ್ನ ಮನಸ್ಸಿಗೆ ಯಾವಾಗಲೂ ಅನ್ನಿಸ್ತಾ ಇರುತ್ತೆ. ಈ ಕಾರಣಕ್ಕೋಸ್ಕರ ಅದು ಇವತ್ತೇನಾದರೂ ಈ ಪೇಟ ನಮ್ಮನ್ನೆಲ್ಲರನ್ನು ಕಾಡುತ್ತು ಅಂತಂದ್ರೆ ನಮ್ಮ ಪ್ರಯತ್ನ ಸಾರ್ಥಕ ಅಂತ. ಮತ್ತೆ ಭಾರತವನ್ನು ವಿಶ್ವಗುರು ಮಾಡಬೇಕು ಅನ್ನೋ ಪ್ರಯತ್ನ, ಒಂದು ಪುಟ್ಟ ಮೊದಲನೇ ಪ್ರಯತ್ನವನ್ನ ಮಾಡಿದ್ದೀವಿ. ನೀವು ಸ್ವೀಕಾರ ಮಾಡಿದ್ದಕ್ಕೆ ನಿಮ್ಮೆಲ್ಲರನ್ನು ಪ್ರೀತಿಪೂರ್ವಕವಾಗಿ ಧನ್ಯವಾದಗಳನ್ನು ಸಮರ್ಪಿಸ್ತೀವಿ. ಮಿತ್ರರೇ, ತಂಡವನ್ನು ಪರಿಚಯಿಸ್ಬಿಡ್ಲಾ? ತಂಡ ಪರಿಚಯಿಸ್ಬಿಡ್ಲಾ? ಈ ಒಂದು ಅದ್ಭುತವಾದ ಕಾರ್ಯಕ್ರಮವನ್ನು ನಮ್ಮ ವಿದ್ಯಾರ್ಥಿ ಮಂದಿರದ ಅಂಗಳದಲ್ಲಿ ಮೊಟ್ಟ ಮೊದಲ ಬಾರಿ ಪ್ರಸ್ತುತಪಡಿಸಿದ್ದಕ್ಕೆ ರಾಮಕೃಷ್ಣ ವಿದ್ಯಾರ್ಥಿ ಮಂದಿರಂನ ಪರವಾಗಿ ಈ ಒಂದು ಕಿರುಕಾಣಿಕೆಯನ್ನು ಶ್ರೀಯುತ ಚಕ್ರವರ್ತಿ ಸೂಲಿಬೆಲ್ಲಿ ಸ್ವೀಕರಿಸಬೇಕು ಅಂತ ನಾವು ಪ್ರಾರ್ಥಿಸ್ಕೊಳ್ತೇವೆ. ಪ್ರಾಮಾಣಿಕವಾಗಿ ಹೇಳಬೇಕು ಅಂದ್ರೆ ಎಷ್ಟು ಕಡೆ ಹಾರ ಹಾಕಿಸ್ಕೊಂಡ್ರು ವಿದ್ಯಾರ್ಥಿ ಮಂದಿರ ಮೇಲೆ ಸ್ವಾಮೀಜಿ ಹತ್ರ ಹಾರ ಹಾಕಿಸ್ಕೊಳ್ಳುವಾಗ ಆನಂದ ಬೇರೆ ಇರುತ್ತೆ ಅಂತ. ನಾನು ಯಾರಾದರೂ ಶಾಲ್ ಹಾಕಿದ್ರೆ ಅವ್ರು ಹಾರ ಹಾಕೋ ಮುಂಚೆ ಶಾಲ್ ತೆಗಿತೀನಿ, ಸ್ವಾಮೀಜಿ ಹಾಕುವಾಗ ಇಟ್ಕೊಳ್ಳೋಣ ಅಂತ ಅನ್ನಿಸ್ತು ನನಗೆ. ಅದು ತುಂಬ ಆಶೀರ್ವಾದ ಅಂತ. ಅತ್ಯಂತ ಪ್ರೀತಿಪೂರ್ವಕವಾದ ಧನ್ಯವಾದ ಸ್ವಾಮೀಜಿ. ಈ ಕಾರ್ಯಕ್ರಮ ಎಲ್ಲೂ ಆಗಬೇಕಿತ್ತು, ಕಾರಣಾಂತರಗಳಿಂದ ಆಗಲಿಲ್ಲ. ಅದಾಗದೆ ಹೋದಾಗ ವಿಶ್ವಗುರುವಿನ ಕನಸನ್ನು ಬಿಟ್ಟೇ ಬಿಟ್ಟಾಗಿತ್ತು. ಆದರೆ ಸ್ವಾಮೀಜಿ ಕರೆದು ಹೇಳಿದರು ಈ ವೇದಿಕೆ ಮೇಲೆ ಆಗಬೇಕು ಅಂತ. ಅವತ್ತು ನಾನು ತುಂಬ ಹಠ ಮಾಡಿದೆ, ಬೇಡ ಸ್ವಾಮೀಜಿ ಬೇಡ ಅಂತ ಬಿಟ್ಟುಬಿಟ್ಟಿದ್ದೀವಿ ಅದನ್ನು ಅಂತ. ಸ್ವಾಮೀಜಿ ಕೇಳಲಿಲ್ಲ, ಆಗಲೇಬೇಕು, ನನ್ನ ಕಣ್ಣೆದುರಿಗೆ ಅದು ನಡಿಲೇಬೇಕು ಅಂತಂದಾಗ ನಾವು ಹಗಲು ರಾತ್ರಿ ಪ್ರಯತ್ನ ಪಟ್ಟು ಒಂದು ದೊಡ್ಡ ತಂಡ ಇದ್ರ ಹಿಂದೆ ಇದೆಯಲ್ಲ, ಆ ತಂಡದವರೆಲ್ಲರೂ ಬರಬೇಕು ಅಂತ ನಾನು ವಿನಂತಿಸ್ಕೊಳ್ತೀನಿ. ದಯವಿಟ್ಟು ಬನ್ನಿ.
ಹೆಮ್ಮೆಯ ಸಂಗತಿ ಅಂತಂದ್ರೆ ಟೋಟಲ್ ಇನ್ಹೌಸ್ ಪ್ರೊಡಕ್ಷನ್, ಯಾರು ಹೊರಗಡೆಯಿಂದ ಬಂದವರಲ್ಲ, ಎಲ್ಲರೂ ನಮ್ಮವರೇ ಸೇರ್ಕೊಂಡು ಮಾಡಿರುವಂತ ಒಂದು ಸುಂದರವಾದ ಕಾರ್ಯಕ್ರಮ ಅಂತ ಬಹಳ ಹೆಮ್ಮೆ ಇದೆ. ಒಂದು ವಿವೇಕಾನಂದರ ಚಿಂತನೆಗಳನ್ನ ಸಾಕಾರ ಮಾಡಲಿಕ್ಕಿರುವಂತ ಯುವ ಬ್ರಿಗೇಡ್, ಮತ್ತೊಂದು ವಿವೇಕಾನಂದರ ನೆಚ್ಚಿನ ಸೋದರಿ ಮಾನಸ ಪುತ್ರಿಯಾಗಿರುವಂತ ನಿವೇದಿತಾಳ ಹೆಸರಲ್ಲಿರುವಂತ ಸೋದರಿ ನಿವೇದಿತಾ ಪ್ರತಿಷ್ಠಾನ, ಈ ಎರಡೂ ತಂಡದ ತರುಣ ತರುಣಿಯರು ಸೇರ್ಕೊಂಡು ಮಾಡಿರುವಂತ ಕಾರ್ಯಕ್ರಮ ಇದು ಅಂತ ಅತ್ಯಂತ ಹೆಮ್ಮೆಯಿಂದ ಹೇಳ್ಕೊಳ್ತೀನಿ. ನಮ್ಮೊಡನೆ ಋಷಿಯ ಪಾತ್ರದಲ್ಲಿದ್ದು ಹೆಸರು ಹೇಳ್ಬಿಡ್ಬೇಕು, ದೀಪಕ್ ಸಿಂಗ್. ಕ್ಷಮಿಸಿ, ಈ ಗುಂಗೆ ಬೇರೆ ಇದೆ, ಹಂಗಾಗಿ ಮರಿತಿದ್ದೀನಿ ನಾನು. ಇವತ್ತು ಈ ಪರದೆಯ ಹಿಂದೆ ನಿಂತ್ಕೊಂಡು ಎಲ್ಲ ಚಟುವಟಿಕೆಗಳನ್ನು ಮಾಡ್ತಾ, ನಾನಂತೂ ಪದೇ 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 ಕಾಸ್ಟ್ಯೂಮ್ ಚೇಂಜ್ ಮಾಡಬೇಕು, ಮಧ್ಯ ಮುಂದೇನು ಹೇಳಬೇಕು ಅನ್ನೋದರ ಕಲ್ಪನೆ, ಯಾರಿಗೆ ಕ್ಯೂ ಕೊಡಬೇಕು, ಇದೆಲ್ಲವನ್ನು ಮಾಡ್ತಾ ನಿಂತ್ಕೊಂಡಿದ್ದು ನನ್ನ ನೆಚ್ಚಿನ ಮಿತ್ರ ಮತ್ತು ಯುವ ಫಿಲ್ಮ್ ಡೈರೆಕ್ಟರ್ ಕೂಡ ಆಗಿರುವಂತ ಅಭಿಲಾಷ್. ಅವನಿಗೂ ಪ್ರೀತಿಪೂರ್ವಕ ಧನ್ಯವಾದಗಳು. ಗದಗಿನಿಂದ ಬಂದಿರುವಂತಹ ಹುಡುಗ ಮಲ್ಲಿಕಾರ್ಜುನ ಅಂತ ಅವನ ಹೆಸರು, ಅವನಿಗೂ ಧನ್ಯವಾದಗಳು. ಗದಗಿನಿಂದ ಬಂದಿರುವಂತ ಮತ್ತೊಬ್ಬ ಹುಡುಗ ಹೆಸರು ಹೇಳ್ಬೇಕು ನಂಗೊಂದ್ಸಲ, ಪ್ರವೀಣ್ ಕುಮಾರ್ ನಂದಿಕೋಲ್ ಮಠ, ಸಚಿನ್ ರಿತ್ತಿ, ನಿರಂಜನ್ ಚಂದ್ರು, ನೀವು ಬಾವುಟ ಹಿಡ್ಕೊಂಡು ಬಂದಲ್ಲ ಆ ತರುಣರಲ್ಲಿ ಚಂದ್ರು ಕೂಡ ಒಬ್ಬ. ಇಲ್ಲಿ ಬರೀ ಬಾವುಟ ಹಿಡಿಯೋದಷ್ಟೇ ಅಲ್ಲ, ಪ್ರತಿಯೊಂದು ವರ್ಕ್ ಮಾಡಬೇಕಾದಾಗಲೂ ತುಂಬಾ ಕೆಲಸ ನಡೆದಿದೆ ಇದ್ರ ಹಿಂದೆ. ಬಹುಶಃ ನನಗನ್ಸುತ್ತೆ ಕಳೆದ ಒಂದು 5 ದಿನ ನಮ್ಮಲ್ಲೊಂದು 8-10 ಜನ ನಿದ್ದೆ ಮಾಡದೇ ಇರುವಷ್ಟು ಕಾತರದಿಂದ ಕಾಯ್ತಾ ಇದ್ವಿ. ಯಾಕೆಂದ್ರೆ ನಾವು ಸಾಮಾನ್ಯ ಕಾರ್ಯಕ್ರಮ ಮಾಡ್ತಿರೋದಲ್ಲ, ರಾಮಕೃಷ್ಣ ಆಶ್ರಮದ ಭಕ್ತರ ಎದುರುಗಡೆ ಅದರಲ್ಲೂ ವಿಶ್ವಗುರು ಭಾರತವನ್ನು ಪ್ರತಿನಿಧಿಸಿ ಮಾಡಬೇಕು ಅಂತಂದಾಗ ಆ ಟೆನ್ಷನ್ ಸಹಜವಾಗಿ ಇತ್ತು. ಧನ್ಯವಾದ ಚಂದ್ರು. ಕಿಸಗೌತಮಿಯ ಪಾತ್ರದಲ್ಲಿ ಬುದ್ಧನ ಎದುರಿಗೆ ಬಂದವಳು ಇಂಡಿಯಾ ಅಂತ ಅವಳ ಹೆಸರು. ಹಾಗೆ ಇವತ್ತು ಮಕ್ಕಳನ್ನ ಸಂಭಾಳಿಸಿದ ಹುಡುಗಿ ಚೈತನ್ಯ, ನಿನ್ನ ಹೆಸರೇನು? ಸ್ಫೂರ್ತಿ. ಸ್ಫೂರ್ತಿ ಕೊನೆಯಲ್ಲಿ ವಿಶ್ವಗುರು ಭಾರತದ ಧ್ವಜವನ್ನ ಹಾರಿಸಿದ್ಲು. ಯಾಕೆ ಈ ಹುಡುಗರನ್ನ ಸೆಲೆಕ್ಟ್ ಮಾಡಿದ್ವಿ ಅಂದ್ರೆ, ಮುಂದಿನ ಪೀಳಿಗೆಗೆ ವಿಶ್ವಗುರು ಭಾರತವನ್ನ ನೋಡುವ ಭಾಗ್ಯ ಇದೆ, ನಾವು ಕೆಲಸ ಮಾಡೋಣ ಅವರ ಭಾಗ್ಯವನ್ನ ಅನುಭವಿಸ್ಲಿ ಅಂತ ಅದನ್ನ ಕನೆಕ್ಟ್ ಮಾಡುವಂತ ಒಂದು ಪ್ರಯತ್ನ ಮಾಡಿದ್ವಿ. ಶಶಿ ನಮ್ಮ ಮಂದಿರಂನ ವಿದ್ಯಾರ್ಥಿ ಶಶಿ, ಈತ ಬುದ್ಧನೊಂದಿಗೆ ಬಂದಂತ ಸನ್ಯಾಸಿಗಳಾಗಿದ್ರು, ಬಂತೆಗಳಾಗಿದ್ರು. ರಮೇಶ್ ಬನ್ನಿಮ್ಮ, ಹೆಸರೇನಮ್ಮ? ಐ'ಮ್ ಸಾರಿ, ಸಿರಿ. ಹಾ, ಸಿರಿ ಮತ್ತೆ ಸಿರಿ ಮತ್ತು ಸೋಹಿನಿ. ಯಾ, ಸಿರಿ ಮತ್ತು ಸೋಹಿನಿ ಇಬ್ರು ನೃತ್ಯಗಾತಿಯರು, ಪ್ಲೀಸ್ ಬನ್ನಿ. ಹಿಂದೊಮ್ಮೆ ಕಾರ್ಯಕ್ರಮ ಆಗಬೇಕಾಗಿದ್ದಾಗ ಆ ಕಾರ್ಯಕ್ರಮ ಕ್ಯಾನ್ಸಲ್ ಆಯ್ತು ಅಂದಾಗ ಬಹಳ ಬೇಜಾರು ಮಾಡಿಕೊಂಡ್ರಲ್ಲ ಅವರು ಒಬ್ರು, ಆದ್ರೆ ಇವತ್ತು ಬಹಳ ಹೆಮ್ಮೆ ಇದೆ. ಧನ್ಯವಾದಗಳು. ಹಾಗೆ ಮೇಕಪ್ ನಲ್ಲಿ ನಮ್ಮ ಸೋದರಿ ನಿವೇದಿತಾ ಪ್ರತಿಷ್ಠಾನದ ಜೀವಿತ, ಥ್ಯಾಂಕ್ ಯು ಜೀವಿತ. ಇವತ್ತು ವಿಡಿಯೋಸ್ ಏನ್ ನೋಡಿದ್ರಿ ನೀವು, ಈ ವಿಡಿಯೋಗಳನ್ನ ನಿರ್ಮಾಣ ಮಾಡೋದ್ರಲ್ಲಿ ತುಂಬಾ ಸಹಕಾರ ಮಾಡಿ ಗದಗನಿಂದ ನಮ್ಮ ಜೊತೆ ಸೇರ್ಕೊಂಡಿರುವಂತ ಸಂಜೀವ್ ಒಡೆಯರ್ ಸುಮುಖ. ಹಾಗೆ ಈ ವಿಡಿಯೋಗಳನ್ನ ಮಾಡ್ತಾ ಮ್ಯೂಸಿಕ್ ನ ಡಿಪಾರ್ಟ್ಮೆಂಟ್ ಅನ್ನು ನೋಡಿಕೊಂಡು ಟೆಕ್ನಿಕಲ್ ಡಿಪಾರ್ಟ್ಮೆಂಟ್ ಅಲ್ಲಿ ಆಕ್ಟಿವ್ ಆಗಿರುವಂತ ಹುಡುಗ ಸುಮುಖ, ಥ್ಯಾಂಕ್ ಯು. ಹಾಗೆ ವಿನಯ್ ಶಿವಮೊಗ್ಗದವರು ಬಯೋಕಾನ್ ಅಲ್ಲಿ ಇದ್ದಾರೆ, ಸದ್ಯದಲ್ಲಿ ಬಯೋಕಾನ್ ಅನ್ನು ಬಿಡ್ತಾರೆ. ಅವರಿಗೂ ಹಳ್ಳಿಗೆ ಹೋಗಬೇಕು ಅಂತ ಅನಿಸಿದೆ ಅನೇಕ ದಿನಗಳಿಂದ, ಅದನ್ನು ಬಿಡ್ಲಿಕ್ಕೂ ಸಿದ್ಧರಾಗಿರುವಂತ ನಮ್ಮ ತಂಡದ ನನ್ನ ಅತ್ಯಂತ ನೆಚ್ಚಿನ ಮಿತ್ರರು ವಿನಯ್. ಇವತ್ತು ಡ್ಯಾನ್ಸ್ನಿಂದ ಹಿಡಿದು ಅನೇಕ ಚಟುವಟಿಕೆಗಳಲ್ಲಿ ಅವರ ಪಾತ್ರ ಇತ್ತು. ಧನ್ಯವಾದಗಳು ವಿನಯ್. ಬಹುಶಃ ನಾವು ಅನೇಕ ದಿನಗಳ ಕಾಲ ನಿದ್ದೆ ಮಾಡಲಿಲ್ಲ ಅಂದ್ರೆ ಅದಕ್ಕೆ ಅವರು ಒಬ್ಬರು ಕಾರಣ ಇದ್ದಾರೆ. ನಮ್ಗೆಲ್ರಿಗೂ ಅವ್ರ ಮೇಲೆ ಎಷ್ಟು ಪ್ರೀತಿ ಇದೆಯೋ ಅಷ್ಟೇ ಕೋಪ ಇದೆ ಈ ಕಾರಣಕ್ಕೆ. ಧನ್ಯವಾದಗಳು. ಇನ್ಯಾರು? ಪ್ರಿಯಾ ಶಿವಮೊಗ್ಗದ ಹುಡುಗಿ, ಆಕೆ VILD ಅನ್ನುವಂತ ಒಂದು ಸಂಸ್ಥೆಯಲ್ಲಿ ಸಾಮಾಜಿಕ ಸೇವೆಗಳನ್ನ ಮಾಡಿಕೊಂಡಿರುವಂತಹ ಹೆಣ್ಮಗಳು, ಸೋದರಿ ನಿವೇದಿತಾ ಪ್ರತಿಷ್ಠಾನದಿಂದ. ನಿಮ್ಮ ಹೆಸರು? ಶಿವಕುಮಾರ್. ಶಿವಕುಮಾರ್, ಶ್ರೀಕರ್, ಪ್ರಣವ್, ಸ್ಫೂರ್ತಿ. ಯಾ, ಇಷ್ಟು ಜನ ಇವರು ಮಕ್ಕಳಾಗಿ ಇವತ್ತು ಬಂದು ನಮ್ಮೊಡನೆ ಇದ್ರು. ಬಹುಶಃ ಇವರ ಕಾಲಕ್ಕೆ ಆ ಪೇಟ ಇವರ ತಲೆಗಳ ಮೇಲೆ ಬರುವಂತ ಆ ವಾಸ್ತವ ಸ್ಥಿತಿಗೆ ಭಾರತ ಮರಳಲಿ ಅಂತ ನಾನು ಮತ್ತೆ ಕೇಳಿಕೊಳ್ತೀನಿ. ಬುದ್ಧನಾಗಿ ಸಂತೋಷ. ಹಾಗೆ ನಮ್ಮ ವಿದ್ಯಾರ್ಥಿ ಮಂದಿರ ವಿದ್ಯಾರ್ಥಿಗಳು ಸೂರ್ಯ, ಅರ್ಪಿತ್, ನಿತಿನ್. ಇಷ್ಟಲ್ದೆ ಇನ್ನೂ ಅನೇಕರು ಇದರ ಹಿಂದೆ ಇದ್ದಾರೆ. ಅಭಿಲಾಷ್, ಅಭಿಲಾಷ್ ಚಿಕ್ಕಬಳ್ಳಾಪುರ. ನಮ್ಮ ಹಾಸ್ಟೆಲ್ನ ಮತ್ತೊಬ್ಬ ವಿದ್ಯಾರ್ಥಿ ಅಭಿಲಾಷ್, ಅವನು ಆರಂಭದಲ್ಲಿ ಇಂಟ್ರೊಡಕ್ಷನ್ ಕೊಟ್ಟ, ಅನೇಕ ಕೆಲಸಗಳಿಗೆ ಬರ್ಲಿಕ್ಕಾಗಲಿಲ್ಲ, ಲೆಕ್ಚರ್ ಆಗಿದ್ದಾನೆ, ಆದ್ರೆ ತುಂಬಾ ಭಾವನೆಯಿಂದ ನಮ್ಮ ಜೋಡಿಸ್ಕೊಂಡು ನಮ್ಮ ಜೊತೆ ಜೋಡಿಸ್ಕೊಂಡಂತ ನಮ್ಮ ಯುವ ಬ್ರಿಗೇಡ್ ನ ಮತ್ತೊಬ್ಬ ಮಿತ್ರ, ನಮ್ಮ ಹಾಸ್ಟೆಲ್ನ ಹಳೆ ವಿದ್ಯಾರ್ಥಿ ಕೂಡ ಹೌದು. ನನ್ನ ನೆಚ್ಚಿನ ಮಿತ್ರ, ಇದು ಸುಮ್ಮನೆ ತಂಡ ಅಲ್ಲ, ದೊಡ್ಡ ತಂಡ. ನೀವೇನಾದ್ರೂ ಇದರಲ್ಲಿ ಬಹುತೇಕರನ್ನ, ನಾನು ಎಲ್ರನ್ನು ಅಂತ ಹೇಳಿದ್ರೆ ಅತಿಶಯೋಕ್ತಿ ಆಗ್ಬೋದು,
ಬಹುತೇಕರನ್ನ ಅರ್ಧರಾತ್ರಿಯಲ್ಲಿ ಎಬ್ಬಿಸಿ ನಿಮ್ ಜೀವನದ ಗುರಿ ಏನು ಅಂತ ಕೇಳಿದ್ರೆ ವಿಶ್ವಗುರು ಭಾರತ ನಿರ್ಮಾಣ ಆಗೋದೇ ನಮ್ ಜೀವನದ ಗುರಿ ಅಂತ ಹೇಳ್ತಾರೆ. ವಿಶ್ವಗುರು ಭಾರತ ಅಂದ್ರೆ ಏನು ಅಂತ ಕೇಳಿದ್ರೆ ಎಷ್ಟು ಜನರಿಗೆ ಗೊತ್ತಿರುತ್ತೋ ಇಲ್ವೋ ಗೊತ್ತಿಲ್ಲ, ಆದ್ರೆ ನನ್ನ ಭಾರತದ ಬಾವುಟ. ಸ್ವಾಮಿ ವಿವೇಕಾನಂದರು ಹೇಳ್ತಾರಲ್ಲ, ನಿಮ್ ಜೀವನದ ಗುರಿ ಏನು ಅಂತಂದ್ರೆ ಜಗತ್ತಿನ ರಾಷ್ಟ್ರಗಳ ಸಾಲಿನಲ್ಲಿ ನನ್ನ ಭಾರತ ಒಂದು ಗುಲಗಂಜಿಯಷ್ಟು ಕಡಿಮೆ ಇಲ್ಲ ಅನ್ನೋದು ಸಾಬೀತುಪಡಿಸೋದು ನನ್ನ ಗುರಿ ಅಂತ ಆ ಗುರಿಯಡೆಗೆ ನಡೆಯುವಂತ ಮನಸ್ಸನ್ನ ಇಚ್ಛೆಯನ್ನ ಹೊಂದಿದ್ದೀವಿ. ನಾವೊಬ್ಬರೇ ಅಲ್ಲ, ನಮ್ ಜೊತೆ ನೀವು ಬರಬೇಕು ಅಂತ ಅತ್ಯಂತ ಕಳಕಳಿಯಿಂದ ಪ್ರಾರ್ಥಿಸಿಕೊಳ್ತಾ ನಿಮ್ಮೆಲ್ಲರನ್ನು ಈ ರಾತ್ರಿಯೊಂದು ಬೀಳ್ಕೊಡ್ತಾ ಇದ್ದೀವಿ, ನಮ್ಮ ತಂಡದ ಕಡೆಯಿಂದ ಬೀಳ್ಕೊಡ್ತಾ ಇದ್ದೀವಿ. ಪ್ರೀತಿಯಿಂದ ನೋಡಿದ ನಿಮ್ಗೆಲ್ರಿಗೂ ಧನ್ಯವಾದ. ಹಾಗೆ ಈ ಕಾರ್ಯಕ್ರಮಕ್ಕೆ ಮೂಲ ಕಾರಣಕರ್ತರು ಯಾರು ಅಂತ ಕೇಳಿದ್ರೆ ಅನುಮಾನವೇ ಇಲ್ಲ, ಸ್ವಾಮಿ ಸ್ವಾತ್ಮಾರಾಮಾನಂದಜಿ ಅವರಿಗೂ ಕೂಡ ಅತ್ಯಂತ ಪ್ರೀತಿಪೂರ್ವಕವಾದ ಕೃತಜ್ಞತೆಗಳನ್ನು ಸಮರ್ಪಿಸಿ ಈ ಕಾರ್ಯಕ್ರಮವನ್ನು ಸಮರ್ಪಿಸ್ತಾ ಇದ್ದೀವಿ. ಒಂದು ಸಲ ಜೈ ಹಿಂದ್. ಥ್ಯಾಂಕ್ ಯು. ಗ್ರೂಪ್ ಫೋಟೋ, ಗ್ರೂಪ್ ಫೋಟೋ, ಏ ಗ್ರೂಪ್ ಫೋಟೋ, ಗ್ರೂಪ್ ಫೋಟೋ. ಓಂ ಪ್ರಿಯತಾಂ ಪುಂಡರೀಕಾಕ್ಷಃ ಸರ್ವಯಜ್ಞೇಶ್ವರೋ ಹರಿಃ ತಸ್ಮಿನ್ ತುಷ್ಟೇ ಜಗತ್ತುಷ್ಟಂ ಪ್ರೀಣಿತೇ ಪ್ರೀಣಿತಂ ಜಗತ್. ಹರಿಃ ಓಂ ತತ್ಸತ್. ಶ್ರೀರಾಮಕೃಷ್ಣಾರ್ಪಣಮಸ್ತು. ಜೈ ಶ್ರೀ ಗುರು ಮಹಾರಾಜ್ ಕಿ, ಜೈ ಶ್ರೀ ಮಹಾಮಯಿ ಕಿ, ಜೈ ಶ್ರೀ ಸ್ವಾಮೀಜಿ ಮಹಾರಾಜ್ ಕಿ.